ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಾಳದವರಾದ ಎಂ ಪ್ರಭಾಕರ ಜೋಶಿಯವರನ್ನ ಯಕ್ಷಗಾನ ಅರ್ಥಧಾರಿಗಳಾಗಿ ಶ್ರೇಷ್ಠ ವಿಮರ್ಶಕ ಲೇಖಕನಾಗಿ ಗುರುತಿಸಲಾಗುತ್ತದೆ. ತಂದೆ ದೊಡ್ಡವನು ಗುರು ದೊಡ್ಡವನು ಅಂತ ನೋಡಿದ್ರೆ ಒಂದು ಶಾಸ್ತ್ರ ಹೇಳ್ತದೆ, ತಂದೆಯಿಂದ ಪ್ರಾಣಿಯ ಜನ್ಮ ಬರುವುದು, ಜೀವಿ ಮನುಷ್ಯ ಅಂತ ಆಗುವುದು ಗುರುವಿನಿಂದ. ನಿನ್ನ ಸಂದರ್ಭದಲ್ಲಿ ನನ್ನಿಂದ, ಬೇರೆ ಗುರುಗಳು ಇದ್ದಾರೆ. ಗುರುವಾಕ್ಯೋಲ್ಲಂಘನ ದೋಷವು ನಿನ್ನನ್ನು ಬರಿಪುದು ಬೆಂಬಿಡದೆ ಒಂದೆಯೋ. ಎಂಕಾಂ ಪದವೀಧರರಾದ ಜೋಶಿ ಹಿಂದಿ ಸಾಹಿತ್ಯ ರತ್ನ ಹಾಗೂ ಯಕ್ಷಗಾನದಲ್ಲಿ ಕೃಷ್ಣ ಸಂಧಾನ ಪ್ರಸಂಗ ವಿಷಯದಲ್ಲಿ ಸಂಶೋಧನೆ ಮಾಡಿ ಡಾಕ್ಟರೇಟ್ ಪಡೆದವರು. ಯಕ್ಷಗಾನ ಪರಂಪರೆ, ಅದು ನಡೆದು ಬಂದ ದಾರಿ, ಇತ್ತೀಚೆಗೆ ಬದಲಾವಣೆಗೊಂಡಿರುವ ಕೆಲವು ಸಂಪ್ರದಾಯಗಳ ಸಾಧಕ ಬಾಧಕಗಳ ಜ್ಞಾನ ಇರುವ ಜೋಶಿ ಶ್ರೇಷ್ಠ ವಿಮರ್ಶಕರೂ ಹೌದು. ವಿದೇಶಗಳಲ್ಲೂ ಯಕ್ಷಗಾನದ ನೂರಾರು ಕಮ್ಮಟಗಳಲ್ಲಿ ಭಾಗವಹಿಸಿದ್ದಾರೆ, ನೂರಾರು ಕೃತಿಗಳನ್ನ ರಚಿಸಿದ್ದಾರೆ. ಅವುಗಳಲ್ಲಿ ಕೃಷ್ಣ ಸಂಧಾನ ಪ್ರಸಂಗ ಮತ್ತು ಪ್ರಯೋಗ, ಜಾಗರ, ಕೇದಗೆ ಮಾರುಮಾಲೆ, ಪ್ರಸ್ತುತ, ವಾಗಾರ್ಥ ಪದಕೋಶ, ವಾಗಾರ್ಥ ಯಕ್ಷಗಾನ ಪದಕೋಶ, ಮುಡಿ, ತಾಳಮದ್ದಳೆ ಪ್ರಮುಖವಾದವು. ಎರಡು ಸಾವಿರದ 2016 ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯ ಪಾರ್ತಿ ಸುಬ್ಬ ಪ್ರಶಸ್ತಿ, ಶ್ರೇಣಿ ಪ್ರಶಸ್ತಿ, ಅಗರಿ ಪ್ರಶಸ್ತಿ, ಕುಬೇವೂರು ಪ್ರಶಸ್ತಿ, ಕುರಿಯ ಪ್ರಶಸ್ತಿ, ಯಕ್ಷ ಸಂಗಮ ಮೂಡಬಿದ್ರೆ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಅವರ ಮೂಡಿಗೇರಿವೆ. ತಾಳಮದ್ದಳೆ ಕೂಟಗಳಲ್ಲಿ ಪ್ರಧಾನ ಅರ್ಥಧಾರಿಗಳಾಗಿ ಕಿರಿಯ ಕಲಾವಿದರಿಗೆ ಮಾರ್ಗದರ್ಶನ ನೀಡುತ್ತಲೇ ಬಂದಿದ್ದಾರೆ. ಯಕ್ಷಗಾನ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿರುವ ಎಂ ಪ್ರಭಾಕರ ಜೋಶಿಯವರು ಇಂದಿನ ಮುಖಾಮುಖಿ ಕಾರ್ಯಕ್ರಮದ ಅತಿಥಿಗಳು. ಸ್ನೇಹಿತರೆ ನಮಸ್ಕಾರ. ಉಪ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಧನ್ಯವಾದ ಸ್ವಾಗತವನ್ನು ಕೊಡ್ತೀನಿ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆ ಇರುವಂತವರು ಹಿರಿಯ ವಿದ್ವಾಂಸರು, ಒಂದು ಅರ್ಥಧಾರಿಗಳು, ಯಕ್ಷಗಾನ ಅರ್ಥಧಾರಿಗಳು, ಸ್ಟಾರ್ ಅರ್ಥಧಾರಿಗಳು ದಿನ ಗುರುತಿಸಲಾಗುವ ಎಂ ಪ್ರಭಾಕರ ಜೋಶಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಈ ಮಾತುಕತೆಗೆ ಹಾರ್ದಿಕವಾದ ಸ್ವಾಗತ. ಸೊ ನೀವು ಒಂದು ಪ್ರಸಂಗಗಳನ್ನು ಅರ್ಥ ಹೇಳುವಾಗ ನಿಮಗೆ ಒಂದು ಟ್ರೆಡಿಷನ್ ಅಂತ ಇದೆ, ಹಲವು ಇದೆ ಇದೆ, ಅಂದರೆ ಶ್ರೇಣಿ ಅವರು ಇರ್ಬೋದು, ಸಾಮಗ್ರಿ ಸಾಮಗ್ರಿ ಸೀತಾರಾಮ ಕೆರೆಮನೆ ಅವರು ಇದ್ದಾರೆ, ಆ ಪರಂಪರೆಯಲ್ಲಿ ಅವರ ಕಂಟಿನ್ಯೂಟಿಯಾಗಿ ನೀವು ಇರುವಂತಹ. ಹೌದು, ಯಾವಾಗಲೂ ನಮ್ಮಂಥವ್ರು ಕಲಾವಿದರು ಕಾಣಿಸಿಕೊಳ್ಳೋದು ನಮ್ಮ ಹಿರಿಯ ಕಲಾವಿದರೆಂಬ ಅಜ್ಜಂದಿರ ಹೆಗಲ ಮೇಲೆ ಮೊಮ್ಮಕ್ಕಳು ಕಾಣಿಸಿಕೊಂಡ. ಕರೆಕ್ಟ್. ಬಟ್ ನನಗೆ ಏನು ಪ್ರಶ್ನೆ ಏನಂತಂದರೆ, ಒಂದು ಒಂದು ಪ್ರಸಂಗ ಎದುರಿಗಿರುವ ಪಾತ್ರಧಾರಿ ಅಥವಾ ಅರ್ಥಧಾರಿಯ ಆಧಾರದ ಮೇಲೆ ಹೌದು ಪ್ರತಿಪಾದನೆ ಮಾಡುವುದು ಕೂಡ ವ್ಯತ್ಯಾಸ ಆಗ್ತದೆ. ಹೌದು, ಆಗ ಅವನ ಟ್ರೆಡಿಷನು ನೋಡಬೇಕಾಗತ್ತೆ. ಹಾಂ, ಸೊ ಆ ಥರದ ಸಂದರ್ಭದಲ್ಲಿ ಸಿದ್ಧ ಮಾದರಿಯ ಒಂದು ಪ್ರೆಸೆಂಟೇಷನ್ಗೂ ಹೌದು ಆ ವಿಶೇಷವಾದ ವ್ಯಕ್ತಿಯ ಜೊತೆಗಿನ ಸಂವಾದದ ಮೂಲಕ ಹುಟ್ಟುವುದಕ್ಕೂ ಎಷ್ಟು ವ್ಯತ್ಯಾಸ? ತುಂಬ ವ್ಯತ್ಯಾಸ. ಇದು ಬಹಳ ಮುಖ್ಯವಾದ ಮತ್ತು ವಿಸ್ತಾರವಾದ ಒಂದು ವಿವರಣೆಯನ್ನು ವಿವೇಚನೆಯನ್ನು ಬಯಸುವ ಪ್ರಶ್ನೆ. ಈಗ ನನ್ನದು ಎರಡು ಮೂರು ಪರಂಪರೆಗಳಿಂದ ಬಂದ ಅರ್ಥಗಾರಿಕೆ. ಒಂದು ನಮ್ಮ ಊರಿನ ಕಲಾವಿದರು, ಅವರು ಮುಖ್ಯವಾಗಿ ಬಡಗು ಯಕ್ಷಗಾನ, ಬಡಗುತಿಟ್ಟು ಯಕ್ಷಗಾನದ ಆಟದಿಂದ ಪ್ರಭಾವಿತರು, ಆಟದ ರಿಫ್ಲೆಕ್ಷನ್. ಆಮೇಲೆ ಶ್ರೇಣಿ ಸಾಮುಗ ಪರಂಪರೆ. ಹೌದು. ಆಮೇಲೆ ನಾವೇ ಯೋಚನೆ ಮಾಡಿ ನಮ್ಮದೇ ಆದಂಥ ರೀತಿಯಲ್ಲಿ ಮಾತನಾಡಿದ್ದು. ನನ್ನ ಅರ್ಥಗಾರಿಕೆಯಲ್ಲಿ ಬೇರೆಯವರು ಅನೇಕರು ಹೇಳಿದ್ದು, ನಾನು ನೋಡಿದ ಒಂದು ವಿಷಯ, ಅದು ಬುದ್ಧಿಪೂರ್ವಕ ಅಂತ ನಾನು ಹೇಳಲಾರೆ. ನಾನು ಯಾವನೇ ಒಬ್ಬ ಕಲಾವಿದನನ್ನು, ಒಬ್ಬ ಕಲಾವಿದನ ಪದ್ಧತಿಯನ್ನು ಕಾಪಿ ಹಾಗೆ ಮಾಡಲಿಲ್ಲ. ಸರಿ, ಸ್ವರದಲ್ಲೇ ಆಗಲಿ, ಪ್ರೆಸೆಂಟೇಷನ್ ವಾಕ್ಯದಲ್ಲೇ ಆಗಲಿ, ನನ್ನದೇ ರೀತಿಯಲ್ಲಿ ಹೋಗಿದ್ದೇನೆ. ಅದಕ್ಕೆ ನನ್ನ ಇದು ಹಿನ್ನೆಲೆ, ಚಿತ್ಪಾವನ ಸಮಾಜದಿಂದ ನಾನು ಬಂದವನು, ಆ ಹಿನ್ನೆಲೆಯು ಕಾರಣ ಇರಬಹುದು, ನನ್ನ ಗ್ರಾಮ ಕಾರಣ ಇರಬಹುದು. ನಮ್ಮ ಮಾಳದಲ್ಲಿ ಪರಶುರಾಮ ಯಕ್ಷಗಾನ ಸಂಘ ಇತ್ತು, ಅಲ್ಲಿ ತಯಾರಾದವನು. ಇದು ಒಂದು ಪರಂಪರೆ. ಮುಂದೆ ಹೋದಾಗ ಬೇರೆ ಬೇರೆ ಪರಂಪರೆಗಳ ಸಂಪರ್ಕ ಬರ್ತದೆ. ನಾನು ಉತ್ತರ ಕನ್ನಡಕ್ಕೆ ಹೋದಾಗ ನನಗೊಂದು ವಿಶಿಷ್ಟ ಅನುಭವ ಆಯಿತು. ತಾಳಮದ್ದಲೆಯಲ್ಲೂ ಪ್ರಾದೇಶಿಕ ಭಿನ್ನತೆಗಳು ಇದ್ದಾವೆ. ಹೌದು, ಸಹಜ. ಪದ್ಯಕ್ಕೆ ಅಭಿನಯ ಮಾಡಿ ಮಾತಾಡೋದು
ಶಬ್ದ ಶಬ್ದ ಉತ್ತರ ಕನ್ನಡದಲ್ಲಿ ಚೆನ್ನಾಗಿತ್ತು ಅದು ಅದು ಏನೋ ಚೆನ್ನ ಇಲ್ಲ ಅಂತ ಬಿಟ್ಟರು ಅದು ಶ್ರೇಣಿ ಸಾಮುಗ ಪರಂಪರೆಯ ಪ್ರಭಾವ ಈಗ ದಕ್ಷಿಣ ಕನ್ನಡದ ದಕ್ಷಿಣ ಭಾಗದ ಪದ್ಧತಿಯ ಪರಂಪರೆ ಇಡೀ ಕಡೆ ಇದೆ ನೀವು ಚಿಕ್ಕಮಗಳೂರು ಸಾಗರ ಸೈಡಿಗೆ ಹೋದರೆ ಅಲ್ಲಿ ಒಂದು ಬೇರೆ ಥರ ಇತ್ತು ತಾಳಮದ್ದಲೆ ಸ್ವಲ್ಪ ಅದೆಲ್ಲ ಈಗ ಮರ್ಜಾಗಿದೆ ಈ ಬಹುತ್ವಗಳು ಯೂನಿಫಾರ್ಮಿಟಿ ಕಡೆಗೆ ಹೋಗ್ತಾರೆ ಅದು ತಪ್ಪದು ವೈವಿಧ್ಯತೆಯ ಸೌಂದರ್ಯ ನಾನು ಉತ್ತರ ಕನ್ನಡದ ಅರ್ಥಧಾರಿಗಳೊಟ್ಟಿಗೆ ಮಾತಾಡುವಾಗ ನನಗೆ ಗೊತ್ತಾಯ್ತು ಇಲ್ಲಿ ಮಾತನಾಡುವ ರೀತಿ ಬೇರೆ ಪರಂಪರೆ ಕೆಲವು ವಿಷಯಗಳು ಕೂಡ ಬೇರೆ ದಕ್ಷಿಣಕ್ಕೆ ಬರುವಾಗ ಬೇರೆ ಒಂದು ಉದಾಹರಣೆ ಹೇಳ್ತೇನೆ ಸುಳ್ಳ್ಯದ ಕಡೆಯಲ್ಲಿ ಒಂದು ಆಟ ನಿಂತು ಹೋಗಿ ತಾಳಮದ್ದಲೆ ಮಾಡುವ ಅಂತ ಆಯ್ತು ಮಳೆ ಬಂದು ಆಟ ನಿಂತು ಹೋಯ್ತು ಕೆರೆಮನೆ ಮಾಬಲೆಗಿಡವರು ಅಲ್ಲಿ ಅವರು ಕಲಾವಿದರು ಸುಬ್ಬಪ್ಪಯ್ಯನವರು ಎಲ್ಲ ಇದ್ದರು ಅವರು ಪೀಠಿಕೆಯಲ್ಲಿ ಹೇಳಿದರು ಕೃಷ್ಣ ದ್ರೌಪದಿಗೆ ನಿನ್ನ ಮುಡಿ ಕಟ್ಟಿಸ್ತೇನೆ ಅಂತ ಭಾಷೆ ಕೊಟ್ಟಿದ್ದಾನೆ ಅಂತ ಯಕ್ಷಗಾನ ಸಂಪ್ರದಾಯ ಅದು ನಮ್ಮಲ್ಲಿ ತಾಳಮದ್ದಲೆ ಸಂಪ್ರದಾಯ ಅಲ್ಲಿ ಮಾಬಲೆಗಿಡವರು ಇದ್ದರು ಇದು ಹೇಗೆ ಬಂತಪ್ಪ ಅಂತಾಯ್ತು ಅವರಿಗೆ ಇದು ಹೇಗೆ ಗೊತ್ತಾಯಿತು ಅಂತ ಅದು ಮೊದಲು ನಾ ಎರಡು ದಿವಸ ಮೊದಲು ನಡೆದಿರೋದಲ್ಲ ದ್ರೌಪದಿಗೆ ಮಾತು ಕೊಟ್ಟದ್ದು ಪೂರ್ವ ಕಥೆ ಗೊತ್ತಿರುತ್ತೆ ಎಲ್ರಿಗೆ ಅಂತ ಒಂದು ಅಸಂಪ್ಷನ್ ಅವರು ಹೇಳಿದರು ನೋಡಿ ಇದು ಪ್ರಾದೇಶಿಕ ಪರಂಪರೆ ಅಲ್ಲೇ ಕೂತವರು ಹೇಳಿದರು ಇದು ಬರಬೇಕು ಇದು ಪಾಯಿಂಟು ಇದಕ್ಕೆ ಪಾಯಿಂಟ್ ಅಂತ ಹೇಳೋದು ಕೌರವನ ಪಾಯಿಂಟ್ ಅಂತ ಅಲ್ಲಿ ಅದು ಪಾಯಿಂಟ್ ಅಂತ ರೆಕಗ್ನೈಸ್ ಆಯಿತು ಈ ಪರಂಪರೆಯಲ್ಲಿ ಅದು ಪಾಯಿಂಟ್ ಅಲ್ಲ ಇನ್ನೊಂದು ಉದಾಹರಣೆ ಹೇಳ್ತೇನೆ ಭಸ್ಮಾಸುರ ಮೋಹಿನಿ ಭಸ್ಮಾಸುರ ಮೋಹಿನಿಯಲ್ಲಿ ಭಸ್ಮಾಸುರನನ್ನು ಈ ಶಿವ ವರ ಕೊಟ್ಟಿರ್ತಾನೆ ಕಡೆಗೆ ಆ ವರವನ್ನೇ ಉಪಯೋಗಿಸಿ ವಿಷ್ಣು ಅವನನ್ನು ಕೊಲ್ತಾನೆ ಇದು ಕತೆ ದಕ್ಷಿಣ ಕನ್ನಡದ ಪರಂಪರೆಯಲ್ಲಿ ಜನರನ್ನು ಕೊಲ್ಲುವುದಲ್ಲದೆ ಭಸ್ಮಾಸುರನಿಗೆ ಪಾರ್ವತಿಯಲ್ಲಿಯೂ ಅಪೇಕ್ಷೆ ಇತ್ತು ಅನ್ನೋ ರೀತಿಯಲ್ಲಿ ಚಿತ್ರಣ ಇದೆ ಪ್ರಸಂಗದಲ್ಲಿ ಉಂಟೋ ಇಲ್ವೋ ಅದು ರಂಗ ನಡೆಯಲ್ಲಿ ಮಾಡ್ತಾರೆ ಉತ್ತರ ಕನ್ನಡದ ಪ್ರತಿಯಲ್ಲಿ ಅಧಿಕ ಪ್ರಾಶಸ್ತ್ಯ ಇಲ್ಲ ನೇರವಾಗಿ ಆ ದುಷ್ಟತನವೇ ಮುಖ್ಯ ಅವನು ಜನ ಕೊಲ್ಲುವುದು ಕಡೆಗೆ ಶಿವನನ್ನೇ ಕೊಲ್ಲಿಗೆ ಬರ್ತಾನೆ ಏನೋ ಈ ಪರಿಸ್ಥಿತಿ ನೋಡಿ ಎರಡು ಪರಂಪರೆಗಳು ಎರಡು ರೀತಿಯಲ್ಲಿದೆ ಕಾರ್ತವೀರ್ಯ ಉತ್ತರ ಕನ್ನಡದಲ್ಲಿ ಶೃಂಗಾರ ಪ್ರಧಾನವಾದ ರಾಜವೇಷ ದಕ್ಷಿಣ ಕನ್ನಡದಲ್ಲಿ ಅದು ಹಸಿರು ಗೆರೆ ಬರೆದು ಸ್ವಲ್ಪ ಅದು ಪಚ್ಚೆ ವೇಷ ಅಂತ ಪಚ್ಚೆ ಅದು ರಾಜವೇಷವೇ ಆದರೆ ಸ್ವಲ್ಪ ಪ್ರಬಲವಾಗಿ ದಡುತಿ ಸ್ವಭಾವ ಸಾಫ್ಟ್ ಅಲ್ಲ ಮಾಗದ ವಧೆ ಬಹಳ ಪ್ರಾಚೀನದಲ್ಲಿ ಮಾಗದ ವೇಷ ರಕ್ಕಸನ ಬಣ್ಣದ ವೇಷವೇ ದೊಡ್ಡ ಕಿರೀಟ ಮೂರು ಬೊಬ್ಬೆ ಹೊಡೆದವನ ಪ್ರವೇಶ ಅವನಿಗೆ ತೆರೆ ಕುಣಿತ ಎಲ್ಲ ಇದೆ ಉತ್ತರ ಕನ್ನಡದ ಕಡೆಯಲ್ಲಿ ಕಿರೀಟದ ವೇಷಕ್ಕೆ ಒಂದು ಚಕ್ರ ಕಟ್ಟಿ ಅರ್ಧ ರಾಕ್ಷಸ ಅಂತ ಹೇಳ್ತಾರೆ ಅವರು ಅಲ್ಲಿ ಸೂಕ್ಷ್ಮ ಅಭಿನಯಗಳನ್ನು ಮಾಡ್ತಾರೆ ಇದು ಯಾವುದು ಸರಿ ಅಂತ ಕೇಳಿದರೆ ಹೇಳುವಾಗಿಲ್ಲ ನೀವು ಎರಡು ಸರಿಯೇ ಇದು ಪರಂಪರೆಗಳ ವ್ಯತ್ಯಾಸ ಕರ್ಣ ಶಮ್ಮಗಡೆಯವರ ಕರ್ಣ ಒಂದು ಹರಡಿ ರಾಮನವರ ಕರ್ಣ ಒಂದು ಅಳಕೆ ರಾಮಯ್ಯರೇಗಳ ಕರ್ಣ ಬೇರೆ ಅದು ಮೂರೂ ಒಂದು ರೀತಿ ಈ ರೀತಿ ಪ್ರಾದೇಶಿಕ ಪರಂಪರೆಯಲ್ಲಿ ವೇಷಭೂಷಣ ಮಾತ್ರ ಅಲ್ಲ ಪ್ರೆಸೆಂಟೇಷನ್ ಯಾವುದು ಪಾತ್ರಗಳ ಅಭಿವ್ಯಕ್ತಿಯ ವಿಧಾನ ಅದು ಬದಲಾದರೇನೆ ಅದಕ್ಕೆ ಪ್ರಾದೇಶಿಕ ಪರಂಪರೆ ಹೇಳೋದು ಬರೀ ವೇಷ ಜಾಗಟೆ ಬದಲಿಗೆ ತಾಳ ಅದು ಸ್ಥೂಲವಾದ ವ್ಯತ್ಯಾಸ ತಾಳಬದಲೆಯಲ್ಲಿ ಕೂಡ ಅಂಥ ಅಭಿವ್ಯಕ್ತಿ ಪರಂಪರೆಗಳ ವ್ಯತ್ಯಾಸ ಇದೆ ಖಂಡಿತ ಇದೆ ಇತ್ತು ಕೂಡ ಅದೀಗ ನಿಧಾನವಾಗಿ ಮಾಯವಾಗಿ ಒಂದು ರೀತಿ ಏಕರೂಪತೆಗೆ ಬರ್ತಾ ಇದೆಯೋ ಅಂತ ಅನ್ನಿಸ್ತದೆ ಪ್ರಸಂಗಗಳನ್ನು ಬರೆಸುವುದು ಅಂತಂದರೆ ಅಲ್ಲಿ ಬರೀ ಹಾಡುಗಳನ್ನು ಬರೆಸೋದಷ್ಟೇ ಅವರಿಗೊಂದು ಇದು ಕೊಡ್ತಾರೆ ಸುಮಾರು ನಮಗೆ ಮೂರು ಗಂಟೆಗೆ ಕೆಲವರು ಏನು ಹೇಳ್ತಾರೆ ನಾನು ಇಡೀ ಪ್ರಸಂಗ ಬರೆದು ಬಿಡ್ತೇನೆ ನೀವು ಆರಿಸ್ಕೊಳ್ಳಿ ಅಂತ ಅವರು ಇಡೀ ರಾತ್ರಿಗೆ ಆಟಕ್ಕಾಗುವ ಹಾಗೆ ಬರೀತಾರೆ ಎಲ್ಲ ಪಾತ್ರ ಇಟ್ಟು ಕೆಲವರು ಒಂದು ಪ್ಲಾಟ್ ಅಂತ ಹೇಳೋದು ಕೆಲವು ಯಕ್ಷಗಾನ ಭಾಷೆಯಲ್ಲಿ ಪ್ಲಾಟ್ ಒಂದು ಮೂರು ಗಂಟೆಗೆ ನೀವು ಬರೆದು ಕೊಡಿ ಸರ್ ಇಂಥ ಕಥೆ ಯಖ್ಯಾತಿ ತಮಾಸುರನ ಕಥೆ ಅದು ಡಿ ಎಸ್ ಶ್ರೀಧರ ಪ್ರಸಂಗದಿಂದ ನಾವು ತೆಕ್ಕೊಂಡೆವು ಬೇರೆ ಬರೆಸಬಹುದು ಹಾಗೆ ಬರೆಸುವಾಗ ಈಗ ಯಾವುದೋ ಒಂದು ಅನ್ನೋನ್ ಸ್ಟೋರಿ ಒಂದು ಇಟ್ಕೊಳ್ಳಿ ಏನೋ ಸನಕ ಸನಂದನರಿಗೆ ವಿಷ್ಣು ಒಂದು ಉಪದೇಶ ಕೊಟ್ಟೆ ಕತೆ ಸುಮ್ಮನೆ ಆಪ್ಷನಲ್ ಆಗಿ ನಾನು ಹೇಳ್ತಾ ಇದ್ದೆ ಆಗ ಅವ್ರು ಕೇಳ್ತಾರೆ ನಿಮ್ಗೆ ಎಷ್ಟೊತ್ತಿಗೆ ಬೇಕು ಎಷ್ಟು ಪಾತ್ರಗಳು ಬೇಕು ಅಂದರೆ ಒಂದು ಥಿಯೇಟ್ರಿಕಲ್ ನೆಸೆಸಿಟಿ ಮೇಲೆ ಮಾಡ್ತಾರೆ ಆದ್ದರಿಂದ ಬರೆಸುವುದು ಉಂಟಲ್ಲ ಆಟಕ್ಕೆ ಹೇಗೆ ಈಗ ಸಾವಿರಾರು ಪ್ರಸಂಗಗಳು ಬರೆಸಲ್ಪಟ್ಟು ಮೇಳವನ್ನು ಗಮನದಲ್ಲಿಟ್ಟುಕೊಂಡು ರಾತ್ರಿಯನ್ನು ಗಮನದಲ್ಲಿಟ್ಟುಕೊಂಡು ಅಟ್ರಾಕ್ಷನ್ ಗಮನದಲ್ಲಿಟ್ಟುಕೊಂಡು ಬರೆದ ಹಾಗೆ ತಾಳಮದ್ದಲೆಗೆ ಹೊಸ ಕ್ರಿಯೇಷನ್ ಮಾಡುವಾಗ ಹೊಸ ಪ್ರಸಂಗಗಳನ್ನು ಬರೆಸುವಾಗ ಅವಶ್ಯಕತೆಗಳನ್ನು ಹೇಳ್ತಾರೆ ಕೆಲವರು ಕಥೆ ಹೇಳ್ತಾರೆ ನೀವು ಅದನ್ನು ಬೇಕಾದ ಹಾಗೆ ಅಡ್ಯಾಪ್ಟ್ ಮಾಡಿಕೊಳ್ಳಿ ಎರಡು ರೀತಿ ಇದೆ ಈಗ ನನಗೆ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ
ಈಗೊಂದು ಒಂದು ಪ್ರಸಂಗ ಇದೆ, ಯಾವುದೋ ಒಂದು ಪ್ರಸಂಗ ತಗೊಂಡು ರಾವಣ ವಧೆ ಅಂತ ಒಂದು ಪ್ರಸಂಗ ಅಂತಿದ್ರೆ, ಆ ಪ್ರಸಂಗದಲ್ಲಿ ನೀವು ರಾವಣನ ಹೇಳ್ತೇನೆ, ರಾಮ ಹೇಳ್ತಿದ್ದೆ ಅರ್ಥ, ಹೆಚ್ಚು ರಾವಣ ರಾವಣ ಅರ್ಥಧಾರಿಕೆಗೆ ಕೂಡ್ತೀರಿ ನೀವು, ಕೂತಾಗ ಅದನ್ನು ಹಲವು ಸಲ ಹೇಳಿರ್ತೀರಿ, ಓ ನೂರಾರು ಪ್ರಸಂಗಗಳನ್ನು ಪ್ರಸ್ತ ಸಲ ಪ್ರೆಸೆಂಟ್ ಮಾಡಿರ್ತೀರಿ, ಪ್ರತಿ ದಿನವೂ ಹೊಸ ಆಟವೇ ಆಗಿರ್ತದೆ ಅದು. ಹೌದೌದು, ಅಂದರೆ ಹೊಸ ಪ್ರಸಂಗವೇ ಪ್ರಸ್ತುತಪಡಿಸುವ ಆಗಿರ್ತದೆ. ನಿನ್ನೆಗಿಂತ ಇವತ್ತು ಅಂದ್ರೆ ನಾನೇನು ಕೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ರೂಢಿಗತವಾಗಿ ಮಾಡ್ತಾ ಬಂದಿರುವ ಒಂದು ಚಿತ್ರಣ ಚಿತ್ರಣ ಇವತ್ತಿನ ಪರ್ಫಾರ್ಮೆನ್ಸ್ ಎಷ್ಟು ಸೃಜನಶೀಲವಾದದ್ದು, ಎಷ್ಟು ನಿಮ್ಮದೇ ಒಳ ಆ ಕ್ಷಣಕ್ಕೆ ಹುಟ್ಟುವಂಥದ್ದು ಎಷ್ಟಿರ್ತದೆ, ಮತ್ತು ನಿಮ್ಮ ಪೂರ್ವ ತಯಾರಿ ಯಾವ ರೀತಿಯಲ್ಲಿ ಅದು ಪ್ರೆಸೆಂಟ್ ಆಗ್ತದೆ ಆ ದಿನ? ಅದು ನೀವು ಆಗ ಹೇಳಿದ ಪ್ರಶ್ನೆಗೆ ಹೊಂದಿಸಿ ಹೇಳ್ತೇನೆ ನಾನು. ಈಗ ಯಾವ ಪರಂಪರೆಗಳಿಂದ ನಾವು ಪ್ರಭಾವಿತರಾಗ್ತೇವೆ, ಡೈನಾಮಿಕ್ಸ್ ಅಂತ ಇದೆ ಕಲೆಯಲ್ಲಿ, ಇದು ತುಂಬ ಆಶುಭಾಷಣದಲ್ಲಿ ಇರುವಂಥದ್ದು. ಇದರಲ್ಲಿ ನಿಮಗೆ ಇನ್ನು ಸರಳವಾದ ಭಾಷೆಯಲ್ಲಿ ಹೇಳಿದರೆ, ಒಂದು ಭೈರಪ್ಪನವರ ಕಾದಂಬರಿಯ ಎಸ್ಎಲ್ ಭೈರಪ್ಪನವರದ್ದು, ಖಾಂಡೇಕರ ಯಯಾತಿಯ ಅಥವಾ ಸತ್ಯಕಾಮರ ಕಾದಂಬರಿ, ಅಂಥದ್ದು ನಮ್ಮಲ್ಲಿ ವೇದಿಕೆ ದಿನಾಲು ಸೃಷ್ಟಿಯಾಗ್ತದೆ. ಹೌದು, ಇರಾವತಿ ಕರ್ವೆಯವರ ಯುಗಾಂತ, ಭೈರಪ್ಪನವರ ಪರ್ವ, ಶ್ರೇಷ್ಠ ಕೃತಿಗಳು ನಮ್ಮಲ್ಲೆಲ್ಲ ಹೊಗಳಿಕೆ ಬಂತು. ಆದರೆ ಯಕ್ಷಗಾನ ವಲಯದಲ್ಲಿ ಅದು ಹೊಸತ್ತು ಅನ್ನಿಸ್ತಲೇ ಇಲ್ಲ. ಯಾಕೆ? ಪರ್ವಗಳು ಯುಗಾಂತಗಳು ಇಲ್ಲಿ ನಿತ್ಯ ಆಗ್ತಾ ಇತ್ತು. ನಾವು ಅರ್ಥಗಾರಿಕೆಯನ್ನು ರೂಪಿಸಿ ಕೊಡುವಾಗ ಹಲವು ಡೈನಾಮಿಕ್ಸ್ ಅದರಲ್ಲಿ ಕೆಲಸ ಮಾಡ್ತದೆ. ಒಂದು ಹಿಮ್ಮೇಳ, ಹಿಮ್ಮೇಳದ ಸಾಮರ್ಥ್ಯ. ನಾವು ಪ್ಲಾಟ್ ಮಾಡಿ ಗುರುತು ಮಾಡಿ ಟಿಕ್ ಮಾಡಿಕೊಟ್ಟ ಪದ್ಯಗಳನ್ನೇ ಹಾಡುವ ಹಿಮ್ಮೇಳದವರು ಇರ್ತಾರೆ. ಸಂದರ್ಭ ನೋಡಿ ಎಕ್ಸ್ಟ್ರಾ ಪದ್ಯ ಇಟ್ಟುಕೊಂಡು ಸನ್ನಿವೇಶ ನೋಡಿ ಮಾಡುವವರು ಇದ್ದಾರೆ. ಅಲ್ಲಿಗೆ ಅದೊಂದು ಅಲ್ಲಿ ಒಂದು ಡೈರೆಕ್ಟ್ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿರ್ತೀರಿ, ಅದು ಹಿಮ್ಮೇಳದ ಮಾಡಿರ್ತಾರೆ. ಇದು ಒಂದು ನಮ್ಮ ಮೇಲೆ ಪರಿಣಾಮ ಮಾಡುವಂಥದ್ದು. ಇನ್ನೊಂದು ಪ್ರದೇಶ, ದೇಶಕಾಲ. ಈಗ ಇಲ್ಲಿಯ ಆಡಿಯನ್ಸು, ಈಗ ಉದಾಹರಣೆಗೆ ನೋಡಿ, ನಾವು ಗದಗಕ್ಕೆ ಹೋದಾಗ ಗದಗ ಮುಂಡ್ರಗಿ ಹುಬ್ಬಳ್ಳಿ, ಅಲ್ಲಿ ನಾನು ಮೊದಲೇ ಕಲಾವಿದರಿಗೊಂದು ಸೂಚನೆ ಕೊಟ್ಟೆ, ನೀವಿಲ್ಲಿ ಕತೆ ಗೊತ್ತುಂಟು ಅಂತ ಎಸ್ಯೂಮ್ ಮಾಡ್ಕೊಂಡು ಹೋಗಬೇಡಿ. ದಕ್ಷಿಣ ಕನ್ನಡದಲ್ಲಿ ಪೀಠಿಗೆ ಹೇಗಂದರೆ ಕೆಲವು ಕತೆ ಎಸ್ಯೂಮ್ಡೆ, ಹೌದು ಈಗ ಮಾಡಿದಲ್ಲವ ಅಂತ ಶುರು ಮಾಡೋದು. ಇಲ್ಲಿ ನೀವು ಕಥೆಯನ್ನು ಸ್ವಲ್ಪ ಹೇಳಬೇಕು. ಮೂಲ ಯಕ್ಷಗಾನದಲ್ಲಿ ಪೀಠಿಗೆ ಬಂದಿರುವುದೇ ಅದಕ್ಕೆ. ಓಕೆ, ಬ್ರಹ್ಮನಿಂದ ಹುಟ್ಟಿದಂಥ ಈ ಭೂಲೋಕದಲ್ಲಿ ಚಂದ್ರನಿಂದ ಹುಟ್ಟಿದ ಚಂದ್ರವಂಶ, ಅದರಲ್ಲಿ ಇಂತಿಂಥವ್ರು ಇಂತಿಂಥವ್ರು ಬಂದು ಪ್ರತಿಪ ಸಂತನಲ್ಲಿ ಬಂದು ಕತೆ ಹೇಳಿ, ಸೂರ್ಯವಂಶ ಆದರೆ ಸೂರ್ಯವಂಶ ಹೇಳಿ, ದಶರಥನ ಮಗನಾದ ರಾಮನಾದ ನಾನು ಅಂತ. ಈಗ ಅದು ಬೇಕಿಲ್ಲ. ಆದರೆ ನೀವು ಹೊಸ ಪ್ರದೇಶಕ್ಕೆ ಹೋಗುವಾಗ ಬೇಕು. ಇನ್ನೊಂದು ಡೈನಾಮಿಕ್ಕು, ನಿಮಗೆ ಕೊಟ್ಟ ಟೈಮ್ ಒಂದೂವರೆ ಗಂಟೆಯಲ್ಲಿ ಒಂದು ಮುಗಿಸಬೇಕು. ಈಗ ನಿನ್ನೆ ನೋಡಿ ಕರ್ಮ ಬಂದು ವಿಸ್ತಾರವಾಗಿ ಬಂತು ಇಲ್ಲೇ ಇದೇ ಚಿತ್ಪಾನ್ ಭವನದಲ್ಲಿ. ಕಾರಣ ಏನು? ಟೈಮ್ ಇತ್ತು, ನಮಗೆ ಹೇಳಿದ್ದಾರೆ ವಿಸ್ತಾರವಾಗಿ ಹೋಗಬೇಕು ಅಂತ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಎದುರಾಳಿಯ ಪ್ರತಿಕ್ರಿಯೆ, ಎದುರಾಳಿ ಯಾರು ಅಂತ. ಆದರೂ ಈಗ ನಾನು ರಾವಣ ಅಥವಾ ಕೌರವ, ನನ್ನ ಪ್ರತಿಪಾದನೆಯ ಸುಮಾರು 40-50% ಅದೇ ಇರ್ತದೆ ಪೀಠಿಕೆ. ಏನೋ ಹೊಸ್ತು ಹೊಳೆಯುತ್ತದೆ ಇವತ್ತು. ಈಗ ನಿನ್ನ ಅಭಿಮನ್ಯುವಲ್ಲಿ ಮಾತನಾಡುವ ಭೀಷ್ಮನ ನನ್ನ ಅರ್ಥಗಾರಿಕೆ ಈವರೆಗೆ ನಾನು ಮಾತಾಡಿದ್ದಕ್ಕಿಂತ ಬೇರೆ. ಕಾರಣ ತುಂಬ ಸಮಯ ಆಗಿದೆ ನಾನು ಆ ಭಾಗ ಮಾತಾಡಿದೆ. ನಿನ್ನೇನು ಹೊಸ್ತು ಹೊಳೆಯಿತು ನನಗೆ ಮಾತಾಡಿದೆ. ಎದುರಾಳಿಯ ಪ್ರತಿಕ್ರಿಯೆ, ಒಂದು ಶಬ್ದ, ಒಂದು ಅಕ್ಷರ, ಒಂದು ಕಲ್ಪನೆ, ಭಾಗವತರ ಒಂದು ಸೂಚನೆ ನಮ್ಮ ಇಡೀ ಪ್ರದರ್ಶನದ ದಿಕ್ಕನ್ನು ಬದಲಾಯಿಸಿದೆ. ಓ, ಅದು ನಾನು ವಿಮರ್ಶಕನಾದಿ ಕೆಲಸ ಮಾಡಿರುವುದರಿಂದ ನಾನು ಹೆಚ್ಚು ಗಮನಿಸಿದ್ದೇನೆ ಆ ವಿಷಯಗಳನ್ನು, ಮತ್ತು ಆ ವಿಷಯದಲ್ಲಿ ನಾನು ಬರೆದಿದ್ದೇನೆ ಕೂಡ ತುಂಬ. ಸೊ ಅಂದರೆ ಇಬ್ಬರು ಸಮಾನ ಎದುರಾಳಿಗಳು ಇದ್ದಾಗೂ ಕೂಡ ಆಯಾ ಕ್ಷಣದಲ್ಲಿ ಸಂಭವಿಸುವ ಮುಖಾಮುಖಿ ಚಕಮಕಿ ಆ ಕಿಡಿಯಿಂದನೇ ಬೆಳಕು ಕೂಡ. ಮತ್ತೆ ಎದುರಾಳಿಯ ಸಂಸ್ಕಾರ, ಅವನ ವಯಸ್ಸು, ಅಭ್ಯಾಸ. ಈಗ ಸಂಸ್ಕೃತ ಪಂಡಿತರಾದರೆ ಅವರು ತರುವ ವಿಷಯಗಳು ಬೇರೆ, ಲೌಕಿಕ ದೃಷ್ಟಿಯಿಂದ ತರುವಂತಹದ್ದು ಬೇರೆ. ಒಬ್ಬ ಸೀಸನ್ಡ್ ಅರ್ಥಧಾರಿ, ಪಳಗಿದ ಅರ್ಥಧಾರಿ ಆದರೆ ಅವನು ಮಾತಾಡೋ ರೀತಿ ಬೇರೆ. ಹೊಸಬನಾದರೆ ನಾವು ಸ್ವಲ್ಪ ಸಪೋರ್ಟ್ ಮಾಡಿ ನಮ್ಮದನ್ನು ಸ್ವಲ್ಪ ತಗ್ಗಿಸಿ ಮಾತಾಡಬೇಕು. ನನ್ನ ಧೋರಣೆ ಅದು, ಅವನಿಗೆ ಎನ್ಕರೇಜ್ ಮಾಡಿ ಉಪದ್ರ ಆಗದ ಹಾಗೆ. ಮತ್ತು ಕಾಂಟೆಕ್ಸ್ಟು, ಮನೆ ತಾಳಮದಲೆ ಅಂತ ಇದೆ ನಿಮ್ಗೆ ಗೊತ್ತಿರುವುದು, ಮನೆಯಲ್ಲಿ ಗಮ್ಮತ್ತಿಗೆ ಮಾಡೋದು, ಅದರಲ್ಲಿ ಕೆಲವು ಈ ಸ್ಥಳೀಯ ವಿಷಯಗಳು ಎಲ್ಲ ಔಚಿತ್ಯ ಬಹಳ ಅಲ್ಲ. ಊಟದ ಸುದ್ದಿ, ಇನ್ನೊಂದು ಮತ್ತೊಂದು ಇದೆಲ್ಲ ಬರ್ತದೆ. ತೋಟದ ವಿಷಯ, ಮನೆ ಜಗಳಗಳು, ಹಳ್ಳಿ ಬಿದ್ದು ಸ್ವಲ್ಪ ಬರ್ತದೆ.
ಸಭೆದ್ದು ಗಂಭೀರ. ಆದ್ದರಿಂದ ಕಾಂಟೆಕ್ಸ್ಟ್ನ ಒಂದು ಪ್ರಭಾವ ತುಂಬ ಇದೆ. ಈಗ ಅರ್ಥ ಹೇಳುವ ಸಂದರ್ಭದೊಳಗೆ ಕೆಲವು ಪಾತ್ರಗಳನ್ನು ಅರ್ಥ ಹೇಳ್ತಿರುವಾಗ ಕೆಲವು ಸಲ ಕೆಲವು ವಿರುದ್ಧವಾದ ನೆಲೆಯ ಪಾತ್ರಗಳನ್ನು ಕೂಡ ಅರ್ಥ ಹೇಳಬೇಕಾಗ್ತದೆ. ಈಗ ನೀವೇ ಪ್ರಸ್ತಾಪ ಮಾಡಿದಾಗೆ ರಾಮನ್ ಅರ್ಥ ಹೇಳ್ತಾ ಇದ್ರಿ, ಈಗ ರಾಮನ ಅರ್ಥ ಹೇಳ್ತಾ ಇರ್ತೀರಿ. ಈಗ ಅಂದರೆ ನೀವು ಇಡಿಯಾಗಿ ಪಾತ್ರವೇ ಆಗಿ ಆಲೋಚನೆ ಮಾಡ್ತಾ ಇರ್ತೀರಿ ಅವಾಗ. ಎರಡು ರೀತಿ, ಒಂದೇನೆಂದರೆ ಒಂದು ಪ್ರಸಂಗದ ಬೇರೆ ಬೇರೆ ಪಾತ್ರಗಳನ್ನು ಯಾರು ಹೇಳಿರ್ತಾನೆ ಅವನ ಪರ್ಸ್ಪೆಕ್ಟಿವ್ ಹೆಚ್ಚು ಶಕ್ತಿಶಾಲಿ ಅಂತ ನನ್ನ ಅಭಿಪ್ರಾಯ. ಅವನ ತಿಳುವಳಿಕೆ ಸ್ವಾಭಾವಿಕವಾಗಿ ಪ್ರಸಂಗದ ಬಗ್ಗೆ ಇರ್ತದೆ. ಮತ್ತು ಪಟ್ಟು ಪೆಟ್ಟುಗಳು, ಅವನೇನು ಹೇಳ್ಬೋದು ನಾವೇನು ಹೇಳ್ಬೋದು ಎರಡೂ ಸೈಡ್ ಗೊತ್ತಿರುತ್ತದೆ. ಇನ್ನೊಂದು ಪಾತ್ರವೇ ನಾನಾಗುವುದಂದರೆ ಇಲ್ಲಿ ಒಂದು ಪಾತ್ರವನ್ನು ನಾವು ಬದುಕುವುದು ಅಥವಾ ಪರಕಾಯ ಪ್ರವೇಶ, ಈ ಥರದ್ದೊಂದು ಕಲ್ಪನೆ ಇದೆ. ಅದೊಂದು ಅಲಂಕಾರಿಕವಾಗಿ ಸರಿ, ಆದರೆ ನಾವು ಒಂದು ರೀತಿಯಲ್ಲಿ ಪರಕಾಯ ಪ್ರವೇಶ ಮಾಡಬಾರ್ದು, ಡಿಸ್ಟೆನ್ಸ್ ಇಟ್ಕೊಂಡೇ ಇರಬೇಕು ಪಾತ್ರದೊಳಗೆ. ಸೊ ಡಿಸ್ಟೆನ್ಸ್ ಪರ್ಸ್ಪೆಕ್ಟಿವ್ ಬೇಕು. ಬಟ್ ಇದು ಅಭಿನಯದಲ್ಲಿ ಇರುವ ಆಗ ಪರಕಾಯ ಪ್ರವೇಶಕ್ಕೆ ಹೆಚ್ಚು ಅವಕಾಶ ಇದೆ. ಅಲ್ಲಿ ಕೂಡ ಶಂಭೆಗಡವರು ಹೇಳಿದರು ಚಿತ್ರ ತುರಗ ನ್ಯಾಯ ಅಂತ, ಟೂ ಇಮೋಷನ್ ಆಗಿ ಮೆಲೋಡ್ರಾಮ್ಯಾಟಿಕ್ ಆಗಿ ಮಾತಾಡೋದು ಒಂದು ರೀತಿ. ಈಗ ದುಃಖ ಮತ್ತು ಹಾಸ್ಯದ ಬಗ್ಗೆ ಯಕ್ಷಗಾನದಲ್ಲಿ ಅನೇಕ ಕಲಾವಿದರು ಉದಾಹರಣೆ ಕೊಡ್ತಾರೆ. ಕೆಲವರು ತಾವು ನೆಗಾಡಿ ಸಭೆಯನ್ನು ನೆಗಾಡಿಸ್ತಾರೆ, ಕೆಲವರು ತಾವು ನೆಗಾಡದೇ ನೆಗಾಡಿಸ್ತಾರೆ. ಈಗ ಶ್ರೇಣಿ ಹರಿಶ್ಚಂದ್ರ ಮಾಡ್ತಿದ್ರು, ಭೀಷ್ಮ ಮಾಡ್ತಿದ್ರು, ತುಂಬ ಇಮೋಷನಲ್ ಆಗಿ ದಶರಥ ಎಲ್ಲ. ಆದರೆ ಅವರು ಭಾಳ ಕಣ್ಣಿರಾಗ ಅಯ್ಯೋ ಹಾಗೆ ಮಾಡ್ತಿರ್ಲಿಲ್ಲ, ಅವರು ಮಾತಾಡೋ ರೀತಿಯಲ್ಲೇ ರಸ ಇತ್ತು. ಅದೇ ಹೆಚ್ಚು ಪ್ರೌಢವಾದ ಕ್ರಮ, ಅದೇ ಸರಿ ಅಂತ ನಾನು ಹೇಳೋದಲ್ಲ. ಈಗ ರಾಮದಾಸ್ ಸ್ವಾಮಿಗಳು, ಮಲ್ಪೆ ಶಂಕರಣ ಸ್ವಾಮಿಗಳು ಇಂಥವರು ಒಂದು ಹರಿಶ್ಚಂದ್ರನೋ ನಳನೋ ಕೌರವನೋ ಭೀಷ್ಮನೋ ಹೇಳುವಾಗ ಹೆಚ್ಚು ಇನ್ವಾಲ್ವ್ಡ್ ಅಂತ ಹೇಳ್ತಾರಲ್ಲ, ಆ ಥರ ಮಾತಾಡ್ತೀವಿ. ಅಂದರೆ ಆ್ಯಕ್ಟಿಂಗಿಗೆ ಸಿದ್ಧಾಂತಗಳಿದ್ದಾಗೆ ತಾಳಮದ್ರೆ ಆ್ಯಕ್ಟಿಂಗೇ, ಅದು ಆ್ಯಕ್ಟಿಂಗೇ ತಾನೆ, ಪರ್ಫಾರ್ಮೆನ್ಸ್ ಅದು, ಪರ್ಫಾರ್ಮೆನ್ಸ್ ಆ್ಯಕ್ಟಿಂಗು, ಅದು ವರ್ತಮಾನದಲ್ಲಿ ಸಂಭವಿಸುವ ಕಲೆ. ಹೌದು, ಕಲೆ ಅದು. ಮತ್ತು ಅದು ಪುರಾಣವನ್ನು ಈಗ ಮಾಡುವುದು, ಆದ್ದರಿಂದ ಅದು ಆ ಕಾಲದ್ದು ಹೌದು ಈ ಕಾಲದ್ದು, ಅದಕ್ಕೂ ಬೇರೆ ಬೇರೆ ಸಿದ್ಧಾಂತಗಳಿದೆ. ಕೆಲವರು ನಿರೂಪಣಾತ್ಮಕವಾಗಿ ಮತ್ತು ಈಗ ಉದಾಹರಣೆಗೆ ಕುಂಬಳ ಸುಂದರ ಅಂತ ಅವರು ತುಂಬ ಭಾವನಾತ್ಮಕವಾಗಿ ಇಮೋಷನಲ್ ಆಗಿ ಮಾತಾಡ್ತಾರೆ, ಕೆಲವರು ಬೇರೆ ಹಾಗೆ ಮಾತಾಡೋದಿಲ್ಲ, ಡಿಪೆಂಡ್ಸ್. ಆದರೆ ನಾವು ಪಾತ್ರವನ್ನು ನಿರ್ವಹಿಸುವಾಗ ಸೃಜನೆ ಮಾಡುವಾಗ ಎದುರಾಳಿಯ ಧೋರಣೆ, ಪುರಾಣದಲ್ಲಿ ನಾವು ತರಬಹುದಾದ ವಿಷಯದ ಸಾಧ್ಯತೆ ಮತ್ತು ಬೆಳವಣಿಗೆ, ಈ ದೃಷ್ಟಿಯಿಂದ ಇದು ನಿತ್ಯ ನೂತನ ಸದ್ಯೋಜಾತ. ಆದರೆ ಸದ್ಯವನ್ನು ಅಷ್ಟವೂ ಹೌದು, ಬೇಸರ ಅಂದರೆ ಅದು ಕೂಡಲೇ ಹೋಗ್ತದೆ. ಹೌದು, ಅದು ಹೇಗಿದೆ ಅಂದರೆ ಎಲಿವೇಟೆಡ್ ಆರ್ಟ್ ಅಂತ. ಹೌದು, ನಿಮ್ಗೆ ಸಣ್ಣ ಒಂದು ಉದಾಹರಣೆ ಕೊಡಿದ್ದಾರೆ, ಕೇರಳದ ಒಂದು ಸಿನಿಮಾ. ನೀವು ಸಾಮಾನ್ಯವಾದ ಸಿನಿಮಾ ಕೂಡ ತುಂಬ ಚೆನ್ನಾಗಿದ್ದೀರಿ, ಹಳ್ಳಿಯ ಚಿತ್ರಣ ಅದೆಲ್ಲ, ಅವರು ಅವಾಸ್ತವಿಕತೆ ಬಗ್ಗೆ ಗಮನ ಕೊಡ್ತಾರೆ. ಒಂದು ತಕ್ಕ ಮಟ್ಟಿಗೆ ಅಭ್ಯಾಸಿಗಳು ಮಾಡ್ತಾ ಇರೋ ಭರತನಾಟ್ಯ ಕೂಡ ನೋಡಬಹುದು, ಯಾಕೆ ಅದರೆ ಹಿಮ್ಮೇಳ ಅದರ ಪರ್ಫೆಕ್ಷನ್ ಅಷ್ಟು ಬಂದಿದೆ. ಭರತನಾಟ್ಯದ ಶ್ರೇಷ್ಠವಾದ ಬೇರೆ ಇದೆ ನಿಜ. ಹೌದು, ಯಕ್ಷಗಾನದಲ್ಲಿ ತಾಳಮದ್ರೆಯಲ್ಲಿ ಸಾಮಾನ್ಯ ಮಟ್ಟದ ತಾಳಮದಲ್ಲಿ ಕೇಳಬಹುದು ನೀವು, ಅಂದರೆ ಇಡೀ ಆರ್ಟೇ ಕ್ವಾಲಿಟಿ ಎಲಿವೇಟ್ ಆಗಿದೆ. ನಾನು ಹೇಳೋದು ಬೆಂಗಳೂರಿನ ಕಾಫಿ, ಬೆಂಗಳೂರಿನ ಇಡ್ಲಿ ಅಂತ. ಸಾಮಾನ್ಯ ಹೋಟೆಲ್ನ ಇಡ್ಲಿಯೂ ಚೆನ್ನಾಗಿದೆ, ರೋಡ್ ಸೈಡ್ನ ಒಂದು ಟಿಫಿನ್ ಇದರ ಶಾಪ್ನಲ್ಲಿಯೂ ಕೂಡ ಅತ್ಯುತ್ತಮ ಕಾಫಿ ಸಿಗ್ತದೆ. ಅಂದರೆ ಒಂದು ಪ್ರದೇಶದಲ್ಲಿ ಬೆಳೆದು ನಿಂತ ಪರಂಪರೆ ಪ್ರದೇಶವನ್ನು ಹೇಗೆ ಶ್ರೀಮಂತಗೊಳಿಸ್ತದೆ ಅಂತ. ಈಗ ನೀವು ಇನ್ನೊಂದು ಕನ್ನಡ ಚೆನ್ನಾಗಿ ಬಲ್ಲ ಒಂದು ಪರಂಪರೆಗೆ ಬೇರೆ ಒಂದು ಪ್ರದೇಶಕ್ಕೆ ಕೊಂಡೋಗಿ ಇದನ್ನು ಬೆಳೆಸಿದರೆ ಕೂಡಲೇ ಅದು ಹಾಗೆ ಆರೋಪ ಬರುವುದಿಲ್ಲ ಅದಕ್ಕೆ, ಅಲ್ಲಿ ಅದು ಬೆಳಿಲಿಕ್ಕೆ ಟೈಮ್ ತಗೊಳ್ತದೆ. ಆದ್ದರಿಂದ ಬೆಳವಣಿಗೆ ಅನ್ನೋದು ದೀರ್ಘವಾದ ಪರಂಪರೆಯ ಮೇಲಿಂದ ಈಗ ಚಾಲೆಂಜ್ ಇದೆ ಅರ್ಥದಾರಿಗೆ. ಒಂದು ಕಾಲದಲ್ಲಿ ನಮಗೂ ಇತ್ತು, ಶ್ರೇಣಿಯವರು, ಸಾಮಗರು, ಸೀತಾರಾಮಯ್ಯನವರು ಇವರೆಲ್ಲ ಹೇಳಿದ ಮೇಲೆ ನಾವೇನಪ್ಪ ಹೊತ್ತು ಹೇಳೋದು ಅಂತ. ಅಂದರೆ ಕಾಲ ಕಳೆದಾಗೆ ನಮ್ಮ ಹೊಸ ವಿಚಾರಗಳು ಹಳತು ಇದೆ. ಬಟ್ ನನಗೆ ಈಗ ನೀವು ಹೇಳಿದಂಗೆ ಹೊಸ ಚಾಲೆಂಜ್ ಇದೆ ಅಂತ ಹೇಳುವಾಗ ನನಗೆ ತಕ್ಷಣಕ್ಕೆ ಹುಟ್ಟಿದ ಪ್ರಶ್ನೆ ಏನು ಅಂತಂದರೆ, ನೀವು ಮುಂಚೆ ಏನಾಗ್ತದೆ ಬೇರೆ ಬೇರೆ ಊರುಗಳಲ್ಲಿ ಅರ್ಥ ಹೇಳುವ ಸಂದರ್ಭಕ್ಕೆ, ಅರ್ಥ ಹೇಳುವ ಸಂದರ್ಭದೊಳಗೆ ಅದು ಅಲ್ಲಲ್ಲಿನ ಆಡಿಯನ್ಸನ್ನು ಇಟ್ಕೊಂಡು ಅವಾಗವಾಗೇ ಆಗ್ತಿತ್ತು. ಬಟ್ ಈಗ ರೆಕಾರ್ಡ್ ಆಗೋದ್ರಿಂದ ಮತ್ತು ಅದು ಮತ್ತೆ ಮತ್ತೆ ರಿಪಿಟೇಷನ್ಸನ್ನು ಅದನ್ನು ಆ ಥರದ ಚಾಲೆಂಜಸ್ನ ಹೆಂಗೆ ಮೀಟ್ ಮಾಡಿ? ಒಂದು ಏನಂದರೆ ಬದಲಾವಣೆಯ ಪ್ರಯತ್ನ ಬೇಕು, ಮತ್ತೊಂದು ಕಥೆ
ಪದ್ಯಗಳು ಅದೇ ಆಗಿರುವಾಗ ಕೆಲವು ಭಾಗ ಅದೇ ಬರಬೇಕು, ಯಾಕಂದರೆ ಪ್ರಸಂಗದ ಭಾವ ಸ್ವಲ್ಪ ಮಟ್ಟಿಗೆ ಪ್ರಸಂಗದ ಆಶಯ ಎದುರಾಳಿಯ ಮಾತುಗಾರಿಕೆ ಅದು ಫಿಕ್ಸಡ್ ಆಗಿದ್ದಾಗ ನಾವು ಏನೂ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಸ್ಟ್ಯಾಟಿಕ್ ಆ್ಯಂಡ್ ಡೈನಮಿಕ್ ವ್ಯತ್ಯಾಸ ಮತ್ತು ಸ್ಥಿರತೆ ಇವುಗಳ ಮಧ್ಯದ ಒಂದು ತಾಕಲಾಟವಾಗಿ ಯಕ್ಷಗಾನ ಬೆಳೀತಾ ಇದೆ. ಈಗ ಹೊಸ ತರುಣ ಜನಾಂಗ ಬಂದಿದೆ, ಹೊಸ ಚಾಲೆಂಜಸ್ ಅವರಿಂದಲೂ ಬರ್ತದೆ, ಅವರು ಹೊಸ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ನಗರಗಳಲ್ಲಿ ತಾಳ್ಮದಲ್ಲಿ ಬೆಳೆದಾಗ ಅದು ನಗರದ ಪ್ರೇಕ್ಷಕರಿಗೆ ಕೊಡಬೇಕಾದಂತಹ ರೀತಿ ಬೇರೆ ಆಗಿ ಹಾಗೂ ಬರ್ತದೆ. ವಿದೇಶದಲ್ಲಿ ಅದ್ಭುತ ಅನುಭವ ಆಯಿತು ನನಗೆ. ನನ್ನ ಪ್ರಸಿದ್ಧವಾದ ಪಾತ್ರಗಳು ವಾಲಿ, ಕೌರವ, ಭೀಷ್ಮ ಇಂಥದ್ದು, ಅಲ್ಲಿ ಅವರು ಆಶ್ಚರ್ಯ ಅಂದರೆ ವಿದೇಶದಲ್ಲಿದ್ದ ಕನ್ನಡಿಗರು ಭೀಷ್ಮ ಮಾಡೋಣ ಅಂತ ಎಲ್ಲ ಕಡೆ, ಹೆಚ್ಚು ಭೀಷ್ಮನಿಗೆ ಅಲ್ಲಿ ಒತ್ತಡ ಬಂತು. ವಾಲಿ ಚೆನ್ನಾಗಿಲ್ಲ ಅಂತಲ್ಲ, ಒಬ್ಬ ಕುಲವೃದ್ಧನಾದವ ಒಂದು ಕುಲವನ್ನು ನಡೆಸುವ ರೀತಿ ಅವನ ಅಸಹಾಯ ಜನರಿಗೆ ಅದು ಬೇಕು. ದೂರ ಹೋಗಿದ್ದಾರೆ, ಕುಟುಂಬಗಳಿಂದ ದೂರ ಹೋಗಿದ್ದಾರೆ, ಅದಕ್ಕೆ ಸೋಷಿಯಲ್ ಸೈಕಾಲಜಿ ಕಾರಣ ಇದೆ. ಯಾರು ಎಲ್ಲಿ ಯಾವುದನ್ನು ಅಪೇಕ್ಷಿಸ್ತಾರೆ, ನನಗೆ ಅನುಭವ ಉಂಟು. ಒಂದು ಪ್ರದೇಶದಲ್ಲಿ ನನ್ನ ಸಂಧಾನದ ಕೃಷ್ಣ ಬೇಕು ಜನರಿಗೆ, ಇನ್ನೊಂದು ಪ್ರದೇಶ ನಾನು ಕೌರವನು ಹೇಳುವವ. ನಾನು 10-20 ವರ್ಷ ಅರ್ಥ ಹೇಳಿದ ಮೇಲೆ ನನ್ನಲ್ಲಿ ಕೇಳಿದ್ದಾರೆ ಒಬ್ಬರು, ನೀವು ಸಂಧಾನದ ಕೃಷ್ಣ ಹೇಳ್ತೀರಾ? ಅದು ಕೃಷ್ಣ ಹೇಳ್ತಾನೆ ಅಂದರೆ ಗೊತ್ತಿಲ್ಲ ಅವರಿಗೆ, ಜೋಶಿ ಇದ್ದರೆ ಕೌರವನ ಅರ್ಥ ಅಂತ. ಈ ರೀತಿ ಫಿಕ್ಸಡ್ ಜನರ ಒಂದು ಕಲ್ಪನೆ ಇದೆ, ಕಾನ್ಸೆಪ್ಟ್ ನಿರ್ಮಾಣ ಮಾಡಿದ ಪ್ರತಿಮೆ, ಅದು ನಮ್ಮ ಪರ್ಫಾರ್ಮೆನ್ಸಿನ ಮೇಲೆ ಮತ್ತು ಇದರ ಮೇಲೆ ಪರಿಣಾಮ ಮಾಡ್ತದೆ. ಆದರೆ ನ್ಯೂ ಚಾಲೆಂಜಸ್, ಹೊಸ ಅಧ್ಯಯನ, ಏನೋ ಹೊಸ ವಿಷಯ ಬಂತು. ಶ್ರೇಣಿಯವರಲ್ಲಿ ಅದು ಅದ್ಭುತವಾಗಿತ್ತು. ಏನಾದರೂ ಸಿಕ್ಕಿದರೆ ಅವರು ಸಾಹಿತ್ಯ ಪತ್ರಿಕೆ ಓದಿದ್ರೆ ಸಾಕು, ಎಲ್ಲಾದರೂ ಒಂದು ಪೌರಾಣಿಕದ ತುಣುಕು ಸಿಕ್ಕಿದ್ರೆ ಸಾಕು, ಸಂಜೆಗೆ ಅದು ಅವರ ಅರ್ಥದಲ್ಲಿ ಬರ್ತದೆ. ಅಂದರೆ ಅಬ್ಸಾರ್ಬ್ ಮಾಡಿದ್ದನ್ನು ಕೊಡುವಂಥ ಒಂದು ರೀತಿ ಅರ್ಥಗಾರಿಕೆಯಲ್ಲಿ ಅದು ಬೇಕು. ಒಂದು ಪ್ರಸಂಗದ ಅರ್ಥ, ಪ್ರಸಂಗದ ಭಾವ ಅನುವಾದ, ಪುರಾಣದ ಅರ್ಥ, ಪಾತ್ರದ ಅರ್ಥ, ಆ ಪಾತ್ರಕ್ಕೆ ಏನು ಅರ್ಥ, ಸನ್ನಿವೇಶದ ಅರ್ಥ, ಅದರ ಒಟ್ಟಿಗೆ ಸಂಸ್ಕೃತಿಯ ಅರ್ಥವೂ ಕೂಡ. ಹೌದು, ಸಾಂಸ್ಕೃತಿಕವಾದ ಒಂದು ಅರ್ಥವಂತಿಕೆಯನ್ನು ಕೊಡುವುದೇ ಆ ಸಾಂಸ್ಕೃತಿಕನ್ನು ಒಪ್ಪಿಕೊಂಡು. ಅದೇ ಯಾರೋ ಒಬ್ಬರು ಹೇಳಿದರು, ನಿಮ್ಮ ಅರ್ಥಗಾರಿಕೆ ಅಂದರೆ ಒಂದು ಆಂಥ್ರೋಪಾಲಜಿ ಅಂತ, ಮಾನವಶಾಸ್ತ್ರ ಅದು. ಈ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕಾದ್ದು ಯಾರು ಎಷ್ಟು ಯಶಸ್ವಿಯಾಗಿ ಮಾಡ್ತಾನೋ ಅವನೇ ಯಶಸ್ವಿ ಅರ್ಥದಾರಿ. ನನಗೆ ಇನ್ನೊಂದು ಪ್ರಶ್ನೆ ಏನಂತಂದರೆ, ಈಗ ನೀವು ಕೌರವ, ವಾಲಿ, ರಾವಣ ಈ ಥರದ ನೆಗೆಟಿವ್ ಶೇಡ್ ಇರುವ ಪಾತ್ರಗಳ ಇರ್ತದಲ್ಲ, ಅಂದರೆ ಒಂದು ಹೀರೋಯಿಕ್ ಅಲ್ಲದ, ಹೌದು, ಆದರೆ ಬಟ್ ಪ್ರತಿನಾಯಕ, ಖಳನಾಯಕ ಏನು ಹೇಳ್ಬೋದು ಅದನ್ನ. ಆದರೆ ಆ ಪಾತ್ರಗಳನ್ನು ಮಾಡೋ ಸಂದರ್ಭದೊಳಗೆ ನೈತಿಕತೆಯನ್ನು ಎಷ್ಟು ಪ್ರಶ್ನೆ ಎದುರಾಗ್ತಾ ಇದೆ ಇಲ್ಲಿ? ಮೂರು ವಿಷಯ, ಒಂದು ಯಾಕಂದರೆ ಸೊಸೈಟಿಗೆ ಒಂದು ನೀವು ಅರ್ಥ ಹೇಳುವ ಮೂಲಕ ಆ ಪಾತ್ರದ ಉದಾತ್ತತೆಯನ್ನು, ಎದುರು ಪಾತ್ರದ ಉದಾತ್ತತೆಯನ್ನು ಮಾಡಬೇಕು, ಇದನ್ನು ಉದಾತ್ತ ಮಾಡ್ತಾನೆ ಇರ್ತೀರಿ ನೀವು, ನಿಮ್ಮ ಪಾತ್ರದ ಉದಾತ್ತತೆ ಅಂತೂ ಸಹಜವಾಗಿಯೇ ಆಗ್ತಾ ಇರ್ತದೆ. ಎದುರೊಳಗೆ ಅರ್ಥದ ಮೂಲಕ ಅದು ಇನ್ನಷ್ಟು ಎನ್ಹಾನ್ಸ್ ಆಗ್ತಿರ್ತದೆ. ಆ ಸಂದರ್ಭದೊಳಗೆ ಸೊಸೈಟಿಗೆ ಒಂದು ಪೊಯೆಟಿಕ್ ಜಸ್ಟಿಸ್ ಅನ್ನು ಕೊಡುವ ಮೆಸೇಜ್ ಇರ್ತದಲ್ಲ, ಆ ಚಾಲೆಂಜಸ್ ಹೆಂಗೆ ಮೀಟ್ ಮಾಡಿ? ಅದು ಹೇಗಂದರೆ, ಒಂದು ಕಥಾನಕವನ್ನು ಪ್ರೆಸೆಂಟ್ ಮಾಡುವಾಗ ಎರಡು ಪ್ರವೃತ್ತಿಗಳಿದೆ ಸಮಾಜದಲ್ಲಿ. ಪ್ರೇಕ್ಷಕನೂ ರಂಗಭೂಮಿಯ ಭಾಗ ಅಂತ ನನ್ನ ಅಭಿಪ್ರಾಯ. ಹೌದು, ಖಂಡಿತ. ತಾಳವಂತರೆ ಅಂದರೆ ಭಾಗವತ ಅರ್ಥಾರೆ ಮಾತ್ರ ಅಲ್ಲ, ಇಡೀ ಸಭೆಯೇ ತಾಳವಂತಲೆ. ಹೌದು. ರಾಮ ಅಥವಾ ಕೃಷ್ಣ, ಈ ಪಾತ್ರಗಳಿಗೆ ಜನರ ಸ್ವಲ್ಪ ರಿಯಾಯಿತಿ ಇದೆ. ಅವನು ಕಟುವಾಗಿ ಇವನೇನೋ ದುರ್ವಾದ ಮಾಡಿದ ಅಂತ ಅವನು ಅದಕ್ಕೆ ಉತ್ತರ ಕೊಡಬೇಕಾಗಿಲ್ಲ, ನಗಾಡಿದರೆ ಸಾಕು. ಕೌರವನ ವಾಲಿಯ ಪಾತ್ರವನ್ನು, ಪಾತ್ರದ ಕೆಲವು ಆರ್ಗ್ಯುಮೆಂಟ್ಸ್, ಈಗ ವಾಲಿ ರಾಮನ ಮೇಲೆ 16 ಆಕ್ಷೇಪ ಹೇಳ್ತಾನೆ ನೋಡಿ. ಹೌದು, ಮನೆಯಿಂದ ಕೊಂದಿ ಮೋಸ ಮಾಡಿದಿ, ನೀನು ಇಡೀ ಜೀವಮಾನದಲ್ಲಿ ಮೋಸ ಮಾಡಿದವ, ಶೂರ್ಪಣಕ್ಕೆ ಇದು ಮಾಡಿದ, ಇದೆಲ್ಲ ಇದನ್ನು ಇಂಟೆಲಿಜೆನ್ಸ್ ಅಂತ ಜನ ತಗೊಳ್ತಾ ಇರೋದು ಫ್ಯಾಕ್ಟ್ ಅಂತಲ್ಲ, ಬುದ್ಧಿವಂತಿಕೆ ಅಂತ. ಆದರೂ ನಾವು ನಮ್ಮ ಪಾತ್ರದಲ್ಲಿ ಕೂಡ ಪುರಾಣ ಉಳಿಯುವ ಹಾಗೆ ಜಾಗ್ರತೆ ಮಾಡಬೇಕು. ಶ್ರೇಣಿಯವರು ಅದನ್ನು ಅದ್ಭುತವಾಗಿ ಮಾಡುತ್ತಿದ್ದರು. ಅವರು ವಾಲಿ ಮಾಡಿ, ಒಂದು ಸಲ ವಾಲಿಯ ಎದುರು ರಾಮ, ವಾಲಿಯ ಪ್ರಧಾನವಾದ ಆಕ್ಷೇಪಗಳಲ್ಲಿ ಒಂದೇನೆಂದರೆ ಸುಗ್ರೀವನು ತನ್ನ ಸಂಸಾರಕ್ಕೆ ಅನ್ಯಾಯ ಮಾಡಿದ್ದಾನೆ, ಅವನಿಗೆ ಶಿಕ್ಷೆಯಾಗಿ ತಾನು ರುಮೆಯನ್ನು ಬಂಧನದಲ್ಲಿ ಇಟ್ಟುಕೊಂಡಿದ್ದೇನೆ, ಕಾಮ ಪ್ರಧಾನ ಅಲ್ಲ ಕ್ರೋಧ ಪ್ರಧಾನ ಅಂತ. ಹೌದು,
ಅದಕ್ಕೆ ರಾಮನ ಅರ್ಥವ್ರು ಭಾರಿ ಚಂದವನ್ನು ಹೇಳಿದರು. ಯಾರು ಅಂತ ನೆನಪಿದೆ ನನಗೆ, ಪಂಡಿತರಾವ್ ಪೊಳಲಿ ಶಾಸ್ತ್ರಿಗಳ ಪಂಡಿತ ಕೃಷ್ಣಭಟ್ರಾವ್. ನೋಡಪ್ಪ ವಾಲಿ, ನೀನು ರಾಜ, ಕ್ರಿಯೆಗೆ ಪ್ರತಿಕ್ರಿಯೆ ತೋರಿಸುವುದು, ನೀನು ಹಾಗೆ ಮಾಡಿದಿ ಅಂತ ನಾನು ಹೀಗೆ ಮಾಡಿದೆ, ಅದು ಪ್ರಾಕೃತ ಗುಣ, ಅಲ್ಪತನ. ನೀನು ಮಾಡಬಾರ್ದದು, ನೀನು ತಿಳಿದವ, ಇಂದ್ರನ ಮಗ, ನನ್ನನ್ನು ನೋಡು. ಸೀತೆಯನ್ನು ಕಾಪಾಡಲಿಕ್ಕೆ ಅಂದರೆ ರಕ್ಷಿಸಲಿಕ್ಕೆ ಅಂತ ನಾನು ಲಕ್ಷ್ಮಣನನ್ನು ನೇಮಿಸಿದ್ದೇನೆ, ಹೌದಾ? ಯಾವುದೇ ಸನ್ನಿವೇಶ ಬಂದರೆ ಬಿಟ್ಟು ಹೋಗ್ಬೋದಾ? ಅದು ನಿನಗೆ ನನಗೆ ಸಂಶಯ ಉಂಟಲ್ಲಿ ರಾಕ್ಷಸರು ಬಂದದ್ದು ಅಂತ, ಮಾಯಾಮೃಗ ಪ್ರಕರಣ. ಹೌದು, ನೀವು ಬಿಟ್ಟು ಬರಬಹುದಾ ಅಂತ ಹೇಳಿಕೊಂಡು ನಾನು ಜಗಳ ಮಾಡಿ ಲಕ್ಷ್ಮಣನಿಗೆ ಶಿಕ್ಷೆ ಕೊಡಬಹುದು. ನಿನ್ನ ಭಾಷೆಯಲ್ಲಾದರೆ ಇನ್ನೂ ಮುಂದೆ ಹೋಗಬಹುದು. ನನ್ನ ಹೆಂಡತಿ ಇಲ್ಲದ ಹಾಗೆ ಮಾಡಿದೆಯಲ್ಲ, ನಿನ್ನ ಹೆಂಡತಿ ಇದ್ದಾಳ ಅಂತ ಕೇಳಬಹುದು. ಆದರೆ ಅದೆಲ್ಲ ಸಂಸ್ಕಾರ. ಅಣ್ಣನಾಗಿ ತಮ್ಮನನ್ನು ಕ್ಷಮಿಸಬೇಕು. ಯಾಕೆ ಅವನು ಒತ್ತಡಕ್ಕೊಳಗಾದ? ಯಾಕೆ ಹಾಗಾಯಿತು? ನೀನು ಅಣ್ಣನಾಗಿ ತಮ್ಮನನ್ನು ಕ್ಷಮಿಸಬೇಕಿತ್ತಪ್ಪ. ಶ್ರೇಣಿಯವರು ವಾಲಿ ಮಾಡಿ ಏನು ಹೇಳಿದರು ಅಂದರೆ ಚೆನ್ನಾಗಿ ಹೇಳಿದರು. ರಾಮಾಯಣಕ್ಕೂ ನ್ಯಾಯ ಒದಗಿತು, ವಾಲಿಗೂ ಸನ್ನಿವೇಶಕ್ಕೂ. ಹೌದು ರಾಮಚಂದ್ರ, ಅದಕ್ಕೆ ಅಲ್ವೋ ನೀನು ರಾಮ ನಾನು ವಾಲಿ, ನೀನಾದರೆ ಏನು ಮಾಡುತ್ತಿದ್ದಿ? ನೋಡುವ, ಅಯೋಧ್ಯೆಗೆ ಹೋಗುವ, ಆಮೇಲೆ ನಿನಗೆ ಬುದ್ಧಿ ಕಲಿಸ್ತೇನೆ ಅಂತ ಹೇಳುತ್ತಿದ್ದೆ. ವಾಲಿಯ ಕ್ರೌರ್ಯವೂ ಬಂತು. ಇದೇ ಯಾರೋ ಫ್ರೆಂಚ್ ಚಕ್ರವರ್ತಿ ಯಾರೋ ಒಂದು ಯುರೋಪಿಯನ್ ಕಥೆ ನೀವು ಓದಿರಬಹುದು. ಜನರು ಹೋಗಿ ಹಾಹಾಕಾರ ಬೊಬ್ಬೆ ಆಯಿತು. ತುಂಬ ಇತಿಹಾಸದಲ್ಲಿ ಕಾಣುತ್ತದೆ ಇದು, ಆಹಾರದ ಸಮಸ್ಯೆ. ಅರಮನೆಗೆ ಮುತ್ತಿಗೆ ಹಾಕಿದ್ರಂತೆ, ಪೀಪಲ್ ಹ್ಯಾವ್ ನೋ ಬ್ರೆಡ್ ಟು ಈಟ್. ಅಲ್ಲಿ ಬ್ರೆಡ್ ಅಂತ ಹೇಳಿದವರು ಅನ್ನ ಊಟಕ್ಕೆ ಇಲ್ಲ ಅಂತ, ರೊಟ್ಟಿ ಇಲ್ಲ. ರಾಜ ಹೇಳಿದ ಅಂತೆ, ಲೆಟ್ ದಮ್ ಈಟ್ ಕೇಕ್. ಇಂಥ ಒಂದು ದುಷ್ಟ ಇದ್ದಾನ ಲೋಕದಲ್ಲಿ. ದೌಷ್ಟ್ಯವೂ ಬಂತು, ಕಾವ್ಯವೂ ಬಂತು. ಶ್ರೇಣಿಯವರ ಒಂದು ಪ್ರಸಿದ್ಧವಾದ ಆಗಿದ್ದ ಮಾತಿದೆ, ಈಗ ಅನೇಕರು ನಾವು ಸೇರಿ ಅದನ್ನು ಹೇಳ್ತೇವೆ. ನಾನು ಪಾಂಡವರಿಗೆ ವಿಷ ಹಾಕಿದೆ, ಭೀಮನಿಗೆ ವಿಷ ಹಾಕಿದೆ ಅಂತ ಹೇಳ್ತಾರೆ. ಹೌದದು, ನನಗೆ ತುಂಬ ಪಶ್ಚಾತ್ತಾಪ ಆಗ್ತಾ ಇದೆ. ಎಲ್ಲ ಏನಪ್ಪ ಇದು? ಕೌರವನಿಗೆ ಪಶ್ಚಾತ್ತಾಪ ಆಗ್ಲಿಕ್ಕೆ ಉಂಟಾ ಭೀಮನಿಗೆ ವಿಷ ಹಾಕಿದ್ದಕ್ಕೆ? ಇಲ್ಲ. ಯಾಕೆ ಭಾಗವತರು ಕೇಳಬೇಕು, ಏನು ನಿಮಗೆ ಪಶ್ಚಾತ್ತಾಪ? ನೀವು ಕೊಲ್ಲಿಕ್ಕಲ್ಲೂ ಹಾಕಿದ್ದು. ಹೌದು ಸ್ವಾಮಿ, ನನಗೆ ಬೇಸರ ಅಂದರೆ ವಿಷ ಸ್ವಲ್ಪ ಕಡಿಮೆ ಆಯಿತು. ಅವನ ದುಷ್ಟ ಭೀಮ ಸಾಯಲಿಲ್ಲ. ಅವನು ಜನರು ಚಪ್ಪಾಳೆ ತೇಡ್ತಾರೆ, ನಗಾಡ್ತಾರೆ. ಅಂದರೆ ಕೌರವ ದುಷ್ಟ ಅಂತದ್ದು ಇನ್ನೊಂದು ಹೇಳಿದ್ದಾರೆ ಅವರು. ನಾನು ಕೊಳದಲ್ಲಿ ಬಿದ್ದಾಗ ಕುರುಡ ಅಂತ ಹೇಳಿದರು. ನನಗೆ ಕಣ್ಣು ಕಾಣೋದಿಲ್ಲಲ್ಲ, ನಾನು ಕುರುಡ ಅಲ್ವಾ? ನಾನು ತಪ್ಪೇನು ಮಾಡಿದರೆ ನನಗೇನು ಕಣ್ಣು ಕಾಣೋದಿಲ್ಲಲ್ಲ, ಅದಕ್ಕೆ ವಸ್ತ್ರಾಪಾರ ಮಾಡಿದ್ದು ಅಂತ. ಇಂಥ ದುಷ್ಟ ಇದ್ದಾನ ಲೋಕದಲ್ಲಿ. ಅದನ್ನು ಅವರು ಚಿತ್ರಿಸಿ ಮಹಾಭಾರತಕ್ಕೂ ನ್ಯಾಯವನ್ನು ಒದಗಿಸ್ತಾ ಇದ್ರು. ಕೌರವನಾಗಿ ಕೊನೆಗೆ ಹೇಳ್ತಿದ್ರು, ಕೃಷ್ಣ ನೀನು ಹೇಳ್ತಿ ಪಾಂಡವರನ್ನು, ನಾನು ಹೇಳಿದ್ದೊಮ್ಮೆ ಪಾಂಡವರನ್ನು ದ್ವೇಷಿಸಲಿಕ್ಕೆ ನಿನಗೆ ಸರಿಯಾದ ಒಂದೇ ಒಂದು ಕಾರಣ ಇಲ್ಲ. ನಿನ್ನ ರಾಜ್ಯದ ಮೇಲೆ ಅವರು ಆಕ್ರಮಣ ಮಾಡಲಿಲ್ಲ, ಅವರ ಪಾಲು ಕೇಳೋದು ಅವರು. ಅದು ಐದು ಗ್ರಾಮ ಕೇಳ್ತಾರೆ ಚಕ್ರವರ್ತಿಗಳು. ನಿನ್ನನ್ನು ಮುಗಿಸಿ ಇಡೀ ರಾಜ್ಯವೇ ಅವರದ್ದು. ಹೆಚ್ಚು ಮಾತಾಡಿದರೆ ಧರ್ಮರಾಯನೇ ಚಕ್ರವರ್ತಿ. ನಿನಗೆ ಅರ್ಧ ಕೊಡೋದು ಕೂಡ ಒಂದು ರೀತಿಯಲ್ಲಿ ಅನುಗ್ರಹವೇ. ವಿಷ ಹಾಕಿದ್ದು ನೀನು, ಹೆಂಡತಿಗೆ ತಪ್ಪಿ ನಡೆದದ್ದು ನೀನು, ದ್ಯೂತ ಮಾಡಿದ್ದು ನೀನು, ಕೊಲ್ಲಿಕ್ಕೆ ನೋಡಿದ್ದು ನೀನು, ಅಂಥದ್ದು ಒಂದೇ ಒಂದವರು ಮಾಡಲಿಲ್ಲ. ಒಂದೆರಡು ಪ್ರತಿಕ್ರಿಯೆ ಮಾಡಿರ್ಬೋದು. ನಿನಗೇನು ಪಾಂಡವರು ಮಾಡಿದ ತಪ್ಪೇನು ಅಂತ ಅದಕ್ಕೆ ಅವ್ರನ್ನ ಒಳ್ಳೆ ಉತ್ತರ ಕೊಟ್ಟರು. ಅವರು ಹುಟ್ಟಿದ್ದೇ ತಪ್ಪು ಅಂತ. ಅಂದರೆ ಯಾವುದೋ ಒಂದು ಸಂಸ್ಕಾರ ಜನ್ಮಾಂತರೀಯವಾದ್ದು ಅಂತ ವಿವರಿಸಿದರು. ಈ ಸಂಸ್ಕಾರ ಜೀವನನ್ನು ಆವರಿಸಿದೆ. ಅದು ಬಿಡುಗಡೆ ಆಗಬೇಕಾದರೆ ಪಾಂಡವ ದ್ವೇಷವೆಂಬ ಈ ಸಂಸ್ಕಾರ, ಕೃಷ್ಣ ದರ್ಶನದಿಂದ ಕೃಷ್ಣನು ಪಾಂಡವರನ್ನು ಕರ್ಕೊಂಡು ಬಂದು ಕೌರವರನ್ನು ನಾಶ ಮಾಡಿದರೆ ಮಾತ್ರ ಅದಕ್ಕೆ ಬಿಡುಗಡೆ. ಅದಕ್ಕೊಂದು ಆಧ್ಯಾತ್ಮಿಕತೆಯನ್ನು ಕೊಟ್ಟು, ಅದಕ್ಕೊಂದು ಸಾಮಾಜಿಕತೆಯನ್ನು ಕೊಟ್ಟು, ದಾಯಾದ್ಯದ ಆ ಮಾತ್ಸರ್ಯವನ್ನು ಬಿಡದೆ, ಅಸಾಧಾರಣ ಪ್ರತಿಭೆಗಳಿಗೆ ಮಾತ್ರ ಸಾಧ್ಯ. ನೀವು ಕುಮಾರವ್ಯಾಸರನ್ನು ಓದುವಾಗ ಎರಡು ಮೂರು ಸ್ತರದವರಿಗೆ ಎರಡು ಮೂರು ಅರ್ಥಗಳನ್ನು ಕೊಡುತ್ತದೆ ಅದು. ಹೌದು. ಶ್ರೇಣಿಯವರು, ಸೀತಾರಾಮಯ್ಯನವರು, ಶಂಭೆಗಡೆಯೋ, ನಾರಾಯಣ ಕಿಲ್ಲೆ ಅವರು, ದೇಶಭಕ್ತ ನಾರಾಯಣ ಕಿಲ್ಲೆ ಅಂತ ಹಿಂದೆ ಇದ್ದರು, ಕಿರಿಕಾಡು ಮಾಸ್ಟ್ರು, ನಮ್ಮ ಕಾಲದ ನನ್ನ ಸಮಕಾಲೀನರು, ಕೆಲವು ಕಿರಿಯರು, ನನ್ನ ಹೆಸರುಗಳನ್ನೆಲ್ಲ ಹೇಳ್ತಾ ಹೋಗೋದು ಸರಿಯಾಗೋದಿಲ್ಲ. ಅದೆಲ್ಲ ಒಂದು
ವಿಶೇಷ ಕಾವ್ಯ ಪ್ರತಿಭೆಗಳು, ಕ್ರಿಯೇಟಿವಿಟಿ. ಆದ್ದರಿಂದ ತಾಳಮದ್ದಲೆ ಪುರಾಣವನ್ನು ಹೇಳುತ್ತದೆ, ಪುರಾಣವನ್ನು ಅನುವಾದ ಮಾಡ್ತದೆ. ಪುರಾಣ ಕಾವ್ಯ, ಕಾವ್ಯದಿಂದ ಪ್ರಸಂಗ, ಪ್ರಸಂಗದಿಂದ ಅರ್ಥ, ಅಷ್ಟೇ ಅಲ್ಲ ಅದು. ಪುರಾಣವನ್ನು ನಿರ್ಮಿಸ್ತದೆ, ರಿಕ್ರಿಯೇಟ್ ಮಾಡಿ, ಗ್ರೋಯಿಂಗ್ ಮಿತ್. ಅರ್ಥದಾರಿ ಹೇಳಿಕೊಂಡು, ನನ್ನ ಸ್ನೇಹಿತನೊಬ್ಬ ಹೇಳ್ತಿದ್ದ ಕರ್ಣನ ಕೌರವ ಮಾಡಿ, ಅದು ಹೇಳಲಿಲ್ಲ ಅವರು, ಯಾವ ಪುರಾಣದಲ್ಲೂ ಇಲ್ಲ ಅದು. ಇವನ ಉದಾಹರಣೆಯನ್ನು ಇವನು ಅಲ್ಲಿ ಕೊಡುವುದು. ಅಲ್ಲಿ ಪಂಚತಂತ್ರ ಇರ್ಬೋದು, ಶಂಕರಾಚಾರ್ಯರು ಬರ್ಬೋದು, ಒಂದು ಗಾದೆ ಬರ್ಬೋದು, ಬಹಳ ಜಾನಪದ ಮಾತುಗಾರಿಕೆ ಒಂದು ಶೈಲಿಯ ತೆಕ್ಕಟ್ಟೆ ಆನಂದ ಮಾಸ್ತರು ಅಂತಿದ್ರು. ಎಷ್ಟು ವಿಚಿತ್ರ ಅಂದರೆ, ಒಂದು ವಾಕ್ಯದಲ್ಲಿ ಪ್ರಗಲ್ಭವಾದ ಒಂದು ತತ್ವ, ಒಂದು ಕುಮಾರವ್ಯಾಸನ ತೊರವೆಯದ್ದು ಒಂದು ಪದ್ಯ, ಕೂಡಲೇ ಒಂದು ಊರಿನದ್ದು ಅಪ್ಪೆ ಮಿಡಿ ಉಪ್ಪಿನಕಾಯಿ, ಇಲ್ಲದ್ರೆ ಇದ್ದದು ಕಾಡು ಹೀರೆಕಾಯಿಯ ಭಜೆ ಪೂಡಿ, ಇಲ್ಲದ್ರೆ ಪಟ್ಲಕೋಡು ಗೊಜ್ಜು, ಅದು ಬರ್ತಿತ್ತು ಅದರ ಒಂದೇ ವಾಕ್ಯದಲ್ಲಿ. ಅಂದರೆ ಸಂಸ್ಕೃತಿಗಳನ್ನು ಬೆಸೆಯುತ್ತದೆ ತಾಳಮದ್ದಲೆ ಆಗಲಿ ಆಟವಾಗಲಿ. ನೀವು ಹೊಸದಾಗಿ ಗುಡ್ಡ ಕಡದದ್ದು ನೋಡಿರ್ತೀರಿ, ಗುಡ್ಡ ಕಡದಲ್ಲಿ ಕಾಣುತ್ತಲ್ಲ ಲೇಯರ್ಸ್ ಲೇಯರ್ಸ್, ಅದು ಕೆಂಪು ಕಪ್ಪು, ಅದು ತಾಳಮದ್ದಲೆ ಮಾತುಗಾರಿಕೆ ಹಾಗೆ ಅಂತ. ಆದ್ದರಿಂದ ಅದರ ವಸ್ತು ಮೂರ್ನಾಲ್ಕು ರೀತಿಯಲ್ಲಿ ನೋಡ್ಬೋದು. ನಾನು ಒಬ್ಬ ವಿಮರ್ಶಕನಾಗಿ ನನಗನಿಸೋದು, ಒಂದು ಪುರಾಣಕ್ಕೂ ಅದಕ್ಕೂ ಇರುವ ಸಂಬಂಧ, ಅದು ಪುರಾಣವನ್ನು ಎಷ್ಟು ತೆಕ್ಕೊಂಡಿದೆ ಎಷ್ಟು ತೆಕ್ಕೊಳ್ಳಿಲ್ಲ, ಅದರಲ್ಲಿ ಬರುವ ವಾದ ಅಂಶಗಳು, ಅಧ್ಯಾತ್ಮ, ಪ್ರಸಂಗವನ್ನು ರೀಕ್ರಿಯೇಟ್ ಹೇಗೆ ಮಾಡಿದೆ. ಪ್ರಸಂಗದಲ್ಲಿ ಸರಳವಾದ ಪದ್ಯ ತಾನೇ ಇರುವುದು, ಹೌದು. ಇನ್ನೊಂದು, ಎದುರಾಳಿಗೆ ಅದು ಹೇಗೆ ಸ್ಪಂದಿಸಿದೆ, ಹೊಸ ಕ್ರಿಯೇಷನ್ ಏನು ಕೊಟ್ಟಿದೆ. ಸರಳವಾದ ಪದ್ಯ ನೋಡಿ, ನೋಡಿ ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಪರ್ಣಶಾಲೆಯ ರೂಢಿಪಾಲರು ಪಂಚವಟ್ಯದ ಕಾಡಿನೊಳಗೆ. ಹೌದು, ಸಹಜವಾಗಿ ಏನಿಲ್ಲ ಇದರಲ್ಲಿ. ಸ್ವಚ್ಛವಾದ ಜಲದ ಹತ್ರ ಪರ್ಣಶಾಲೆ ಮಾಡಿಕೊಂಡು ಇದ್ರು ಅಂತ, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ತಗೊಳ್ಬಹುದು. ಅಲ್ಲಿಂದಲೇ ಹೇಳ್ಬೋದು, ಲಕ್ಷ್ಮಣ ಸೀತೆ ನೋಡಿ ನಿರ್ಮಲ ಜಲ ಸಮೀಪದಿ ನೋಡಿ, ನಮ್ಮ ಬದುಕು ಹಾಗೇ ಇರಬೇಕು. ಹರಿದು ಬರುವ ನಮ್ಮ ಸೂರ್ಯವಂಶದ ಪರಂಪರೆ ಹಾಗೆ ಗೋದಾವರಿಯ ಸ್ವಚ್ಛವಾದ ನೀರು, ಇದು ಒಂದರ್ಥ. ಮಾಡಿಕೊಂಡರು ಪರ್ಣಶಾಲೆಯ, ಮಾಡಬೇಕಾಯ್ತು. ನಾವು ಪರ್ಣಶಾಲೆಯಲ್ಲಿ ಇರುವವರಲ್ಲ, ಕಟ್ಟಬೇಕನ್ನ. ಅಲ್ಲಿಂದ ಇಲ್ಲಿಗೆ ಅಯೋಧ್ಯೆಗೆ ಒಂದು ಕನೆಕ್ಷನು. ರೂಢಿಪಾಲರು, ಒಂದು ಭೂಪಾಲರು ರಾಜರು, ಇನ್ನೊಂದು ರೂಢಿಯನ್ನು ಧರ್ಮವನ್ನು ನಾವು ಪಾಲಿಸಬೇಕಾದ್ದು. ನಾನು ಊರಲ್ಲಿ ಉಳಿಬಹುದಾಗಿತ್ತು, ನನ್ನನ್ನು ಯಾರು ತಡೆಯೋರು, ನಾನೇ ಪಟ್ಟಾಭಿಷಿಕ್ತ ಅಂತ ಹೇಳ್ತಿದ್ರೆ ನಾನು ಉಳಿಬೋದಿತ್ತು. ನೀನೇ ಅದನ್ನು ಹೇಳಿದ್ದಿ ಅಂತ ಲಕ್ಷ್ಮಣನಿಗೆ ಹೇಳುದಾಗ ಲಕ್ಷ್ಮಣ ಕ್ರೋಧವಂತ ನೋಡಿ. ಭರತ ಏನು ಹೇಳಿದ ಆಗ ಲಕ್ಷ್ಮಣ ಸೇರಿಸಬಹುದು, ಹೀಗೆ ಹೇಳಿದ, ನೀನು ಊರಿಗೆ ಬರಬೇಕು ಹೇಳಿದ, ನೀನು ವರದಿನ ಬಗ್ಗೆ ಕೇಳಿದ್ದು ತಪ್ಪು, ಅಮ್ಮ ಕೇಳಿದ್ದು ತಪ್ಪು, ನೀನು ಮಂತ್ರೆಯ ಬುದ್ಧಿಶೂನ್ಯಳ ಮಾತು ಕೇಳಿ ನಿನಗೆ ರಾಜ್ಯದಿಂದ ಹೊರಗಾಕಿ ನಮ್ಮ ತಂದೆಯವರು ತಪ್ಪು ಅಂತ ನಿನ್ನ ತಮ್ಮನಾದ ಭರತನೇ ಹೇಳಿದ ಅಲ್ಲ, ಅದಕ್ಕೆ ನಾನು ಹೀಗೆ ಉತ್ತರ ಕೊಟ್ಟೆ. ಆಗ ಇಡೀ ಹಿಂದಿನ ಕಥೆಯು ಬಂತು, ಅದರ ಇಂಟರ್ಪ್ರಿಟೇಷನ್ ಉಂಟು. ಸರಳವಾಗಿ ತಮ್ಮ ನೋಡಿ ನಿರ್ಮಲ ಜಲ ಸಮೀಪದಲ್ಲಿ ನಾವು ಮಾಡಿದ್ದೇವೆ, ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಬಂದಂತಹ ನಾವು ಅಗಸ್ತ್ಯ ಮುನಿಗಳನ್ನು ಇತರ ಋಷಿಗಳನ್ನೆಲ್ಲ ನೋಡಿ ಬಂದಿದ್ದೇವೆ. ಇಲ್ಲಿಗೆ ಭರತ ಬಂದ, ಗುಹ ಸಿಕ್ಕಿದ, ಭರತನಿಗೆ ಪಾದುಕೆಯನ್ನು ಕೊಟ್ಟಿದ್ದೇನೆ, ಬಹಳ ಒತ್ತಾಯ ಮಾಡಿದರೂ ನಾನು ಊರಿಗೆ ಹೋಗಿಲ್ಲ, ನಾನು ಹೊರಡುವಾಗ ತಂದೆಯವರು ಆಸನ್ನ ಮರಣರಾಗಿದ್ದರು. ಕಥೆ ಇದು ಒಂದು ಪದ್ಯದ ಅರ್ಥವೇ. ಹೌದು, ಪದ್ಯದ ಅರ್ಥ ಎಷ್ಟು ಅದ್ಭುತವಾಗಿ ಹೇಳಬಹುದು ಎನ್ನುವುದಕ್ಕೆ ನಿಮಗೆ ಒಂದು ಸಂಸ್ಕೃತಿ ಪಾತ್ರ ಕ್ರಿಯೇಷನ್ ಹೇಗೆ ಬರ್ತದೆ ಅಂತ. ನನ್ನೊಬ್ಬರ ಮಿತ್ರರು, ಅವರೇನು ಭಾಳ ಪ್ರಸಿದ್ಧರಾದ ಅರ್ಥದಾರಿ, ನಿನ್ನೆ ಇಲ್ಲೇ ಇದೇ ವೇದಿಕೆಯಲ್ಲಿದ್ದರೆ ಅವರು ಮೊನ್ನೆ ಮಹಾದೇವ ಅಂತ, ವನದ ಫಲಗಳ ಕೊಯ್ದು ಲಕ್ಷ್ಮಣ ದಿನ ದಿನಕ್ಕೆ ತಾ ತಂದು ಕೊಡುವನು, ವನದೊಳ ಅತಿ ಸುಖದಿಂದ ಕಳೆದರು ದಿನ ಒಕ್ಕೆಲು. ಏನಿಲ್ಲ ಇದು, ಭಾಳ ಫ್ಲ್ಯಾಟ್ ಕಾವ್ಯವೇ ಅಲ್ಲ ಅಂತ ಹೇಳ್ಬೋದು. ವನದ ಫಲಗಳನ್ನು ಲಕ್ಷ್ಮಣ ತಂದು ಕೊಟ್ಟ, ಇವರು ತಿಂದರು ಅಂತ. ಅವರು ಏನು ಹೇಳಿದರು ಗೊತ್ತಾ, ನಿನಗೆ ಭಾಳ ಪ್ರಯತ್ನ ಮಾಡಿದೆ ನಾನು ರಾಜ್ಯದಲ್ಲಿ, ನಾನು ಕತ್ತಿ ಎತ್ತಿ ಫಲಗಳನ್ನು ಕೊಯ್ದು ಕೊಡಬೇಕು ಅಂತ ಮಾಡಿದೆ, ಅಡ್ಡ ಬರೋರನ್ನೆಲ್ಲ ಕೊಯ್ದು, ನೀನು ಅದು ಕೇಳಲಿಲ್ಲ. ತಮ್ಮ ಸುಮ್ಮನಿರು, ಧರ್ಮೋಹಿ ಪರಮೋಲೋಕೆ ಅಂತ ಹೇಳಿದಿ, ಧರ್ಮ ರಕ್ಷಿಸಬೇಕು ಅಂತ ಹೇಳಿದಿ, ತಂದೆ ಮಾತು ಮೀರಬಾರ್ದು, ತಪ್ಪೇ ಆಗಿರಬಹುದು,
ಅಮ್ಮನಿಗೆ ಕೊಟ್ಟ ಮಾತು ಚಕ್ರವರ್ತಿ ಕೊಟ್ಟ ಮಾತು ಅಂತ ಹೇಳಿದಿ. ಈಗ ಇಲ್ಲಿ ಆದರೂ ನಿನಗೆ ನಾನು ಫಲಗಳನ್ನು ಕೊಯ್ದುಕೊಳ್ತೇನೆ. ಎಷ್ಟು ಚೆಂದಾಯಿತು. ಅದರಿಂದ ಶ್ರೇಷ್ಠ ಕಲಾವಿದ ಕವಿ ಬರಹಗಾರ ಸೀತಾರಾಮಯ್ಯನವರು ಒಂದು ಮಾತು ಹೇಳ್ತಿದ್ರು, ಎಲ್ಲಾದರೂ ಈಗಿನ ಕೆಲವು ಅರ್ಥಧಾರಿಗಳವರು ಶ್ರೇಣಿಯವರನ್ನು ಸಾಮಗ್ರಿನೆಲ್ಲ ಉದಾರಿಸಿ ಇವರೆಲ್ಲ ಇದ್ದಾರಲ್ಲ ಇವರು ಅರ್ಥ ಹೇಳುವುದನ್ನು ಕೇಳಲಿಕ್ಕೆ ಪಾರ್ಥಿಸುಬ್ಬ ಇದ್ದಿದ್ರೆ ಅಥವಾ ಈಗ ಸ್ವರ್ಗದಲ್ಲಿ ಈ ಮಾತು ಕೇಳಿದರೆ ಅವನು ಸಕ್ಕರೆ ಹಾಲು ಕೊಡುದಾನು ಅಂತ, ಅಷ್ಟು ನ್ಯಾಯ ಸಿಕ್ಕಿದೆ ಅವರಿಗೆ. ಒಂದು ಪಾರ್ಥಸುಬ್ಬನ ಮೇಲೆ ಎಷ್ಟು ಶ್ರೇಣಿಯವರು ಪಾರ್ಥಸುಬ್ಬನ ಪದ್ಯಗಳಿಗೆ ಮಾಡಿದ ಅರ್ಥ ಏನು ಅಂದರೆ ಒಂದು ಪದ್ಯವನ್ನು ವಿಸ್ತರಿಸುವ ರೀತಿ. ಆದರೆ ಸಮಸ್ಯೆಯಲ್ಲಿ ಪ್ರಾಬ್ಲಮ್ ಏನಂದರೆ ಅದು ಕಲೆ ಮತ್ತು ಅಲ್ಲದ್ದು ಯಾವುದು ಅಂದರೆ ಅನೇಕರು ಪುರಾಣ ಪಂಡಿತರು ಶಾಸ್ತ್ರ ಪಂಡಿತರು ವಾಗ್ಮಿಗಳು ಬರ್ಬೋದು ಇಲ್ಲಿ. ಅವರಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ ಆ ಪದ್ಯ ಇಟ್ಕೊಂಡು ಒಂದು ಕತೆ ಹೇಳಿಕೊಂಡು ತುಂಬ ವಿಷಯ ಹೇಳೋದು ಶಾಸ್ತ್ರ ಅದಲ್ಲ, ಅದು ಆ ಪದ್ಯದ ಅರ್ಥ ಆಗಿರಬೇಕು. ಶ್ರೇಣಿಯವರು ಆ ಪದ್ಯ ವಿಸ್ತಾರ ಮಾಡ್ತಾ 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 ಹೋಗುವವಳು ಒಂದು ಪದ್ಯಕ್ಕೆ ಅರ್ಧ ಮುಕ್ಕಾಲು ಗಂಟೆ ಅವರು ಪೀಠಿಕೆಯೆಲ್ಲ ಹೇಳಿದರು ಆ ಶಬ್ದಗಳನ್ನು ಬಿಡ್ತಿರಲಿಲ್ಲ. ಆ ಪದ್ಯದ ಒಳಗಿಂದ ಅರ್ಥ ಮೂಡಿದಂತೆ ಇವರು ಹೇಳ್ತಾ ಇರೋದೆಲ್ಲ ಅಲ್ಲೇ ಇದೆ ಅಂತ. ನಮ್ಮ ವೈದಿಕ ವ್ಯಾಖ್ಯಾನದಲ್ಲಿ ಒಂದು ಮಾತುಂಟಲ್ಲ, ನಾವು ಏನು ಹೇಳಿದೆವೋ ಅದು ವೈದಿಕ ಸಾಹಿತ್ಯದಲ್ಲಿ ಇದೆ ಅಂತ. ಈಗ ಆಚಾರ್ಯ ಶಂಕರರು ಅವರ ಟೀಕಾಕಾರ ಹೇಳ್ತಾರೆ ವೇದಕ್ಕೆ ವಿರುದ್ಧ ಅವರು ಮಾತನಾಡೋದು, ಅವರು ಹೇಳಿದಾಗಲ್ಲ ನಾನು ಏನು ಕಲ್ಪಿಸಿದನೋ ಅದು ವೇದದಲ್ಲಿ ಉಂಟು ನೋಡಿಯಪ್ಪ ಅಂತ. ಇದು ಅರ್ಥಗಾರಿಕೆ ಅಂತ ನನ್ನ ಅಭಿಪ್ರಾಯ. ಹೌದು, ಇದು ನಾನು ಎರಡು ನೆಲೆಗಳಲ್ಲಿ ಕೆಲಸ ಮಾಡಿದ್ರಿಂದ ನನಗೆ ಈ ರೀತಿ ಯೋಚನೆ ಮಾಡೋದು ಸಾಧ್ಯ ಆಯಿತು ಅಂತ. ಈಗ ಬೇರೆಯವರ ನೀವು ಈಗಾಗಲೇ ಪ್ರಸ್ತಾಪ ಮಾಡಿದಾಗ ನಿಮ್ಮ ಪೂರ್ವ ಸೂರಿಗಳಿಂದ ಬಂತು ಒಂದು ಹಿರಿಯರಿಂದ ಪರಂಪರೆ ಗಂಧ ಬಂದದ್ದು, ನೀವೇ ಕಲ್ಟಿವೇಟ್ ಮಾಡಿಕೊಂಡದ್ದು ಏನು ಅಂತಂದರೆ ಹಳೆಗನ್ನಡದ ಅಥವಾ ನಡುಗನ್ನಡದ ರಾಮಾಯಣ ಮಹಾಭಾರತದ ಕಾವ್ಯಗಳನ್ನು ಇಟ್ಕೊಂಡು ಅವುಗಳನ್ನು ಕಾವ್ಯಾತ್ಮಕ ಅಂಶವನ್ನು ನಿಮ್ಮ ಅರ್ಥಧಾರಿಕೆಯಲ್ಲಿ ತಂದು ಕೊಡುವಂಥದ್ದು. ಅದಕ್ಕಾಗಿ ವಿಶೇಷ ಪ್ರಯತ್ನ ಮಾಡಬೇಕಂತ ಅನಿಸಿದ್ದು ಯಾಕೆ ಇಲ್ಲ ಅಂದರೆ ಅದು ಪ್ರಯತ್ನ ನಾನು ಮಾಡಿದ್ದೇನೆ ಅಂತ ಅದು ಆಗ್ತಾ ಹೋಯಿತು. ಒಂದು ಚಾಲೆಂಜ್ ಬಂತು ತನ್ನಷ್ಟಕ್ಕೆ. ಶ್ರೇಣಿಯವರು ಸಾಮಗುರು ಸೀತಾರಾಮಯ್ಯ ಪೆರ್ಲ ಪಂಡಿತರು ಕುಂಬಳೆ ಸುಂದರರಾಯರು ಹೀಗೆ ಅನೇಕ ಕಲಾವಿದರ ಮಾದರಿಗಳು ನಮ್ಮ ಮುಂದೆ ಇದ್ದಾವೆ. ಅದಕ್ಕಿಂತ ಭಿನ್ನ ಆಗಬೇಕಾದ್ದು ಅನಿವಾರ್ಯ ಆಯಿತು. ನಾನು ಅದು ಬುದ್ಧಿಪೂರ್ವಕ ಮಾಡಿದ್ದಲ್ಲ, ಅದೇ ಅನ್ಕಾನ್ಷಿಯಸ್ಲಿ ಆಯಿತು. ಇನ್ನೊಂದು ನನ್ನ ಓದು ನನ್ನ ಸಂಸ್ಕಾರ ಸ್ವಲ್ಪ ಬೇರೆ. ಸಿನಿಮಾ ನಾಟಕ ಸಾಹಿತ್ಯ ಆಧುನಿಕ ಸಾಹಿತ್ಯ ಓದಿದ್ದು ಅವರು ಓದಿರ್ತಾರೆ, ಅವರು ಓದಿದ ರೀತಿ ಬೇರೆ. ಇನ್ನೊಂದು ಏನಂದರೆ ಕೆಲವು ಪಾತ್ರಗಳು ನಾನು ಹೆಚ್ಚು ಯಾರ್ದು ಕೇಳಿಲ್ಲ. ನನ್ನ ಪಾತ್ರದ ಗುರುತಾಂತ ಆದದ್ದು ಕೆಲವು, ಈಗ ಸಂಧಾನದ ಕೌರವ ವಧೆ ರಾವಣ ಮಾಗಧ ಎಲ್ಲ ನಾನು ಕೇಳಿದ್ದೇನೆ. ಪೊಳಲು ಶಾಸ್ತ್ರಿಗಳೋ ಶ್ರೇಣಿಯವರೋ ಪೆರ್ಲ ಪಂಡಿತರೋ ಸಾಮುಗರು ಅನೇಕ ಕಲಾವಿದರು. ಈಗ ನೋಡಿ ನನಗೆ ತುಂಬ ನನ್ನ ಅರ್ಥಗಾರಿಕೆಗೆ ಗುರುತ ಅಂತ ಹೇಳಲ್ಪಟ್ಟ ಕೆಲವು ಅರ್ಥಗಳು ವೀರಮಣಿ ಕಾಳಗದ ವೀರಮಣಿ, ಶರಸೇತು ಬಂಧದ ಅರ್ಜುನ, ವಾಲಿವಧೆಯ ಸುಗ್ರೀವ, ಶೂರ್ಪನಖಾಮಾನ ಬಂಗದ ಶೂರ್ಪನಖಿ, ಈ ರೀತಿಯ ಅನೇಕ ಪಾತ್ರಗಳು ನನಗೆ ಬೇರೆಯವರ ಮಾಡೆಲ್ ಇರಲ್ಲ. ನಾನು ಕೇಳಿದರೂ ನನಗೇನು ಹೆಚ್ಚು ನೆನಪಿಲ್ಲ. ಖುಷಿಯಾಗಿದೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅಂತ. ಪಾಯಿಂಟ್ ಬೈ ಪಾಯಿಂಟ್ ಅಥವಾ ನಡೆ ಪದ್ಯದಿಂದ ಪದ್ಯಕ್ಕೆ ನನಗೆ ಅವರದ್ದು ನಾನು ತಗೊಳ್ಳಿಲ್ಲ. ಅಂಥದ್ರಲ್ಲಿ ನನಗೆ ಒಂದು ಫ್ರೀ ಏರಿಯಾ ಸಿಕ್ಕಿತ್ತು ವೇರ್ ಐ ಕುಡ್ ಎಕ್ಸ್ಪಾಂಡ್ ಕಂಟ್ರಿಬ್ಯೂಟ್ ಡೂ ಸಮಥಿಂಗ್ ಟು ಎಸ್ಟಾಬ್ಲಿಷ್ ಮೈಸೆಲ್ಫ್ ಆ್ಯಂಡ್ ಆಲ್ಸೋ ಒಂದು ರೀತಿ ಜನರಿಗೆ ಪೌರಾಣಿಕವಾದ ಚೌಕಟ್ಟಿನಲ್ಲಿ ಪ್ರಸಂಗದ ಚೌಕಟ್ಟಿನ ಹೊಸ ರೀತಿ ಹೇಗೆ ಕೊಡ್ಬೋದು ಅಂತ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ನನ್ನ ತಂದೆಯವರ ಮಾತುಗಾರಿಕೆ ಸಹ ಸ್ವಲ್ಪ ಕಾರಣವಾದ ಅರ್ಥ ಭಾಳ ಹಿಂದೆ ಹೇಳಿದಂತೆ ನಾನೇನು ಕೇಳಿಲ್ಲ. ಹೀಗೆ ಮಾತಾಡುವಾಗ ಜೀವನದ ಯಾವುದೇ ಸನ್ನಿವೇಶಕ್ಕೆ ಭಗವದ್ಗೀತೆ ಅಂತ ತರ್ತಿದ್ರು. ನಮ್ಮ ಊರಿನಲ್ಲಿ ಅನೇಕ ಹಳೆ ಕಲಾವಿದರಿದ್ದರು, ಅವರು ಅವರದ್ದೇ ಆದ ಒಂದು ರೀತಿಯಲ್ಲಿ ಶಾಸ್ತ್ರವೋ ಲೋಕಾನುಭವವೋ ತರ್ತಿದ್ರು. ಅದೆಲ್ಲ ಸಂಯುಕ್ತ ಪ್ರಭಾವ ನನ್ನ ಮೇಲೆ ಆಗಿರ್ಬೋದು. ನಾನು ಇದು ನೇರ ವಾಕ್ಯವಾಕ್ಯ ಅವರಿಂದ ಸ್ವೀಕರಿಸದಿರ್ಬೋದು, ಆದರೆ ನನ್ನ ಅರ್ಥಧಾರಿ ಎಂಬ ರೂಪುಗೊಳ್ಳಲಿಕ್ಕೆ ಈ ಚಾಲೆಂಜು ಕ್ರಿಯೇಟಿವಿಟಿ ನನ್ನ ಪ್ರತ್ಯೇಕವಾದಂಥ ಮತ್ತು ಇಡಿಯೋಸಿಂಕ್ರೆಸ್ ನಾನೇ ಮಾತಾಡುವ ಒಂದು ರೀತಿ ಇದೆ. ಅದನ್ನು ಪಾಠದಲ್ಲಿಯೂ ನನ್ನ ಭಾಷಣದಲ್ಲಿ ಅನೇಕರು ಹೇಳ್ತಾರೆ ಇದು ಬೇರೆ ಅಂತ. ನಾನು ಅದನ್ನು ರೂಢಿಸಿಕೊಂಡೆ ಅನ್ನೋದಕ್ಕಿಂತ ನನ್ನಲ್ಲಿ ಅದು ಬೆಳೆಯಿತು. ಈಗ ನಾನು ನನ್ನ ಅರ್ಥಗಾರಿಕೆ ಶೈಲಿಯನ್ನು ರೂಪಿಸುವ ಕಾಲಕ್ಕೆ
ಶ್ರೇಣಿಯವರ ಸಾಮಗುರು ಶಾಸ್ತ್ರಿಗಳು ಅವರ ಅರ್ಥಗಾರಿಕೆಯನ್ನು ನಾನು ಕೇಳಿ ರೂಪಿಸಿಕೊಳ್ಳಿಲ್ಲ. ಅವರನ್ನು ಕೇಳೋ ಮೊದಲೇ ನನ್ನ ಶೈಲಿ ಸ್ಥಾಪಿತವಾಗಿದೆ. ಅದರಲ್ಲಿ ಮತ್ತೆ ಒಳಗಿನ ಪರಿಷ್ಕಾರ ಚೇಂಜಸ್ ಆಗಿರ್ಬೋದು. ಕೆಲವು ಸಲ ಭಿನ್ನ ಮತವು ಕಾರಣ, ಹೌ ಟು ಬಿ ಡಿಫ್ರೆಂಟ್, ಇವರು ಹೀಗೆ ಇದು ಸರಿಯಲ್ಲ ಈ ಪದ್ಯದ ಅರ್ಥ, ಇವರು ಹೇಳ್ತಾ ಇರೋದು ಈ ಸನ್ನಿವೇಶಕ್ಕೆ ಹೀಗೆ ಮಾತಾಡಬೇಕಾದ್ದಲ್ಲ ಅಂದರೆ ನಮ್ಮ ಪಾತ್ರದ ಪರ್ಸ್ಪೆಕ್ಟಿವ್, ಆ ಪರ್ಸ್ಪೆಕ್ಟಿವ್ನಿಂದ ವಿಭಿನ್ನವಾದ ಚಿತ್ರಣವು ಕೂಡ ಸಾಧ್ಯವಾಯಿತು. ಉದಾಹರಣೆಗೆ ಸಂಧಾನದ ಶ್ರೀಕೃಷ್ಣ, ಅನೇಕರು ವಾದ ಮಾಡಿ ಪಾಂಡವರು ತಪ್ಪು ಹೇಳಲೇಬಾರದು, ಕೌರವನೇ ಅಪರಾಧಿ. ಹೌದು, ಕತೆ ಪ್ರಕಾರ ಕೌರವನೇ 99 ಅಪರಾಧಿ. ನಾನು ಒಬ್ಬ ರಾಯಭಾರಿಯಾಗಿ ಹೊಂದಾಣಿಕೆ ಕಾಂಪ್ರಮೈಸ್ನ ದೃಷ್ಟಿಯಿಂದ ಕೌರವನಿಗೆ ಯಾವಾಗಲೂ ಹೇಳ್ತಿದ್ದೆ, ನೋಡಪ್ಪ ನೀನು ಅನೇಕ ಅಪರಾಧಗಳನ್ನು ಪಾಂಡವರಿಗೆ ಮಾಡಿದ್ದೆ, ವಿವರಣೆ ಬೇಡ. ಆತ ತಾಯಿ ಪಾತಕ ಮಾಡಿದ್ದಿ, ಕೊಲೆ ಮಾಡಲಿಕ್ಕೆ ಹೊರಡುತ್ತಿದ್ದಿ, ತಪ್ಪಿ ಹೆಂಗಸಿಗೆ ತಪ್ಪಿ ನಡೆದಿದ್ದಿ ಸಭೆಯಲ್ಲಿ. ನಾನು ಆದಷ್ಟು ಮಟ್ಟಿಗೆ ವಸ್ತ್ರಾಪಾರ ಅಂತ ಹೇಳುವುದಿಲ್ಲ, ಅದು ಒಂದು ಘಟನೆ ಮಾಡಿದಿ ನೀನು, ಅದು ಮಾನವ ಜನಾಂಗ ತಲೆ ತಗ್ಗಿಸಬೇಕಾದ ಘಟನೆ. ಆದರೆ ನೀನಿವತ್ತು ರಾಜ್ಯ ಕೊಟ್ಟು ಹೊಂದಾಣಿಕೆ ಮಾಡಬೇಕು ಅಂತಾದರೆ ಪಾಂಡವರ ಔದಾರ್ಯ, ಅವರ ಪರವಾಗಿ ನಾನು ಹೇಳ್ತೇನೆ. ನೀನು ಊಹಿಸಿಯೋ ಅಂದರೆ ಎಸ್ಯೂ ಮಾಡೋದು, ಇಲ್ಲದ ನಿಜವಾಗಿಯೋ ಪಾಂಡವರಿಂದ ನಿನಗೇನಾದರೂ ತಪ್ಪಾಗಿದ್ದರೆ, ಅಪರಾಧ ಆಗಿದ್ದರೆ, ನೀನು ಚಕ್ರವರ್ತಿಯಾಗಿ ದೊಡ್ಡವನಾಗಿ ಧೃತರಾಷ್ಟ್ರನ ಮಗನಾಗಿ ಭೀಷ್ಮರ ಮೊಮ್ಮಗನಾಗಿ ದ್ರೋಣ ಶಿಷ್ಯನಾಗಿ ನೀನು ಪಾಂಡವರನ್ನು ಕ್ಷಮಿಸಬೇಕು. ತಪ್ಪೇನು ಕೃಷ್ಣ ಹೇಳಿದರೆ ಕೆಲವರು ಆಕ್ಷೇಪಿಸ್ತಾರೆ, ಹಾಗೆ ಕೃಷ್ಣ ಕೇಳಬಹುದಾ ಅಂತ. ಆದರೆ ಭಾಳ ಜನ ಮೆಚ್ಚಿದ್ರು ಅದನ್ನು. ಯಾಕೆ ಕೌರವನಲ್ಲಿ ಯಾವುದೇ ಸಂಘರ್ಷ ಬೇಡ ಅಂತ ಪಾಂಡವರ ನಿಲುಮೆ ಉಂಟು ಎಂಬುದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಈ ವಾಕ್ಯ ಭಾಳ ಮುಖ್ಯ ಅಂತ. ನಾನು ಪಾತ್ರಗಳ ಸೋಲು ಗೆಲುವನ್ನು ನೋಡುವುದಿಲ್ಲ, ಪಾತ್ರ ಚಿತ್ರಣಕ್ಕೆ ಪ್ರಾಧಾನ್ಯ. ನಾನು ಚರ್ಚೆ ಮಾಡ್ತೇನೆ, ವಾದ ಮಾಡಿದ್ದೇನೆ ಎಷ್ಟೋ ಸಲ ಬಿಸಿ ಬಿಸಿಯಾಗಿ, ಕೆಲವು ಸಲ ವೈಯಕ್ತಿಕ ತೊಂದರೆಗಳಿಗೂ ನಾವು ಸಿಕ್ಕುವುದುಂಟು. ಬೇರೆ ಬೇರೆ ಮಾಡೆಲ್ಗಳು ನಮಗೆ ಸಿಕ್ಕುವಾಗಲೂ ಕ್ರಿಯೇಟಿವಿಟಿ ಆಗ್ತದೆ. ಈಗ ನನ್ನ ಸಮಕಾಲೀನರಲ್ಲೇ ಸುಂದರಾಯರು ಒಂದು ಥರ, ಗೋವಿಂದ ಭಟ್ರು ಒಂದು ಥರ, ರಾಮಚಂದ್ರಾಯರು ಒಂದು ಥರ, ದಿವಂಗತ ಮಂಜುನಾಥ್ ಭಂಡಾರಿ ಅಂತ ಒಂದಿರು ಅದ್ಭುತ ಕಲಾವಿದ, ಕೃಷ್ಣರು ಅಂತ ನನ್ನ ಸೀನಿಯರ್ ಒಬ್ಬರು ಅರ್ಥದಾರಿದ್ರು, ನಮ್ಮ ಊರಲ್ಲೇ ಇದ್ದರು ಗಣಪತಿ ಭಟ್ರು ಅಂತಿದ್ರು, ನನ್ನ ಹಿರಿಯ ಮಾರ್ಗದರ್ಶಕರ ಸ್ಥಾನದಲ್ಲಿದ್ದವರು ನಮ್ಮ ಊರಲ್ಲಿ ಕೆಲವರು ಇದ್ರು, ಶಂಕರ ಭಟ್ರು ಅಂತ, ಶ್ರೀಕಂಠ ಪಾಠಕರು ಅಂತ ಒಬ್ಬರು ಇದ್ದರು, ನಮ್ಮ ಪಾಠಕ ಮಂದಲೆಗಾರರ ತಂದೆ. ಅವರೊಟ್ಟಿಗೆಲ್ಲ ಮಾತಾಡುವಾಗ ಬುದ್ಧಿಪೂರ್ವಕ ಅಂತಲ್ಲ, ಅವರ ಶೈಲಿಗೆ ನಾನು ಹೊಂದಿಕೊಳ್ಳುವ ಒಂದು ರೀತಿಯನ್ನು ಬೆಳೆಸಿಕೊಂಡೆ. ಎದುರಾಗಿ ಮಾತಾಡೋದಲ್ಲ, ರೂಪಿಸುವುದು. ಅದೇ ಮಾಡೆಲನ್ನು ನಾನು ಹಿಡ್ಕೊಂಡು ಬೇರೆ ಬೇರೆ ಮಟ್ಟದಲ್ಲಿ ನಾನು, ಇಟ್ ಈಸ್ ಎ ಕಂಟಿನ್ಯೂಸ್ ಎಕ್ಸ್ಪೆರಿಮೆಂಟ್. ಈಗಲೂ ನಾನು ಅರ್ಥಗಳಲ್ಲಿ ಕೆಲವು ಎಕ್ಸ್ಪೆರಿಮೆಂಟ್ ಮಾಡುವಾಗ ಒಂದೆರಡೇ ಫೇಲ್ ಆಗ್ಬೋದು. ಈಗ ಬೇರೆಯವರು ಪೇಟೆಂಟ್ ಅಂತ ಕೆಲವು ಸಿದ್ಧಾಂತ ಸಿಸ್ಟಮ್ ಇದೆ, ಪೇಟೆಂಟ್ ಅದು ಶೈನಿಂಗ್, ಯಾಕೆ ಅದು ಗ್ಯಾರಂಟೀಡ್. ನಾನು ಆ ಥರ ಪೇಟೆಂಟನ್ನು ಯೋಚಿಸಲಿಲ್ಲ, ಹೊಸದಾಗಿ ಏನು ಮಾಡಬಹುದು ಅಂತ ಯೋಚಿಸಿ ನಾನು ತಯಾರು ಮಾಡಿದ್ದೇನೆ. ಐ ಥಿಂಕ್ ಒಬ್ಬ ಅರ್ಥಧಾರಿ ಮಾಡಬೇಕಾದ ಕೆಲಸ ಅದು, ಅದರಲ್ಲಿ ವಿಮರ್ಶಕ ಅರ್ಥಧಾರಿ ಮಾಡಲೇಬೇಕಾದ ಕೆಲಸ. ಈಗ ನನಗೆ ನಿಮ್ಮ ಈ ಮಾತನ್ನೇ ಮುಂದುವರಿಸ್ಕೊಂಡು ಕೇಳೋದಾದರೆ, ನೀವು ಒಬ್ಬ ವಿಮರ್ಶಕರೂ ಆಗಿರೋದ್ರಿಂದ ಮತ್ತು ಯಕ್ಷಗಾನದ ಅರ್ಥಧಾರಿಯ ಅಲ್ಲದೇ ಇರುವ ಡೈಮೆನ್ಷನ್ಸ್ ಕೂಡ ನಿಮ್ಮ ಪರ್ಸನಾಲಿಟಿಗೆ ಇರೋದ್ರಿಂದ, ನೀವು ಅಂದರೆ ಒಬ್ಬ ಅರ್ಥಧಾರಿಯಾಗಿ ನಿಮ್ಮ ಪಾತ್ರವನ್ನು ಪ್ರೆಸೆಂಟ್ ಮಾಡುವಾಗ ಒಬ್ಬ ಕ್ರಿಯೇಟಿವ್ ಆದ ಪರ್ಸನ್ ಆಗಿರ್ತೀರಿ, ಒಬ್ಬ ಕ್ರಿಟಿಕ್ ಆಗಿ ಅದನ್ನು ಬೇರೆಯವ್ರ ಪರ್ಫಾರ್ಮೆನ್ಸನ್ನು ನೋಡ್ತಿರ್ತೀರಿ, ನಿಮ್ಮನ್ನೇ ನೀವು ಕ್ರಿಟಿಕ್ ಆಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ? ಸಾಧ್ಯ ಇದೆ. ಒಂದು ಏನಂದರೆ ನಾನು ವಿಮರ್ಶಕನಾಗಿ ಬೆಳೆದದ್ದು ಬುದ್ಧಿಪೂರ್ವಕ ಅಲ್ಲ, ಫಸ್ಟ್ ನಂದು ರೆಸ್ಪಾನ್ಸ್ ಮೋರ್ ಬೈ ಯಾರು ಹೇಳಿದ ಸಹೃದಯ, ಹೌದು ಪ್ರತಿಕ್ರಿಯೆ, ರಾಜರತ್ನಂ ಹೇಳಿದ ಹಾಗೆ ಸಮ್ಟೈಮ್ಸ್ ರೈಟಿಂಗ್ ಕಮ್ಸ್ ಬೈ ಇನ್ಸ್ಪಿರೇಷನ್, ಸಮ್ಟೈಮ್ಸ್ ಬೈ ಕಾಂಟ್ಯಾಕ್ಟ್ ರೆಸ್ಪಾನ್ಸ್, ಸಮ್ಟೈಮ್ಸ್ ಬೈ ಇರಿಟೇಷನ್. ಹೇಳಿದ್ದೇನೋ ಇರಿಟೇಟ್ ಆಯಿತು, ಹಿಂದೆ ಕೊಡುವ ಏನೋ ಒಂದು ಉತ್ತರ ಕೊಡುವ ಅಂತ. ನಾನು ಚೌಕಿಯಲ್ಲಿ ರಂಗಸ್ಥಳದಲ್ಲಿ ಸೂಕ್ಷ್ಮವಾಗಿದ್ದನ್ನು ಗಮನಿಸ್ತಾ ಇದ್ದೆ. ಅದರಿಂದಲೇ 40 ವರ್ಷದ ನನ್ನ ಸಂಪರ್ಕದಲ್ಲಿ ನಾನು ಶಬ್ದಗಳನ್ನು ಬರ್ಕೊಂಡು ಯಕ್ಷಗಾನ ಪದಕೋಶ ನನಗೆ ಸಾಧ್ಯವಾದದ್ದು ಅದರಿಂದಲೇ. ನಾನು ಕ್ರಿಟಿಕಲ್ ಆಗಿ ಬೇರೆಯವ್ರನ್ನ ನೋಡುವಾಗೆ ನನ್ನನ್ನು ನೋಡಿದ್ದೇನೆ. ಆದರೆ ಯಾವನೊಬ್ಬ ಇಂಗ್ಲೀಷ್ ಕವಿ ಇದ್ದಾನೆ, ನನಗೆ ನೆನಪಾಗುವುದಿಲ್ಲ, ಗಲ್ಲಿ ವಿಷಯ, ಒಬ್ಬ ಕವಿ ಮತ್ತು ವಿಮರ್ಶಕನಾಗುವವನಿಗೆ ಕಷ್ಟ ಇದೆ. ಆ ಮಟ್ಟಕ್ಕೆ ಅವನ ಕಾವ್ಯ ಬಾರದೆಯೂ ಇರಬಹುದು, ಹೌದು ಹಾಗಾಗ್ತದೆ.
ಡಾಕ್ಟರ್ ಪೇಷಂಟ್ ರಿಲೇಷನ್ ಇದ್ದಂಗೆ, ಡಾಕ್ಟರ್ ಪೇಷಂಟ್ ರಿಲೇಷನ್ ಅದೇ 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 ಥರ ಇರ್ತದೆ ಅದು. ಮತ್ತೆ ವಿಮರ್ಶಕನಾದವನಲ್ಲಿ ಫೇಲಿಯರ್ಸ್ ಕಂಡ್ರೆ, ತಪ್ಪು ಸಿಕ್ಕಿದರೆ ಅಥವಾ ತಪ್ಪು ಅಂತ ಅವರು ಭಾವಿಸುವ ರೀತಿಯಲ್ಲಿ ಮಾತನಾಡಿದರೆ ಹೆಚ್ಚು ಹೇಳ್ತಾರೆ. ನೋಡಿ ಅವರು ಭಾಳ ಬರೀತಾರೆ, ಅವರು ಹೇಗುಂಟು. ಇನ್ನೊಂದು ಕೆಲವರ ಕಲ್ಪನೆ, ನನಗೊಬ್ರು ಹೇಳಿದರು ನಿನ್ನೆ ನೀವು ಇಂಥಲ್ಲಿ ಅರ್ಥ ಹೇಳಿದ್ರಂತೆ, ತುಂಬ ವಿಷಯಗಳನ್ನು ಚೆನ್ನಾಗಿ ಹೇಳಿದ್ರಂತೆ, ಪದ್ಯದಿಂದ ಪದ್ಯಕ್ಕೆ ನೀವು ಹೋಗುವ ಕ್ರಮ ಎಲ್ಲ ಚೆಂದ ಇತ್ತು, ನಿಮ್ಮದರ ರಸ ಕಡಿಮೆ, ರಸ ಸಾಕಾಗಲಿಲ್ಲ ಅಂತ ಹೇಳಿದರು ಅಂತ. ಅದಕ್ಕೆ ನಾನು ಹೇಳಿದೆ, ಇರ್ಬೋದು ಸ್ವಾಮಿ, ನಾನು ವಾದಿಸುವುದಲ್ಲ, ಆದರೆ ರಸೋತ್ಪಾದನೆ ರಸ ಪರಿಪೋಷ ನಿಮ್ಮ ದೃಷ್ಟಿ ನನ್ನ ದೃಷ್ಟಿ ಬೇರೆಯೂ ಆಗಿರ್ಬೋದು. ಖಂಡಿತವಾಗಿ. ಇದು ನೋಡಿ, ಶಂಭೆ ಹೆಗಡೆಯವರು ಕರ್ಣ, ಹರಡಿ ರಾಮನ ಕರ್ಣ, ರಾಮೇರಿಯಗಳ ಕರ್ಣ, ಶೇಣಿಯವರ ಕರ್ಣ, ನಾಲ್ಕು ಮಾಡೆಲ್ ಬೇರೆ ಬೇರೆ. ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡು ನಾನು ಆಗಲೇ ಹೇಳಿದ ಹಾಗೆ ವಿಷಯವನ್ನು ಹೇಳಿಕೊಂಡು ತಾನು ಪಾತ್ರವೂ ಆಗಿ ಪಾತ್ರವೂ ಆಗದೆ ಮಾಡುವುದು ಒಂದು. ಇನ್ನೊಂದು, ಸಾಮಾನ್ಯವಾಗಿ ನಮಗೆ ಈ 40-50 ಇಸ್ವಿಯಿಂದ ಸುಮಾರು 89 ಇಸ್ವಿವರೆಗೆ ಕಂಡುಬಂದ ನಾಟಕ ಕಂಪನಿಗಳಲ್ಲಿ ಕಾಣುವ ಒಂದು ಉದಾಹರಣೆಗೆ ನಾನು ಹೇಳು, ತಮಿಳು ಕನ್ನಡ ಸಿನಿಮಾಗಳಲ್ಲಿ ಕಂಡ ತೀವ್ರವಾದ ಭಾವೋದ್ವೇಗದ ಮಾತುಗಾರಿಕೆ, ಗುಬ್ಬಿವೀರಣ್ಣ ಮಾಡೆಲ್ ಅಂತ ಹೇಳಿ, ಶಿವಾಜಿ ಗಣೇಶನ್ ಮಾಡೆಲ್ ಅಂತ ಹೇಳಿ, ರಾಮದಾಸ್ ಸಾಮಗ್ರ ಮಾಡೆಲ್ ಅಂತ ಹೇಳಿ, ಏನು ಬೇಕಾದರೂ ಹೇಳಿ, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು. ಅದೊಂದು ಮಾಡೆಲೇ. ನನ್ನದು ವಿಮರ್ಶಕನಾಗಿ ಒಂದು ಧೋರಣೆ ಏನಂದರೆ, ಕಷ್ಟವೂ ಇದೆ. ಅಷ್ಟು ಸಣ್ಣ ವಲಯದಲ್ಲಿ ನಾನು ವಿಮರ್ಶಕನಾಗಿ ಕೆಲಸ ಮಾಡುವಾಗ ನನ್ನ ಎಷ್ಟು ಸಲ ಅನವಶ್ಯಕವಾಗಿ ಅಸಮಾಧಾನಗಳು ಕಟ್ಟಿಕೊಳ್ಬೇಕು ಮಾತ್ರ ಅಲ್ಲ, ಅವಕಾಶವನ್ನು ಕಳ್ಕೊಳ್ಬೇಕು. ಆದರೆ ಹಿಂದಿನವರು ಏನೇನು ಮಾಡಿದ್ದಾರೆ ಅದು ಎಲ್ಲವೂ ನಮಗೆ ಒಂದು ಅರ್ಥದಲ್ಲಿ ಉಪಾದೇಯವಾದ್ದು, ಗೌರವಕಾರವಾದ್ದು, ಅದು ಪೂಜನೀಯವಾದ್ದು. ಇನ್ನೊಂದು ಅರ್ಥದಲ್ಲಿ ಎಲ್ಲ ವಿಮರ್ಶನೀಯವಾದ್ದು. ಯಾರೋ ಒಂದ್ಸಲ ಹೇಳಿ, ದೊಡ್ಡ ಕಾಂಟ್ರವರ್ಸಿ ಆಗಿತ್ತು ಸಿನಿಮಾಕ್ಕೆ ಸಂಬಂಧಪಟ್ಟದ್ದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೆ. ಯಾರೋ ಒಬ್ಬ ಚಿತ್ರನಟ, ಅದೇ ಪೃಥ್ವಿರಾಜ್ ಕಪೂರ್, ರಾಜ್ ಕಪೂರ್, ದಿಲೀಪ್ ಕುಮಾರ್, ಅದೇ ರೀತಿ ಸಂಗೀತದಲ್ಲಿ ಚೆಂಬೆಯವರ, ಭರತನಾಟ್ಯದಲ್ಲಿ ಬಾಲಸರಸ್ವತಿಯವರ, ಅವರಿಗೆ ನಾವು ಶಿಷ್ಯರು, ಅವರನ್ನು ನಾವು ಫಾಲೋ ಮಾಡಬೇಕು, ಅವರು ಹಾಗೆ ಇರಬಾರ್ದು, ನಾವು ಅವರ ವಿರುದ್ಧ ಬಂಡಾಯ ಹೊಡಬೇಕು ಅಂತ ಒಂದು ರೂಪಕವಾಗಿ ಹೇಳಿ. ಅದು ದೊಡ್ಡ ಗಲಾಟೆ ಆಯ್ತು, ಯಾಕೆಂದರೆ ವ್ಯಕ್ತಿ ಪೂಜೆ ಪ್ರಶ್ನೆ ಬಂತು ಇಲ್ಲಿ. ಕನ್ನಡದಲ್ಲಿ ಒಬ್ಬ ನಟನಿಗೆ ಸಂಬಂಧಪಟ್ಟು ಒಬ್ಬರು ಡೈರೆಕ್ಟರ್ ಹೇಳಿದರು, ನೀವು ಅದು ಗಲಾಟೆ ಕೇಳಿರ್ಬೋದು. ಅದೇನು ಅವರ ಬಗ್ಗೆ ಅವ್ರು ಹಾಗೆ ಆಗಬೇಕೇನ್ರಿ, ಅವರು ಶ್ರೇಷ್ಠ ಅದು ಹೇಗೆ ಗೊತ್ತಾ ನಿಮಗೆ, ಅವರು ಬೇರೆಯವರ ಹಾಗೆ ಮಾಡಿದ್ರಲ್ಲಿ ಅಲ್ಲ, ನಾವು ಆ ಥರ ಪ್ರಯತ್ನ ಮಾಡಬೇಕು ಅಂತ ಹೇಳಿದೆ. ನಾನು ತಪ್ಪಾಗಿ ತಿಳಿದೋ ಬೇಕು ಅಂತಲ್ಲ, ಅವರು ನಟನೆ ಸರಿಯಿಲ್ಲ ಅಂತ ಹೇಳಿದರು ಅಂತ ಹಾಗೆ ಹೇಳಿದ್ದಲ್ಲ. ಅದು ಈ ಅನುಸರಣೆ ಮತ್ತು ಬಂಡಾಯ ಒಬ್ಬ ಕ್ರಿಯೇಟಿವ್ ಕಲಾವಿದನಲ್ಲಿ ಒಟ್ಟೊಟ್ಟಿಗೆ ಇರ್ತದೆ. ಕುಮಾರವ್ಯಾಸ ಕೃಷ್ಣ ಮಹಿಮೆ ಅಂತ ಹೇಳಿದ. ಕೆಲವು ಕಡೆ ನೋಡುವಾಗ ಕೃಷ್ಣ ಯುದ್ಧವನ್ನೇ ಮಾಡಿಸಿದ ಪಾಂಡವರನ್ನು ಗೆಲ್ಲಿಸಲಿಕ್ಕೆ, ಕೌರವರ ನಾಶಕ್ಕೆ. ಹಿಂದೆ ಉಂಟಲ್ಲ ಮಾತು, ಜಾತ ಕಂಸವಧಾರ್ಥಾಯ ಭೂಭಾರ ಹರಣಾಯ ಚ ಪಾಂಡವಾನಾಂ ಹಿತಾರ್ಥಾಯ ಕೌರವಾನಾಂ ವಿನಾಶಾಯ. ಆದರೆ ಕುಮಾರವ್ಯಾಸನಲ್ಲಿ ನೋಡುವಾಗ ಹಾಗಿಲ್ಲ, ಅದಕ್ಕೆ ವಿರುದ್ಧವಾದ ಮಾತು ಅಲ್ಲೇ ಇದೆ. ಅವಧಿ ಸವೆದುದು ಪಾಂಡವರು ನಿನ್ನವರು, ಪುರುಷಾರ್ಥಗಳ ಸಂಚಿಸಲು ಕಲಿಯಬೇಕು. ನೀ ಕುಲಗಡಿಯ, ನೀ ಕುಲ ಕೊಲಗಡಿಕ ನೀನು ಅಂತಲೇ ಕುಮಾರವ್ಯಾಸ ಹೇಳ್ತಾರೆ. ಅದರಿಂದ ಒಂದು ಕವಿಯ ಮುಖ್ಯ ಆಶಯವನ್ನು ಹಾಗೆ ನಾವು ಸರಳೀಕರಿಸಬಾರ್ದು. ಪ್ರಸಂಗಗಳು ಹಾಗೆ, ನೀವು ಒಂದು ಕಾರ್ತವ್ಯ ನೋಡಿದರೆ ರಾವಣ ಮಾಡಿದೆ, ಶ್ರೇಣಿಯವರಂಥ ರಾವಣನ ಅಮರವಾದ ಪ್ರಸಂಗ ಅದು. ಆ ಕವಿ ಎಷ್ಟು, ಸುಬ್ರಾಯ ಕವಿ ಎಷ್ಟು ಸಂತೋಷಪಟ್ಟಿರಬಹುದ. ರಾಮನಿರ್ಯಾಣ ಶಂಭೆಗಡೆಯವರಿಂದ ಹಾಗೆ ಅಮರವಾಯಿತು. ಅಲ್ಲಿ ಹೊಸ ಕವಲುಗಳು, ಹೊಸ ಪರಂಪರೆಗಳು ಹುಟ್ಟಬೇಕು. ಅದೇ ವಿಶಾಲವಾಗಿ ನಾನು ಅರ್ಥಗಾರಿಕೆಯ ಎಂಥದ್ದು ಕ್ಯಾನ್ವಾಸ್ ಗ್ರಂಥ ನಿಮ್ಮದೆಂಥದ್ದು, ಬುಕ್ ಬ್ರಹ್ಮ ಇರ್ತ ಹಾಗೆ, ಇದು ಅರ್ಥ ಬ್ರಹ್ಮ, ಅದು ಸೃಷ್ಟಿ ಆಗಬೇಕು. ಅಲ್ಲಿ ಒಂದು ಬದಿಯಲ್ಲಿ ನಮ್ಮ ಕೊಡುಗೆಯೂ ಇರಬೇಕು, ಒಳ್ಳೆಯದನ್ನು ಅನುಸರಿಸಬೇಕು, ಅನುಕರಿಸಲೂ ಬೇಕು. ಕೆಲವು ಅಂಶದಲ್ಲಿ ದಾರಿಯನ್ನು ಅನುಸರಿಸಬೇಕು, ಶಬ್ದವನ್ನಲ್ಲ. ಅನುಕರಣೆ ಅಲ್ಲ, ಅನುಸರಣೆ ಉತ್ತಮ. ಮಕ್ಕಿ ಅಂತ ಹೇಳ್ತಾರಲ್ಲ ಆ ಥರದ ಕಾಪಿ ಅಲ್ಲ,
ಯಶಸ್ಸಿಗೆ ಇಮಿಟೇಷನ್, ಇಮಿಟೇಷನ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಎಪ್ರಿಸಿಯೇಷನ್ ಅಂತ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ. ನಿಮ್ಮ ಹಾಗೆ ನಾನು ಮಾತಾಡೋದು, ಶರ್ಟ್ ಹಾಕೋದು, ಇದು ಮಾಡೋದು, ಅಭಿವ್ಯಕ್ತಿ ಮಾಡೋದು, ಆಹಾರ ವ್ಯವಸ್ಥೆ ಮಾಡಿಕೊಳ್ಳೋದು ಎಲ್ಲ, ಅದು ನಿಮ್ಮನ್ನು ನಾನು ಅದಕ್ಕಿಂತ ಚೆನ್ನಾಗಿ ಹೊಗಳಲಿಕ್ಕೆ ಬರೋದಿಲ್ಲ. ನಾನು ಅದಕ್ಕೊಂದು ಸೇರಿಸಿದ್ದೇನೆ, ಇಮಿಟೇಷನ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಎಪ್ರಿಸಿಯೇಷನ್, ಬಟ್ ಇಟ್ ಈಸ್ ಆಲ್ಸೋ ದಿ ವರ್ಸ್ಟ್ ಫಾರ್ಮ್ ಆಫ್ ಸೂಯಿಸೈಡ್. ಇದು ಸೂಯಿಸೈಡ್, ಅದು ಒಂದು ರೀತಿಯಲ್ಲಿ. ಅದೇ ಅನುಕರಣೆ ಅನುಸರಣೆಗಳನ್ನು ಬ್ಯಾಲೆನ್ಸ್ ಮಾಡಿ ನಾವು ಗಮನಿಸ್ತಾ ಎಷ್ಟು ಅನುಸರಿಸಬೇಕು, ಎಷ್ಟು ಬೆಳೀತಾ 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 ಈ ಕಲೆಯನ್ನು ಬೆಳೆಸಬೇಕು. ಇದು ನನ್ನ ಧೋರಣೆ. ಅದು ವಿಮರ್ಶೆ ಆಗಲಿ, ಈಗ ಕಾರಂತರ ವಿಮರ್ಶಾ ಮಾರ್ಗ ಇದೆ, ಕುಕ್ಕಿಲ್ರ ಮಾರ್ಗ ಇದೆ. ನನ್ನ ಅನೇಕ ಬರಹಗಳು ಅದೇ ದಾರಿಯಲ್ಲಿರ್ಬೋದು, ಆದರೆ ನಂದು ತೀರಾ ಭಿನ್ನವಾಗಿಯೂ ಇದೆ. ನಾನು ಸಂಶೋಧಕನಾಗಿಯೂ ವಿಮರ್ಶಕ ಅಂದರೆ ವಿವೇಚನೆ ಮಾಡುವವನಾಗಿಯೂ ಫಾರ್ಮ್ ಬೇಸ್ಡ್ ಆ ಕಲೆಯ ಸ್ವರೂಪ, ಆಶಯ, ಪ್ರಸಂಗ, ಅರ್ಥಗಾರಿಕೆ ಎಲ್ಲ ವಿಭಾಗಗಳಲ್ಲಿಯೂ ಬರೆದಿದ್ದೇನೆ. ಅನೇಕ ಶ್ರೇಷ್ಠ ಗ್ರಂಥಗಳು ಈ ಚಿಂತನೆಯಿಂದಲೇ ತಯಾರಾಗಿದೆ. ಈಗ ನನಗೆ ನಿಮ್ಮ ಸಂಶೋಧನೆಯ ವಿಷಯ ಪ್ರಸ್ತಾಪ ಮಾಡಿರೋದ್ರಿಂದ ಕೃಷ್ಣ ಸಂಧಾನ ಪ್ರಸಂಗ ಮತ್ತು ಪ್ರಯೋಗ, ಪ್ರಯೋಗ ಅಂದರೆ ಪ್ರದರ್ಶನ ಎಂಬ ಅರ್ಥ. ಅದೇ ಪ್ರಯೋಗ ಅಂದರೆ ಪ್ರದರ್ಶನ ಅಂತ. ಪ್ರಸಂಗ ಅನ್ನೋದು ಒಂದು ಆಟದ ಮೂಲ ಆಕಾರ, ಅದೊಂದು ದ್ರವ್ಯ, ಅದನ್ನು ಹೇಗೆ ರಂಗಸ್ಥಳದಲ್ಲಿ ತರ್ತಾರೆ. ಅದರ ಸಂಶೋಧನೆಗೆ ಸಂಬಂಧಪಟ್ಟಂಗೆ ಹುಡುಕಾಟ ನಡೆಸಿದ್ರಲ್ಲ, ಆ ಹುಡುಕಾಟದ ಸ್ವರೂಪ ಮತ್ತು ಅದರ ಫಲಿತಗಳನ್ನು ಬಗ್ಗೆ ವಿವರಿಸಿ. ಒಂದು ಏನಂದರೆ ಕೃಷ್ಣ ಸಂಧಾನ ಮತ್ತು ಪ್ರಸಂಗ ಮತ್ತು ಪ್ರಯೋಗ, ಅದು ದಿವಂಗತರಾದ, ನಾವು ದಿವಂಗತರು ಅಂತ ಹೇಳಬಾರ್ದು ಅವರನ್ನು, ಅನಂತಮೂರ್ತಿಗಳು ಒಂದು ಮಾತು ಹೇಳಿದರು, ಕನ್ನಡದ ಶ್ರೇಷ್ಠ ಸಂಶೋಧನಾ ಗ್ರಂಥಗಳಲ್ಲಿ ಇದು ಒಂದು. ಆದರೆ ಇದನ್ನು ಬಹಳ ಜನ ಓದೋದಿಲ್ಲ, ಯಾಕೆಂದರೆ ಯಕ್ಷಗಾನದವರಿಗೆ ಇದು ಬೇಡ, ಅದು ಏನು ಬರೀತಾರೆ ನಮ್ಗೆ ಗೊತ್ತುಂಟು ಅಂತ. ಹೌದು, ಯಕ್ಷಗಾನ ಹೊರಗಿನವರು ಏನು ಹೇಳ್ತಾರೆ ನಮಗೆ ಯಾಕೆ ಇದು ಯಕ್ಷಗಾನ ಅಲ್ವೇ ಅಂತ. ಸಾಂಸ್ಕೃತಿಕ ಪಠ್ಯ ಅಂತ ಅದನ್ನು ತಗೊಳ್ಬೇಕು. ನಾನು ಅದನ್ನು ಆರಿಸಿಕೊಳ್ಳಿಕ್ಕೆ ಮೂರ್ನಾಲ್ಕು ಕಾರಣ ಮುಖ್ಯವಾದ್ದು. ಒಂದು, ನನ್ನ ಅನುಭವದ ಕ್ಷೇತ್ರ, ನನಗೆ ಫೀಲ್ಡ್ ವರ್ಕೇ ಬೇಡ. ಯಾಕೆ ನಾನು ಆ ಪ್ರಬಂಧ ಬರೆಯುವ ಕಾಲಕ್ಕೆ ನನ್ನ ಲೈಫಿನಲ್ಲೇ 40 ವರ್ಷ ಕೃಷ್ಣ ಸಂಧಾನದ ಮೇಲೆ ಫೀಲ್ಡ್ ವರ್ಕೆ ಮಾಡಿದ್ದೇನೆ, ಅರ್ಥಧಾರಿಯಾಗಿ ನನಗೆ ಗೊತ್ತಿದೆ. ಇನ್ನೊಂದು, ಅದು ಆಟದಲ್ಲಿ ರಂಗಸ್ಥಳದ ವೇಷಸಹಿತವಾದ ರೂಪದಲ್ಲಿ ಹೆಚ್ಚು ಪ್ರಸಿದ್ಧವಾಗದೆ ಅಲ್ಲಿಯೂ ಪ್ರದರ್ಶನಗೊಂಡು ಪ್ರಯೋಗವಾಗಿಯೇ ಬಂತದು, ಹೊಸ ಪ್ರಯೋಗವಾಗಿ ತಾಳಮದಲ್ಲೇ ತುಂಬ ಜನಪ್ರಿಯ ಪುಸ್ತಕ. ಮೂರನೇದು, ಸಂಧಿ ಸಂಗ್ರಾಮ, ಕಾಂಪ್ರಮೈಸ್ ಆ್ಯಂಡ್ ಫ್ರಿಕ್ಷನ್, ಕಾನ್ಫ್ರಂಟೇಷನ್, ಇವುಗಳ ಮಧ್ಯೆ ಒಂದು ಒಲದಾಟ ಇಡೀ ಪ್ರಸಂಗದಲ್ಲಿ ಇದೆ. ಅದರಲ್ಲಿ ಥಿಯೇಟ್ರಿಕಲ್ ಆಸ್ಪೆಕ್ಟ್ಸ್ ತುಂಬ ಇದೆ, ಬೈನರಿಗಳ ಮಾತುಗಾರಿಕೆ ಇದೆ, ಬೈನರೀಸ್ ಇದೆ ಇಡೀ ಪ್ರಸಂಗದಲ್ಲಿ. ನೋಡಿ, ಕುಲಧರ್ಮ, ಕ್ಷಮೆ, ಚಂದ್ರವಂಶ, ತಪ್ಪಿತಸ್ಥನನ್ನು ಬಿಡಬೇಕು, ಬಂಧುಗಳು ಒಂದು ವಾದ, ಇಲ್ಲ ಸೇಡು ತೀರಿಸಬೇಕು, ಮುಯ್ಯಿಗ ಮುಯ್ಯಿ, ಇನ್ನೊಂದು ಪಾಂಡವರು ನಾಶವಾಗದೆ ನನಗೆ ಉದ್ಧಾರ ಇಲ್ಲ ಎನ್ನುವ ಕಾಂಪ್ಲೆಕ್ಸ್, ಸತ್ಯಧರ್ಮದ ಒಂದು ಕಾಂಪ್ಲೆಕ್ಸು, ಸತ್ಯಸ್ಥಾಪನೆ, ಇದೆಲ್ಲ ನಡುವೆ ಸ್ವಲ್ಪ ಭಕ್ತಿ, ಸ್ಪ್ರಿಂಕಲ್ ಆಫ್ ಭಕ್ತಿ ಅಂತ ನಾನು ಹೇಳೋದು, ಶಾಂತಿರಸ, ಇದೆಲ್ಲ ಸೇರಿ ಕರ್ಣಭೇದನದ ವರೆಗೆ ತೆಕ್ಕೊಳ್ಳುವಾಗ ರಾಜನೀತಿ ಭಾವನೆಯು ರಾಜನೀತಿಯು ಒಟ್ಟಿಗೆ ಇದೆ. ಮತ್ತು ಕುಮಾರವ್ಯಾಸ ಒಂದು ಕಥೆಯನ್ನು ಎಷ್ಟು ಸರಳವಾಗಿ ಒಂದು ಪ್ರಸಂಗವಾಗಿ ಕೊಡ್ಬೋದು ಅನ್ನೋದಕ್ಕೆ ಉದಾಹರಣೆ ಅದು. ಮತ್ತು ಕೃಷ್ಣನ ಇಶ್ಯೂಸು, ಲಿವಿಂಗ್ ಸೋಷಿಯಲ್ ಇಶ್ಯೂಸ್, ಕುಟುಂಬದಲ್ಲಿ ಕಾಂಪ್ರಮೈಸು, ಜಗಳ ಮಾಡಬೇಕಾ ಇದು ಮಾಡಬೇಕಾ, ಆಸ್ತಿಗ ಕೋರ್ಟಿಗೆ ಹೋಗಬೇಕಾ, ಸ್ವಲ್ಪ ಜಾಗ ಬಿಟ್ಟುಕೊಟ್ಟಾದರೂ ಮುಗಿಸುವ ನಾವು, ಯಾವನೋ ಯಾವಾಗಲೂ ಒಬ್ಬನಿಗೆ ತಪ್ಪು ಹಿಡಿದೇನೆ ಅವನು ತಲೆಗೆ ಕಡಿಬೇಕೋ, ಲಿವ್ ಆ್ಯಂಡ್ ಲೆಟ್ ಲಿವ್ ಮಾಡಬೇಕೋ, ಇಡೀ ಸಂಧಾನದಲ್ಲಿ ಅವನು ಬರೋದು ಕಡಿಮೆ ಆದರೂ ಲಿವಿಂಗ್ ಥ್ರೂ ಔಟ್ ಇರುವ ಕ್ಯಾರೆಕ್ಟರ್ಗಳು ಮೂರು ಅಂತ ನನ್ನ ಅಭಿಪ್ರಾಯ, ಧರ್ಮರಾಯ, ಕೃಷ್ಣ, ದುರ್ಯೋಧನ. ಹೌದು, ಇವುಗಳ ಸುತ್ತ ಉಳಿದ ಪಾತ್ರಗಳು, ಅದರ ಸೋಷಿಯಲ್ ಮೆಸೇಜು ಮತ್ತು ಅದರ ಮೂಲಕವಾಗಿ ನಾವು ಕಲೆಯನ್ನು, ವಾಗ್ಮಿತೆಯನ್ನು, ಆಶು ಕವಿತ್ವವುಳ್ಳ ಕಲೆಯನ್ನು ನೋಡಬಹುದಾದಕ್ಕೆ ತುಂಬ ಅವಕಾಶ ಇದೆ ಅಂತ ಗೊತ್ತಾಗಿ ನಾನು ಅನೇಕ ವಿದ್ವಾಂಸರು ಆಗಮಿಸಿದರು. ನನ್ನ ಮಾರ್ಗದರ್ಶಕರಾಗಿದ್ದವರು ಡಾಕ್ಟರ್ ಯು ಪಿ ಉಪಾಧ್ಯಾಯರು, ನನ್ನ ಹಿರಿಯ ಸ್ನೇಹಿತರಾದ ದೊಡ್ಡ ವಿದ್ವಾಂಸರು ಡಾಕ್ಟರ್ ವಿವೇಕ್ ರೈಗಳು, ನನ್ನ ಸಹಕಲಾವಿದರು ಅದನ್ನು ತುಂಬ ಮೆಚ್ಚಿದ್ದಾರೆ. ಅದು ವಾಚನ ಪ್ರಪಂಚದಲ್ಲಿಯೂ ವಿಮರ್ಶಾ ಪ್ರಪಂಚದಲ್ಲಿಯೂ ಅದು ಖ್ಯಾತಿ ಗಳಿಸದಿದ್ದರೂ ಆ ಕೃತಿ ದೊಡ್ಡ ಪರಿಣಾಮ ಮಾಡಿದೆ. ಈಗಲೂ ಅದರ ಕಾಪೀಸ್ ಕೇಳ್ತಾ ಇದ್ದಾರೆ ಮುಗಿದೋದ ಮೇಲೆ.
ಅಂದರೆ ನಾನು ಹೇಳಿದೆ ಅದನ್ನು ಒಂದು ನೆಗ್ಲೆಕ್ಟ್ ಮಾಡಲಿಕ್ಕಾದರೂ ನಿರಾಕರಿಸಲಿಕ್ಕಾದರೂ ಸಂಶೋಧಕರು ಆ ಕೃತಿಯನ್ನು ಪ್ರಸಂಗ ಅಧ್ಯಯನ ಸಂದರ್ಭದಲ್ಲಿ ಕಡೆಗಣಿಸುವ ಹಾಗಿಲ್ಲ ಅಂತ ನನಗೆ ಅದರಲ್ಲಿ ಸಾರ್ಥಕತೆ ಉಂಟು ಮತ್ತು ಪ್ರಾಕ್ಟಿಕಲ್ ನೇರ ರಂಗಭೂಮಿಗೆ ಅನ್ವಯ ಇರೋದ್ರಿಂದ ಈಗ ಸಂಶೋಧನೆಗಳು ಅನ್ವಯಿಕವಾಗಿದ್ದರೆ ರಂಗಭೂಮಿಗೆ ಪ್ರಯೋಜನ ಇಲ್ಲ. ಹೌದು. ಈಗ ಇಂಥ ಕಾವ್ಯಗಳಲ್ಲಿ ಮೌಲ್ಯ ಪ್ರತಿಪಾದನೆ ಹಾಗೆ ಬರೆದ ಹೆಚ್ಚು ಪ್ರಯೋಜನ ಆಗುವುದಿಲ್ಲ. ಆ ರಂಗ ಆ ಕಲೆ ಅಥವಾ ಆ ಕೃತಿ ಬೇರೆ ಬೇರೆ ಮಾಧ್ಯಮಗಳಿಗೋ ಸಾಹಿತ್ಯ ವಿಮರ್ಶೆಗೋ ಅರ್ಥೈಸೋಕೆ ಹೇಗೆ ಅನ್ವಯವಾಗ್ತದೆ ಅಂತ ನೋಡಿದರೆ ತಾನೇ. ಹೌದು. ಡೈಮೆನ್ಷನ್ಸ್ ಆ ಡೈಮೆನ್ಷನ್ ತಕ್ಕೊಂಡ್ರೆ ಮಾತ್ರ ಆಗೋದು ಎಂಬ ತಿಳುವಳಿಕೆಯಲ್ಲಿ ನಾನು ಸಂಧಾನದ ಇದು ಬರೆದದ್ದು. ಮತ್ತು ಆಗಲೇ ನನಗೊಂದು 10-30 ವರ್ಷದ ಬರಹದ ಹಿನ್ನೆಲೆ ಇತ್ತು. ನಾನು ಸ್ವಲ್ಪ ಲೇಟಾಗಿ ಮಾಡಿದ್ದು. ನನಗೆ ಅಕಾಡೆಮಿಕಲಿ ದೊಡ್ಡ ನನ್ನ ಉದ್ಯೋಗ ದೃಷ್ಟಿಯೇನು ಪ್ರಯೋಜನ ಇಲ್ಲ, ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡು ಮಾಡಿ ಅದು ನನಗೆ ವೈಯಕ್ತಿಕವಾಗಿ ಸಮಾಧಾನವನ್ನು ಕೊಟ್ಟಿದೆ. ಯಕ್ಷಗಾನದಲ್ಲಿ ಅನೇಕರಿಗದು ಪ್ರೇರಣೆಯನ್ನು ಕೂಡ ಕೊಟ್ಟಿದೆ. ಈಗ ನನಗೆ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ನೀವು ಒಂದು ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಬಂದು ಒಂದು ಲೆಕ್ಕಾಚಾರ ವ್ಯವಹಾರ ಮೇಸ್ಟರ್ ಆಗಿರೋದು, ಪ್ರಿನ್ಸಿಪಲ್ ಆಗಿರೋದು, ಒಂದು ವ್ಯಾವಹಾರಿಕ ಲೌಕಿಕ ಲೋಕ ಹೊಂದಿದೆ, ಹಾಗೆಯೇ ಅದನ್ನು ಕಾವ್ಯಾತ್ಮಕವಾದ ನೆಲೆಯಲ್ಲಿ ವಿಸ್ತರಿಸುವ ಕ್ರಿಯೇಟಿವ್ ಆದ ಒಂದು ಲೋಕ ಇದೆ, ಹಾಗೆಯೇ ನೀವು ಮಾತಿನ ಮೂಲಕ ಒಂದು ಲೋಕ ಕಟ್ಟುವ ಕ್ರಮ ಇದೆ, ಅದೊಂದು ಕ್ರಿಯೇಟಿವ್ ಆದದ್ದು, ಹಾಗೆಯೇ ಬರೆಯುವ ಮೂಲಕ ಕಟ್ಟುವ ಇನ್ನೊಂದು ಕ್ರಮ ಇದೆ. ಇವುಗಳನ್ನು ಹೇಗೆ ಪರಸ್ಪರ ಕಾಂಟ್ರಡಿಕ್ಟ್ ಮಾಡ್ತಾ ಇರಲಿಲ್ವ? ಅವು ಪರಸ್ಪರ ಒಂದು ರೀತಿ ಕೆಲವು ಸಲ ಕಾಂಟ್ರಡಿಕ್ಷನ್ ಬರ್ತದೆ. ಆದರೆ ನನಗೆ ಒಂದು ಕಂಡದ್ದು, ನಾನು ಕಾಮರ್ಸ್ ಇಕನಾಮಿಕ್ಸು ಓದಿಕೊಂಡವ, ಪಾಠ ಮಾಡಿದ್ದೇನೆ, ನನ್ನ ಪಾಠದಲ್ಲಿ ಅರ್ಥಗಾರಿಕೆಯ ಪ್ರಯೋಜನವನ್ನು ತುಂಬ ಪಡೆದಿದ್ದೇನೆ. ಎಲ್ಲಿ ಅರ್ಥ ಆಗೋದಿಲ್ಲ ಜನರಿಗೆ ಅಂತ ಗೊತ್ತಾಗ್ತದೆ. ನನ್ನ ಅಕೌಂಟೆನ್ಸಿಯ ಪಾಠ ಎಲ್ಲ ಲೆಕ್ಚರ್ಸ್ಗಿಂತ ಭಿನ್ನವಾಗಲಿಕ್ಕೆ ನನ್ನ ಅರ್ಥಗಾರಿಕೆ ಕಾರಣ ಅಂತ ಭಾವಿಸ್ತೇನೆ. ಆಡಿಟಿಂಗ್ ಕಾಂಪ್ಲಿಮೆಂಟೆಡ್ ಈಚ್ ಅದರ್. ಹೌದೌದು. ಆಡಿಟಿಂಗಿನ ಒಂದು ಪ್ರಜ್ಞೆ ಉಂಟಲ್ಲ, ಆಡಿಟರ್ ಆಗಿ ಸರಿ ತಪ್ಪು ನೋಡ್ತಾ ಸ್ವಚ್ಛತೆಯನ್ನು ನೋಡುವುದು ಅದು ಇಲ್ಲಿ ಅದು ಇಲ್ಲಿ ಕೆಲಸ ಮಾಡಿತ್ತು. ಆದರೆ ನಾನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಬೇಕು, ನಾನು ಇಕನಾಮಿಕ್ಸ್ ಕಾಮರ್ಸ್ ಮೇಲೆ ಈಗ ಬರೆದಿರುವ ಕೆಲವು ಬಿಡಿಲೇಖನಗಳಿಗಿಂತ ಹೆಚ್ಚಾಗಿ ಬರೀಬೇಕಾಗಿತ್ತು, ಬರೀಬಹುದಾಗಿತ್ತು. ಕಾಮರ್ಸು ನನಗೆ ಆಕಸ್ಮಿಕವಾಗಿ ಬಂದದ್ದು. ನಾನು ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೇನೆ, ನಾನು ಸೆಮಿನಾರ್ಗಳಲ್ಲಿ ಭಾಗವಹಿಸಿದ್ದೇನೆ, ಅಧ್ಯಾಪಕ ಮಾರ್ಗದರ್ಶನವೂ ಮಾಡಿದ್ದೇನೆ. ಆದರೆ ನನ್ನ ವೃತ್ತಿ ಮತ್ತು ಪ್ರವೃತ್ತಿ ಎರಡೂ ಒಂದಾಗಿರ್ತಿದ್ದರೆ, ಈಗ ನಾನೊಂದು ಸಾಹಿತ್ಯದ ಅಧ್ಯಾಪಕನೋ ಅಲ್ಲ, ಒಂದು ಫಿಲಾಸಫಿ ಅಧ್ಯಾಪಕನೋ ಅಲ್ಲ, ಸಂಸ್ಕೃತ ಮಾಸ್ಟ್ರೋ ಆಗಿದ್ದರೆ ನನ್ನ ಅರ್ಥಗಾರಿಕೆ ಇದಕ್ಕಿಂತ ಒಳ್ಳೆಯದಾಗ್ತಿತ್ತು ಅಂತಲ್ಲ, ಬೇರೆ ರೀತಿಯಲ್ಲಿ ಆಗ್ತಿತ್ತು. ನಾನು ಎರಡು ರೀತಿಯಲ್ಲಿ ಅಭ್ಯಾಸ ಮಾಡಬೇಕಾಗಿ ಬಂತು. ನನ್ನ ಒಲವಿನ ಕ್ಷೇತ್ರಕ್ಕೆ ನಾನು ನನ್ನಿಂದಾದಂಥ ಕೆಲಸ ಮಾಡಿದ್ದೇನೆ, ಒಂದಾಗಿರ್ತಿದ್ರೆ ಬೇರೆ. ಹಾಗೆ ಭಾಷಣಕಾರನಾಗಿ ತತ್ವಜ್ಞಾನದ ಅಭ್ಯಾಸ ನನಗೆ ತುಂಬ ಪ್ರಯೋಜನ ಕೊಟ್ಟಿತ್ತು. ನಾನು ಆ ವಿಷಯದಲ್ಲಿ ಪೂಜ್ಯರಾದ ಪೊಳಲು ಶಾಸ್ತ್ರಿಗಳ ದಾರಿಯವನು, ಪಾಂಡಿತ್ಯ ಕಲೆಗೆ ಅಡಿಯಾಳಾಗಿ ಬರಬೇಕು. ನಾನು ಸಾಂಖ್ಯ ತತ್ವ ಓದಿದ್ದೇನೆ ಅಂತ ಸುಮ್ಮನೆ ಅದನ್ನು ಒತ್ತಾಕೋದು, ಪ್ರಮಾಣ ಅಂತ ನ್ಯಾಯಗಳನ್ನು ಹೇಳೋದು, ಒಂದು ಅದ್ವೈತ ವೇದಾಂತ ಎಲ್ಲಿಯಾದರೂ ತರೋದು ಹಾಗಲ್ಲ. ಸಂದರ್ಭ ಬಂದಾಗ ಒಂದು ಚೂರು ಅದರ ಅಪ್ಲೈಡ್ ಆಗಿ ಬರಬೇಕು, ಅಪ್ಲೈಡ್ ಬರಬೇಕು ಮತ್ತು ಆಪ್ಟ್ ಆಗಿ ಫಿಟ್ ಆಗಬೇಕು. ತಾತ್ವಿಕತೆಯಾಗಿ ಅಲ್ಲ. ಮಹಾಭಾರತದ ಕಥೆ ಹೇಳುವಾಗ ಭೀಷ್ಮನಾಗಿ ಅರ್ಜುನ ಹೇಳ್ತಾನೆ ಪೊಳಲು ಶಾಸ್ತ್ರಗಳ ಭೀಷ್ಮನಿಗೆ, ಏನಜ್ಜ ನೀವು ಕಿರಾತಾರ್ಜುನದ ಕಥೆ ಕೇಳಿಲ್ವಾ? ನಾನು ಶಿವನನ್ನೇ ಗೆದ್ದವ ಅಂತ. ಹೌದಾ ಮಗ? ಹಾ ಹಾ. ಅಜ್ಜನಿಗೆ ನೀನು ಕಿರಾತಾರ್ಜುನ ಕಾವ್ಯ ಹೇಳುದಾ? ಅಜ್ಜನಿಗೆ ಮೊಮ್ಮಗ ಕಥೆ ಹೇಳ್ತೀಯಾ ಅಂತ ಹೇಳಿದ್ರು. ಕಿರಾತಾರ್ಜುನ ಅವರ ಸ್ಪೆಷಲೈಸೇಷನು. ಒಂದು ಎರಡು ಶ್ಲೋಕ ತೆಗೆದು ನೋಡಿ, ಹೀಗೆ ಉಂಟು. ಹೌದಾ ಅದು ಅಂತ. ಅದಕ್ಕಿಂತ ಹೆಚ್ಚು ಕಿರಾತಾರ್ಜುನದ ಜ್ಞಾನ ತನಗುಂಟು ಅಂತ ಹೇಳಲಿಲ್ಲ ಅವರು. ಅವರು ಶ್ರೀಚಕ್ರಾರಾಧಕರು, ದೇವಿಯ ವಿಷಯ ಬರುವ ಒಂದು ಚೂರು ಅದನ್ನು ಹೇಳ್ತಾರೆ ಅವರು. ಆದರೆ ಶ್ರೀಚಕ್ರಾರಾಧನೆಯ ಮಹತ್ವವನ್ನು ಸಭೆಗೆ ತಿಳಿಸುವುದು ತನ್ನ ಉದ್ದೇಶ ಅದಿಲ್ಲ ಅವರಿಗೆ. ಮಾಗದ ಮಾಡಿಕೊಂಡು ವಾಮಾಚಾರ ಭೈರವತಂತ್ರ ಎಲ್ಲ ಹೇಳ್ತಿದ್ದರು. ಆದರೆ ಆ ಭೈರವತಂತ್ರದ ಪಾಂಡಿತ್ಯ ತೋರಿಸುವುದೇ ಉದ್ದೇಶ ಅಲ್ಲ ಅವರಿಗೆ. ಬೇಸಿಕಲಿ ಅವರು ಕಲಾವಿದ, ಎರಡನೇ ಅವರು ಪಂಡಿತ. ಈ ಧೋರಣೆ ಸರಿ ಅಂತ ನನಗೆ ಅದು ಎಷ್ಟು ಸಾಧ್ಯವಾಗಿದೆ ಗೊತ್ತಿಲ್ಲ. ಆದರೆ ಬೇಸಿಕಲಿ ನನ್ನ ಅಪ್ರೋಚು ಆ ವಿಷಯದಲ್ಲಿ ಶಾಸ್ತ್ರಗಳದ್ದು. ಇನ್ನೂ ಒಂದು ಪ್ರಶ್ನೆ ಏನಂತಂದರೆ, ನೀವು ಪೊಯೆಟ್ರಿ ಬರೆಯುವಾಗ
ಕವಿತೆಯನ್ನು ಕೂಡ ಬರೆದಿದ್ರಿ. ತಾತ್ವಿಕತೆ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಗಂಭೀರವಾದ ತತ್ವಜ್ಞಾನದ ಸಂಗತಿಗಳನ್ನು ಕೂಡ ಬರೆದಿದ್ದೀರಿ. ಕ್ರಿಯೇಟಿವ್ ಆದ ಸೃಜನಶೀಲವಾದ ಕವಿತೆಯನ್ನು ಕೂಡ ಬರೆದಿದ್ದೀರಿ. ಅವುಗಳ ಲೋಕ ಹೆಂಗೆ? ನನಗೆ ಅದು ಪ್ರತ್ಯೇಕ ಅಂತ ಕಾಣಲಿಲ್ಲ, ಅದು ನನ್ನ ಎಲ್ಲ ಒಂದು ರೀತಿ ಖಯಾಲಿಗಳು. ಆದ್ರಿಂದ ನನ್ನ ಹಲವು ಹಂಚಿ ಹೋಗಿ ನಿನ್ನಿಂದ ಒಂದು ಒಳ್ಳೆ ಕೃತಿ ಬಂದಿಲ್ಲ ಅಂತಲೂ ನನಗೆ ಅನೇಕರು ಹೇಳಿದ್ದಾರೆ ಕೂಡ. ನಾನು ತತ್ವಶಾಸ್ತ್ರದ ಕುಮಾರಿಲ ಮೇಲೆ ಎರಡು ಪುಸ್ತಕ ಮತ್ತು ಭಾರತೀಯ ತತ್ವಶಾಸ್ತ್ರದ ಮೇಲೆ ಬರೆಯುವುದು, ಅದು ಉದಯವಾಣಿಯಲ್ಲಿದ್ದಂಥ ಈಶ್ವರಯ್ಯನವರು ನನ್ನ ಯಕ್ಷಗಾನದ ಬರಹಗಳಿಗೂ ದೊಡ್ಡ ಬೆಂಬಲಿಗ. ಅವರು ಲಲಿತ ರಂಗದಲ್ಲಿ ಅಷ್ಟು ದೊಡ್ಡ ಚರ್ಚೆಗಳನ್ನು, ಯಕ್ಷಗಾನದ ಬೃಹತ್ ಚರ್ಚೆಗಳು ನಡೆದಿವೆ ಅಲ್ಲಿ. ಪ್ರೊಫೆಸರ್ ಎಮ್ ಎ ಹೆಗಡೆ ಅವರು ಇತ್ತೀಚೆಗೆ ತೀರಿಕೊಂಡರು. ಹೌದು, ಅವರ ಒಡನಾಟ ಸಹವಾಸದಿಂದ ಅಲ್ಲದ್ರೆ ನಾನು ಇಷ್ಟು ಉಮೇದುವಯಸ ಆ ಪುಸ್ತಕ ಬರೀತಿದ್ರೆ ಇಲ್ಲ. ಅವರು ಹೇಳಿದರು, ನಾನು ಲೋಕಲ್ ಪೇಪರಿಗೆ ಬರಿತಾ ಇದ್ದವ, ಒಂದು ಕೃತಿ ಬರಲಿಕ್ಕೆ ನಿನ್ನಿಂದ ಸಾಧ್ಯ ಆಯಿತು ಅಂತ. ಕವಿತೆ ನಾನು ಕನ್ನಡದಲ್ಲಿ ಕೆಲವು ಬರೆದಿದ್ದೇನೆ, ಕತೆ ಅನುವಾದ ಮಾಡಿದ್ದೇನೆ. ತುಳು ನಾನು ಬರೆಯುವಾಗ ನನಗೆ ಕಂಡದ್ದು, ನಾನು ತುಳುವನಾಗಿ ತುಳುವಿನ ಒಂದು ಗುರ್ತ, ಅದನ್ನೇ ಗುರ್ತ ಅಂತ ಹೇಳಿದ್ದೇನೆ. ಹೇಗೆ ಮಾಡುವ ಅಂತ, ಗುರ್ತ ಅಂದರೆ ಐಡೆಂಟಿಟಿ, ಐಡೆಂಟಿಟಿ ಇನ್ನೊಂದು ಪರಿಚಯ ಅಂತ. ನಾನು ತುಳುವನೂ ಹೌದು, ನಾನು ಮನೆ ಮಾತು ನಂದು ಚಿತ್ಪಾವನೆ, ನಿಮ್ಗೆ ಗೊತ್ತಿರ್ಬೋದು. ಮರಾಠಿ ಡೈಲೆಕ್ಟ್, ಅದು ಡೈಲೆಕ್ಟ್, ಅದು ಮಹಾರಾಷ್ಟ್ರೀಯ ಡೈಲೆಕ್ಟು. ಈಗ ನಾವು ಮರಾಠಿ ಅಂತ ಏನು ಹೇಳ್ತೇವೆ ಅಂದರೆ ಲಿಂಗ್ವಿಸ್ಟಿಕ್ ಭಾಷೆಯಲ್ಲಿ ಸ್ಟ್ಯಾಂಡರ್ಡ್ ಮರಾಠಿ, ಅದು ಶ್ರೇಷ್ಠ ಎಂಬ ಅರ್ಥ ಅಲ್ಲ, ವ್ಯಾಪಕವಾಗಿ ಬಳಕೆಯಲ್ಲಿರುವ ಬಳಕೆಯಲ್ಲಿದ್ದದ್ದು. ಅದಕ್ಕಿಂತ ತುಂಬ ಒಂದು 600-700 ವರ್ಷ ಹಳತದು. 12th century ರೂಪುಗೊಂಡಿರಬಹುದಾದ ಭಾಷೆ ಅದರಲ್ಲಿ. ಇವತ್ತು ಮರಾಠಿಯನ್ನು ಅಧ್ಯಯನ ಮಾಡಬೇಕಾದ್ರೆ ಚಿತ್ಪಾವನಿಗೆ ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ಬರಬೇಕು, ಗೋವಾದಲ್ಲಿ ರತ್ನಗಿರಿಯಲ್ಲಿ ಅದಿಲ್ಲ. ಹೀಗೆ ನನಗೆ ಒಂದು ಭಾಷೆಯ ಸ್ವರೂಪ ಇದ್ದಾಗೆ ತುಳು ನನ್ನದು ಭಾಷೆ. ಬಟ್ ನೀವು ಚಿತ್ಪಾವನಿ ಮನೆಯಲ್ಲಿ ಮನೆ ಮಾತಾಡು ಚಿತ್ಪಾವನಿ ಆಗಿದ್ದರೂ ಕೂಡ ಆ ಭಾಷೆಯಲ್ಲಿ ಬರೆಯುವ ಪ್ರಯತ್ನ ಮಾಡಿ? ಇಲ್ಲ, ಅದು ಸ್ವಲ್ಪ ಬರೆದಿದ್ದೇನೆ, ಅದು ವಿಷಯಕ್ಕೆ ಬರ್ತೇನೆ. ತುಳುವಿನಲ್ಲಿ ನಾನು ಭಾಸನ ಬಾಲಚರಿತ್ರದ 40 ಪದ್ಯ ತೆಕ್ಕೊಂಡೆ. ಪದ್ಯದ ಅನುವಾದ ಅಲ್ಲ, ನೆರಳು, ಅದರಿಂದ ಸ್ಫೂರ್ತಿಗೊಂಡು ನಾನು ಬರೆದದ್ದು. ಅದು ನನ್ನದೊಂದು ವಿಶಿಷ್ಟ ಕೃತಿ. ಚಿತ್ಪಾವನಿಯಲ್ಲಿ ನಾನು ಕ್ರಿಯೇಟಿವ್ ಆಗಿ ಬರೆದಿಲ್ಲ, ನಮ್ಮ ಅನೇಕರು ಬರೆದರು. ಈಗ ಚಿತ್ಪಾವನಿ ಭಾಷೆಯಲ್ಲಿನೇ ಬರೆಯುವ ಒಂದು ಪರಿಪಾಠ ಇದೆಯಾ? ಇಲ್ಲ, ಈಗ ಈಗ ಬರಹಗಳು ಬಂದಿವೆ ತುಂಬ ಮಹಾರಾಷ್ಟ್ರದಲ್ಲಿ ಬಂದಿದೆ ಚಿತ್ಪಾವನಿ ಸಾಹಿತ್ಯ. ನಮ್ಮಲ್ಲಿ ಈಗ ನೋಡಿ, ಅದೇ ಬೆಂಗಳೂರಿನವರು ದಿವಾಕರ ಡೊಂಗರೆ ಮೊತ್ತ ಮೊದಲ ಕಥೆಗಳನ್ನು ಬರೆದರು, ಅನೇಕ ಪ್ರಬಂಧಗಳನ್ನು. ಈಗ ವಾಟ್ಸಪ್ ಗ್ರೂಪ್ ಆಗಿದೆ ಚಿತ್ಪಾವನಿ ಭಾಷೆ ಮೇಲೆ. ನಾನು ಅಲ್ಲಿ ಲಿಂಗ್ವಿಸ್ಟಿಕ್ ದೃಷ್ಟಿಯಿಂದ ಕಂಟ್ರಿಬ್ಯೂಟ್ ಮಾಡಿದ್ದೇನೆ. ಓಕೆ, ಈಗ ನನ್ನ ಶ್ರೀಮತಿಯವರು ಸುಚೇತಾ ಜೋಶಿ ಅವರು ತಯಾರು ಮಾಡ್ತಾ ಇವರು ಚಿತ್ಪಾವನಿ ತ್ರಿಭಾಷಾ ಕೋಶ, ಮೂರು ಭಾಷೆಯಲ್ಲಿ ಎಂಟ್ರಿ ಕೊಡೋದು, ಕನ್ನಡದಲ್ಲಿ, ನಾಗರಿಯಲ್ಲಿ, ಇಂಗ್ಲೀಷಿನಲ್ಲಿ, ಮೂರು ಭಾಷೆಯಲ್ಲಿ ಅರ್ಥ. ಅದಕ್ಕೆ ನಾನು ಕೆಲಸ ಮಾಡಿದೆ. ದಕ್ಷಿಣ ಕನ್ನಡದ ಚಿತ್ಪಾವನರು ಅಂತ ಒಂದು ಬ್ರೇಕ್ ಥ್ರೂ ಆರ್ಟಿಕಲ್ 86 ನಾನು ಬಂದದ್ದು ಕಾಣ್ತದೆ. ಅದು ಮಹಾರಾಷ್ಟ್ರದಲ್ಲಿ 10 ರೀಪ್ರಿಂಟ್ ಆಯಿತು, ದಕ್ಷಿಣ ಕನ್ನಡದಲ್ಲಿ ಚಿತ್ಪಾವನ ಅಂತ. ನಾನು ಮರಾಠಿಯಲ್ಲಿ ಬರೆಯಬಲ್ಲೆ, ಬರೆಯಬಹುದಾಗಿತ್ತು. ನನ್ನ ತಾಳಬದಲೇ ನನ್ನ ಅನೇಕ ಆಸಕ್ತಿಗಳನ್ನು ನುಂಗಿ ಹಾಕಿತು. ಡಾಕ್ಟರ್ ನಂಬಿಯಾರರು ಹಿಮ್ಮೇಳದ ಮೇಲೆ ಬೃಹತ್ ಗ್ರಂಥ ಬರೆದವರು ಒಂದು ಹೇಳ್ತೀವಿ, ನೋಡ್ರಿಪ್ಪ ನಾವು ಇದು ಮಾಡದಿದ್ದರೆ ಒಂದೋ ಬೇರೆ ಏನೋ ಬರೀತಿದ್ದೆವು, ಇಲ್ಲದ್ರೆ ಅದು ಅಲ್ಲ ಇದು ಅಲ್ಲ ಅಂತ ದುರುಪಯೋಗ ಏನು ಉಪಯೋಗ ಅಲ್ಲದವರು ಆಗ್ತಿದ್ದೆವು ಅಂತ. ಚಿತ್ಪಾವನಿ ನಾನು ಬರೆದಿದ್ದೇನೆ, ಇನ್ನೂ ಆ ಕೋಶವನ್ನು ನಾನು ಕಂಪ್ಲೀಟ್ ಮಾಡಬೇಕು ಅಂತಿದೆ, ಅದಕ್ಕೆ ನಾನು ಸಹಾಯ ಮಾಡ್ತಾ ಇದ್ದೇನೆ. ತುಳುವಿನಲ್ಲಿ ನಾನು ಬರೆದದ್ದು ಒಂದು ಮಂದಾರ ಕೇಶವ ಭಟ್ರ ಜೀವನ ಚರಿತ್ರೆ ಅಕಾಡೆಮಿಗಾಗಿ. ತುಳುವಿನಲ್ಲಿ ಇನ್ನೂ ನಾನು ಸ್ವಲ್ಪ ಬರೀಬಹುದು, ಒಂದೊಂದು ಸಣ್ಣ ಸಣ್ಣ ಅನುವಾದ ಲೇಖನ. ಮಂದಾರ ಕೇಶವ ಭಟ್ರು ಬರೀಲಿಕ್ಕೆ ಮಂದಾರ ರಾಮಾಯಣದ ಓದಿನ ಸಹಾಯ ಇತ್ತು ನಿಮಗೆ? ಕಾರಣ ಮಾತ್ರ ಅಲ್ಲ, ಅವರು ಮಂದಾರ ರಾಮಾಯಣ ನಿಮ್ಗೆ ಭಾಳ ಜನರಿಗೆ ಗೊತ್ತಿಲ್ಲದ ವಿಷಯವನ್ನು ಮಂದಾರ ರಾಮಾಯಣದ ಅಧ್ಯಾಯ ಬರೆದಾದ ಮೇಲೆ ನನ್ನನ್ನು ಕರೆಯೋದು ಅವ್ರ ಮನೆಗೆ. ನಾವು ಮನೆ ಮಟ್ಟದಲ್ಲಿ ಪರ್ಸನಲ್ ನಿಮ್ಮ ಜೊತೆ ಒಡನಾಟವೇ? ಹೌದು, ಮಾತ್ರ ಅಲ್ಲ ಇಡೀ ಓದಿದ್ದಾರೆ ನನ್ನ ಮುಂದೆ. ಎಷ್ಟೋ ವಿಚಾರಗಳನ್ನು ನಾನು ಹೇಳಿದ್ದೇನೆ. ಹೀಗೆ ಮಾಡಿದರೆ ಒಳ್ಳೆಯದಲ್ವ? ಮಹಾಕವಿ 60 ಅವರಿಗೆ ಆಗುವವರೆಗೆ ಒಳಗೆ ಅಡಗಿದ್ದ ಆ ತುಳು ಮಹಾಕವಿ ಸ್ಫೋಟಿಸಿ ಹೊರಗೆ ಬಂದ. ಆ ಕಾಲದಲ್ಲಿ ನನಗೆ ಅವರ ಒಡನಾಟ, ಅವರು ಸ್ವತಃ ಭಾಗವತರು. ನನಗೆ ಅವರನ್ನು ಗೊತ್ತಿರೋದು ಭಾಗವತ ಮತ್ತು ಅರ್ಥಧಾರಿಯಾಗಿಯೇ, ಕವಿಯಾಗಿ ಮತ್ತೆ ಇದು. ಹಾಂ, ತುಳುವಿನಲ್ಲಿ ಒಂದು ಬರೀವ, ತುಳುವಿನಲ್ಲಿ ನಾನು ಇನ್ನೂ ಹೆಚ್ಚು ಬರೀಬಹುದು. ಚಿತ್ಪಾವನಿ ಬಗ್ಗೆ ಸ್ವಲ್ಪ ಕೆಲಸ ಮಾಡಬೇಕು ಅಂತ ಇದ್ದೆ. ಇನ್ನು ಎಷ್ಟು ಸಮಯ ಉಂಟ ಗೊತ್ತಿಲ್ಲ ಅದೆಲ್ಲ ಮಾಡಲಿಕ್ಕೆ. ಬಟ್ ಈ ಬರವಣಿಗೆಗೆ ಸಮಯ ಹೊಂದಿಸ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂಗೆ ಕಷ್ಟಪಟ್ಟಿದ್ದೆ ನಾನು. ಈಗ ಥೀಸಿಸ್ ಬರೆಯುವಾಗ ನಾನು ಏನು ಮಾಡಿದೆ ಅಂದರೆ, ನಾನು ಹೇಳಿದಾಗ ಫೀಲ್ಡ್ ವರ್ಕ್ ಮತ್ತು ನೋಟ್ಸು ನಾನು ಮೊದಲೇ ಒಂದು ಆಲೋಚನೆಯಿಂದ ಜಾಟ್ಡೌನ್ ಮಾಡಿ ಕಂಟಿನ್ಯೂಸ್ 8-9 ಬರೆದು ಮುಗಿಸಿದೆ ನಾನು. ಮತ್ತು ಪೀರಿಯಡ್ ಸಬ್ಮಿಟಿಂಗಿಗೆ 2-2.5 ವರ್ಷದ ಕಾದದ್ದಟ್ಟೆ. ಸಮಯಕ್ಕೆ ಲೇಖನಗಳು ನಾನು ಹೇಗಂದರೆ, ಈ ಪತ್ರಿಕಾ ಲೇಖನ ಎಲ್ಲ ಡಿಮಾಂಡ್ ಬಂದ ಕೂಡಲೇ ಆಗಲೇ ಬರೆದು ಬಿಸಾಡ್ತೇನೆ ನಾನು. ಫಾಸ್ಟಾಗಿ ಬರೀತೇನೆ,
ಇವತ್ತಿಲ್ಲಿ ಇಬ್ಬರು ವಿದ್ವಾಂಸರು ಬಂದಿದ್ದಾರಲ್ಲ, ಭಾರತೀಯ ತತ್ವಶಾಸ್ತ್ರ ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ, ದಾಸಗುಪ್ತ, ಅದ್ಭುತ ಪುಸ್ತಕ. ಅದನ್ನು 5 ಜನ ವಿದ್ವಾಂಸರು ಅನುವಾದ ಮಾಡ್ತಾಯಿದ್ದಾರೆ. ಪ್ರಧಾನ ಸಂಪಾದಕನಾಗಿ ನಾನದನ್ನು ರೀಡಿಂಗ್ ಮಾಡಿ ಪರಿಷ್ಕಾರ ಮಾಡ್ತಾ ಇದ್ದೇನೆ. ಹಾಗೆ ಕಮ್ಮಟಗಳನ್ನು ಕಂಡಕ್ಟ್ ಮಾಡುವಾಗ, ಪತ್ರಿಕೆಗೆ ಉತ್ತರ ಬರೆಯುವಾಗ, ಸವನೀರುಗಳಿಗೆ ಬರೆಯುವಾಗಲೇ ಒಳ್ಳೆಯ ಎಷ್ಟೋ ಸಲ ವಿಷಯ ಸೃಷ್ಟಿಯಾಗ್ತದೆ. ನನ್ನ 10 ಯಕ್ಷಗಾನ ವಿಮರ್ಶಾ ಸಂಕಲನಗಳು ಇಲ್ಲೇ ಉಂಟಲ್ಲ, ಅದು ಒಂದು ಸಾಂದರ್ಭಿಕವಾದ ಬೇಡಿಕೆಯಾಗಿ ಅಥವಾ ನನ್ನ ಸಾಂದರ್ಭಿಕವಾದ ಅನಿಸಿಕೆಯಾಗಿ ಬಂದದ್ದು ಎಲ್ಲ ಸಂಕಲನಗಳಲ್ಲಿದೆ. ಸಾಹಿತ್ಯವೂ ಅಷ್ಟೇ. ಬಟ್ ಈಗ ತತ್ವಜ್ಞಾನ, ಭಾರತೀಯ ತತ್ವಜ್ಞಾನ ಅನ್ನೋದು ಬಹುತೇಕ ಸಂಸ್ಕೃತ ಭಾಷೆಯಲ್ಲಿ ಇರುವ ಪಠ್ಯಗಳನ್ನೇ ಆಧರಿಸಿದ್ದು. ನಿಮಗೆ ಆ ಸಂಸ್ಕೃತದ ಜೊತೆಗಿನ ಒಡನಾಟವು ಇದು ಸ್ವಲ್ಪ ಇದೆ, ಒಂದು ವರ್ಕಿಂಗ್ ನಾಲೆಜ್ ಅಂತ ಹೇಳ್ಬೋದು. ಶ್ಲೋಕ ನಾನು ಹೇಳ್ತೇನೆ, ಉದ್ಧರಿಸಬಲ್ಲೆ, ಗೀತೆ ಓದಿದ್ದೇನೆ, ಆದರೆ ಸಂಸ್ಕೃತದಲ್ಲಿ ನನಗೆ ಪಾಂಡಿತ್ಯ ಇಲ್ಲ, ವರ್ಕಿಂಗ್ ನಾಲೆಜ್. ನಾನು ಏನು ಮಾಡಿದೆ ಅಂದರೆ, ಒಂದು ಶಾಸ್ತ್ರಜ್ಞರ ನೆರವಿನಿಂದ ಮೂಲ ಗ್ರಂಥಗಳನ್ನು ಓದಿದ್ದು ಕಡಿಮೆ, ಇಂಗ್ಲೀಷು ಹಿಂದಿ ಅನುವಾದಗಳ ಮೂಲಕ, ಕನ್ನಡದ ಅನುವಾದಗಳ ಮೂಲಕ ಏನು ಕಾಣುತ್ತದೆ ಅದನ್ನು ಗ್ರಹಿಸಿ ಚೆಕ್ ಮಾಡಿ ನನ್ನೊಂದು ರೀತಿಯ ಪರೋಕ್ಷ. ನಾನು ಉಪಾಯ ವಿದ್ವಾಂಸ ಅಂತ ಹೇಳಿದು, ಉಪಾಯದಲ್ಲಿ ವಿದ್ವಾಂಸ. ಮೂಲ ವಿದ್ವತ್ ಇದ್ದವರಿದ್ದಾರೆ, ಅವರು ಅದನ್ನು ಹೆಚ್ಚು ಸಮರ್ಥವಾಗಿ ಮಾಡಬಹುದು. ಆದರೆ ನನಗೆ ಅವುಗಳನ್ನು ಓದುವುದರ ಮೂಲಕ ಪುಸ್ತಕ ಲೇಖನ ಬರೆಯುವುದು ಮುಖ್ಯ ಅಲ್ಲ, ನನಗೆ ತುಂಬ ಸಂತೋಷ ಸಿಕ್ಕಿದೆ ಅದರಲ್ಲಿ. ನನಗೆ ಈಗ ಮತ್ತೆ ವಾಪಸ್ ಅರ್ಥಧಾರಿಕೆಗೆ ಬರೋದಾದರೆ, ಈ ಎಲ್ಲ ಹಿನ್ನೆಲೆಗಳಿಗೆ ಯಾವುದಾದ್ರೂ ಒಂದು ಪ್ರಸಂಗ ಆಲೋಚನೆ ಮಾಡೋ ಟೈಮ್ನೊಳಗೆ ಅದರ ಟಿಪ್ಪಣಿಗಳಂತ ಏನಾದರೂ ಮಾಡ್ಕೊಂಡಿರ್ತೀರಾ? ಪದ್ಯಗಳದ್ದು ಮಾಡ್ತೇನೆ, ಕೆಲವು ಸಲ ಹಿನ್ನೆ ಮಾಡ್ತಿದ್ದೆ, ಇಂಥ ಪಾತ್ರಕ್ಕೆ ಇಂಥ ವಿಷಯಗಳನ್ನು ಎತ್ತಿಕೊಳ್ಳಬಹುದು. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಕನ್ಸ್ಟ್ರಕ್ಷನ್, ಒಂದು ಪ್ಯಾಟರ್ನ್ ಇರುತ್ತೆ. ಆದರೆ ಆರಂಭ, ಮಧ್ಯ, ಅಂತ್ಯ, ಶುರುವಿಗೆ ನಾನು ಸ್ವಲ್ಪ ಚೀಟಿ ಗೀಟ್ ಬರೀತಿದ್ದೆ, ಕಡೆಗೆ ಅದು ಬಾಯ್ಪಾಠದ ರೀತಿ ಆಗಬಾರ್ದು ಅಂತಲ್ಲ ಉದಾಸೀನವು. ನಾನು ತುಂಬ ರಿಟರ್ನ್ ಪ್ರಿಪ್ರೇಷನ್ ಮಾಡಿದ್ದು ಕಡಿಮೆ, ಆದರೆ ಮೆಂಟಲ್ ಟೆಕ್ಸ್ಟ್ ಒಂದು ತಯಾರಾಗ್ತದೆ, ಮತ್ತು ಅನುಭವದ ಮೇಲಿಂದ, ಎದುರಾಳಿಯ ಮೇಲಿಂದ, ದಿನದ ಮೇಲಿಂದ ಅದು ಪರಿವರ್ತನೆ ಆಗ್ತದೆ. ಆ ದೃಷ್ಟಿಯಿಂದ ಅರ್ಥಗಾರಿಕೆ ತತ್ವದ ಮೇಲೆ ನಾನು ಬರೆದಿದ್ದೇನೆ. ವಾಗರ್ಥ ಅಂತ ಒಂದು ಪುಸ್ತಕ ಇದೆ, ಹೌದು, ಅದರಲ್ಲಿ ಅರ್ಥಗಾರಿಕೆ ನನ್ನ ಥಿಯರಿ ಏನಿದೆ ಅದು ಮಾಡಿದ್ದೇನೆ. ವಾಚಿಕ ಅಂತ ಡಾಕ್ಟರ್ ಪಾದಕಲ್ ವಿಷ್ಣುಭಟ್ರು ನಾನು ಸೇರಿ ಉಡುಪಿ ಕಲಾರಂಗದವರ ವಿಶೇಷ ಉತ್ಸವದಲ್ಲಿ ಪ್ರಕಟ ಒಂದು ದೊಡ್ಡ ಪುಸ್ತಕ. ಸುಮಾರು ಕಳೆದ 80 ವರ್ಷಗಳಿಂದ ಅರ್ಥಗಾರಿಕೆ ಯಕ್ಷಗಾನದ ವಾಚಿಕದ ಮೇಲೆ ಏನೇನು ಸಾಹಿತ್ಯ ಬಂದಿದೆ ಅದನ್ನೆಲ್ಲ ಮುಖ್ಯವಾದನ್ನು ರೆಪ್ರೆಸೆಂಟ್, ನನ್ನ ದೃಷ್ಟಿಯಿಂದ ನನ್ನ ಶ್ರೇಷ್ಠ ಸಂಪಾದಿತ ಕೃತಿ ಅದು. ಅದೇ ವಿಷ್ಣುಮಠರಲ್ಲದ್ರೆ ನಾನು ಮಾಡ್ತಿರಲಿಲ್ಲ ಅದನ್ನು. ಅದು ಒಂದು ಸಂಕಲನವಾಗಿ ಕೊಟ್ಟಿದೆ, ಅಂದರೆ ಸಾಂದರ್ಭಿಕವಾದ ಅಪೇಕ್ಷೆ ಮೇರೆಗೆ ಅರ್ಥಗಾರಿಕೆ ಮಾಡುವುದು, ಹೇಳುವುದು, ಮತ್ತು ಅರ್ಥಗಾರಿಕೆ ಮೇಲೆ ಬರೆಯೋದು, ಎರಡು ಕೆಲಸ ನಾನು ಮಾಡಿದ್ದೆ. ನನಗೆ ಇನ್ನೂ ಒಂದು ಪ್ರಶ್ನೆ ಏನಂತಂದರೆ, ನೀವು ವ್ಯಕ್ತಿಯಾಗಿ ನಿಮ್ಮದೇ ಬರವಣಿಗೆ ಮಾಡುವ ಇಂಡಿಪೆಂಡೆಂಟ್ ರೈಟರ್ ಆಗಿದ್ದೀರಿ, ಇಂಡಿಪೆಂಡೆಂಟಾಗಿ ಬರೀತೀರಿ ಕೂಡ, ಸೊ ಕ್ರಿಯೇಟಿವ್ ಆದದ್ದನ್ನು ಬರೀತೀರಿ, ಕ್ರಿಟಿಕಲ್ ಆಗಿನೂ ಬರೀತೀರಿ. ನನ್ನ ಪ್ರಶ್ನೆ ಏನಂತಂದರೆ, ಇನ್ನೊಬ್ಬರ ಜೊತೆ ಸೇರಿ, ಈಗ ಪಾದೇಕಲ್ ವಿಷ್ಣು ಭಟ್ರ ಜೊತೆಗಿರ್ಬೋದು, ಹೆಗಡೆ ಅವ್ರ ಜೊತೆಗಿರ್ಬೋದು, ಇನ್ನೊಬ್ಬರ ಜೊತೆಗೆ ಸೇರಿ ಕೆಲಸ ಮಾಡುವಾಗ ಆ ಥರದ ಅನುಭವ ಹೆಂಗೆ? ಇಲ್ಲ, ಅದು ಒಂದು ಒಳ್ಳೆಯ ಅನುಭವ. ಒಂದು ಹೆಗಡೆ ಅವರು ನಮಗೆ ಒಂದು ರೀತಿ ಸಮಾನವಾದ ವೇವ್ ಲೆಂತ್ ಇತ್ತು. ಎಷ್ಟೋ ಸಲ ಅಭಿಪ್ರಾಯ ವ್ಯತ್ಯಾಸ ಬಂದಿದೆ, ನೀನು ಹೇಳಿದ್ದು ಒಪ್ಪಲಿಕ್ಕೆ ಆಗೋದಿಲ್ಲಪ್ಪ ಅಂತ, ಅದನ್ನು ನಾವು ಸಾಲ್ವ್ ಮಾಡಿಕೊಂಡಿದ್ದೇವೆ. ವಿಷ್ಣುಭಟ್ರು ಗ್ರಂಥ ಸಂಪಾದನೆಯಲ್ಲಿ ನನ್ನಿಂದ ಎಷ್ಟೋ ದೊಡ್ಡ ವಿದ್ವಾಂಸರು, ಅದರ ಔಟ್ಲೈನು ಅವರದ್ದೇ, ಅದಕ್ಕೆ ಸಂಬಂಧಪಟ್ಟು ನಾನು ಕೆಲವು ಅಭಿಪ್ರಾಯ ಕೊಟ್ಟೆ, ಒಟ್ಟಾಗಿ ನಾವು ಮಾಡಿದೆವು. ಆದರೆ ಕೋ ಆಥರ್ಶಿಪ್ಪಿನಲ್ಲಿ ಒಂದು ಮಾನಸಿಕ ಔದಾರ್ಯ, ಪರಸ್ಪರ ಹೇಳಿದ್ದನ್ನು ಗ್ರಹಿಸುವಂಥ ಅದು ಪರಸ್ಪರ ಸ್ವೀಕರಣ, ಅದೊಂದು ಕೊಲಾಬರೇಷನ್ ವರ್ಕಿನ ಒಂದು ಆಸಕ್ತಿಯೇ ಬೇರೆ. ಅವರು ಹೋಗೋದು, ನಾನು ಬರೋದು, ಆಲೋಚನೆ ಮಾಡೋದು, ಅವರೇನು ಗ್ರಹಿಸ್ಬೋದು ಅಂತೇಳಿ ಅವರಿಗೆ ಒದಗಿಸುವುದು ತರು, ಅಂದರೆ ಒಂದು ಖುಷಿ ಇದೆ ಅದರಲ್ಲಿ. ನಾವು ಅದನ್ನು ಕೂಡ ಅನುಭವಿಸಿದ್ದೇನೆ, ಮತ್ತು ಅದಕ್ಕಾಗಿ ಸಮಯ, ನೀವು ಆಗ ಹೇಳಿದಾಗ ಸಮಯ ತೆಗೆಯುವುದು, ಕೊನೆಗೂ ನಮ್ಮ ಸಮಯ, ನಮ್ಮ ಇಕನಾಮಿಕ್ಸಲ್ಲಿ ಹೇಳ್ತಾರಲ್ಲ ಪ್ರಸಿದ್ಧ ಉದಾಹರಣೆ, ವಿದ್ ಎ 100 ರುಪಿ ನೋಟ್ ಇನ್ ಯುವರ್ ಪಾಕೆಟ್ ವಾಟ್ ವಿಲ್ ಯು ಡೂ ಅಂತ. ಒಬ್ಬ ಹೇಳ್ತಾನೆ ಐ ವಿಲ್ ಟೇಕ್ ಸಮಥಿಂಗ್ ಫಾರ್ ಮೈ ಮದರ್ ಅಂತ, ಇನ್ನೊಬ್ಬ ಹೇಳ್ತಾನೆ ಐ ವಿಲ್ ಗೋ ಫಾರ್ ದಿ ಸಿನಿಮಾ ಅಂತ, ಇನ್ನೊಬ್ಬ ಹೇಳ್ತಾನೆ ನಾನು ಚಾಕ್ಲೇಟ್ ತೆಕ್ಕೊಳ್ತೇನೆ, ಐಸ್ ಕ್ರೀಮ್ ತೆಕ್ಕೊಳ್ತೇನೆ, ಒಬ್ಬ ಹೇಳಿದ ನಾನು ಕಾಮರ್ಸ್ ಟೆಕ್ಸ್ಟ್ ಪುಸ್ತಕ ತೆಕ್ಕೊಳ್ತೇನೆ. ಕೊನೆಗೂ ನಮ್ಮ ಸಮಯ, ನಮ್ಮ ವ್ಯವಧಾನ, ಅದನ್ನು ಹೇಗೆ ವಿನಿಯೋಗಿಸ್ತೇವೆ ಅನ್ನೋದು ನಮ್ಮ ಪ್ರಯಾರಿಟಿ, ನಮ್ಮ ಆಸಕ್ತಿಗಳ ಮೇಲೆ ಹೋಗ್ತದೆ ಆಯ್ಕೆ, ಚಾಯ್ಸ್, ಅಲ್ಟಿಮೇಟ್ಲಿ ಚಾಯ್ಸ್. ನಾನು ಕೂಡ ಹಾಗೆ ಒಬ್ಬ ಅರ್ಥಧಾರಿಯಾಗಿ, ಲೇಖಕನಾಗಿ, ಸಮಾಜದ ಚಾಯ್ಸ್ ಮೇಲಿದೆ. ಇಫ್ ಸೊಸೈಟಿ ಡಸಂಟ್ ಚೂಸ್ ಮೀ, ಐ ವಿಲ್ ಬಿ ರಿಜೆಕ್ಟೆಡ್. ಸೊ ಯು ಆರ್ ದಿ ಕ್ರಿಯೇಟಿವ್ ಆಫ್ ದಿ ಟೈಮ್ ಅಂಡ್ ಸ್ಪೇಸ್. ಹೌದು, ಕಾರಣ ಬೇರೆ ಬೇರೆ ಇರೋದ್ರಿಂದ. ಅಂದರೆ
ಬೆಳೆಗಾರ ನಾನೆದ್ದು ಯಾರ್ಯಾರ ನೆನೆಯಲಿ. ಅದೇ ಮಾನ ಸನ್ಮಾನಗಳ ಗೌರವಗಳಿಗಿಂತ ನನ್ನಲ್ಲಿ ಬರೆಯದ ಮಾನಪತ್ರಗಳು ಅಂತ ಇದೆ ಕೆಲವು, ಬರೆದಿಲ್ಲ ಅದನ್ನು. ನನ್ನ ಭಾಷಣ ಕೇಳಿ ವೆಂಕಟಸುಬ್ಬಯ್ಯನವರು ಮಾಡಿದ ಫೋನು, ನನ್ನ ಭಾಷಣ ಕೇಳಿ ಅನಂತಮೂರ್ತಿಯವರು ಹೇಳಿದ ಮಾತು, ನನ್ನ ಬಗ್ಗೆ ನನ್ನ ಸಾಕಲಾಗಿರೋ ನನ್ನ ಹಿಂದಿನಿಂದ ಆಡಿದ ಮಾತು, ಇಂಥ ತುಂಬ ಇದೆ. ನಾನು ಅದನ್ನು ಬರೆದಾಕಬೇಕು ಅಂದಿದ್ದೇನೆ. ಇದನ್ನೇ ಇಟ್ಕೊಂಡು ಮುಂದುವರಿಸಿ ಕೇಳೋದಾದರೆ ಆತ್ಮಕಥೆ ಬರೆಯುವ ಯೋಚನೆ ಇದೆಯಾ? ಯಾಕಂದ್ರೆ ಶ್ರೇಣಿಯವರು ಬರೆದಿದ್ದಾರೆ. ಅದೇ ಒಮ್ಮೆ ಬಂದಿತ್ತು ನನಗೆ. ನಾನು ಎರಡು ಕಾರಣಗಳನ್ನು ಸ್ವಲ್ಪ ಬರೆದಿದ್ದಾರೆ, ಹಿಂದೆ ಜಾರಿ ತುಂಬ ಜನ ಬರೆದಿದ್ದಾರೆ, ಬರೀಬಹುದು. ಒಂದು, ಇಟ್ ಈಸ್ ಟು ಲೇಟ್ ನೌ, ಐ ಆಮ್ 75, ನಾನು ಡಿಕ್ಟೇಟ್ ಮಾಡಬಹುದಷ್ಟೇ. ಇನ್ನೊಂದು, ಆತ್ಮಕಥೆ ಕೊನೆಗೂ ಆ ಕಾಲದ ಘಟನೆಯನ್ನು ಈ ಕಾಲದಲ್ಲಿ ನಿಂತು ಸಾಧುಕರಿಸುವುದು, ರ್ಯಾಷನಲೈಸೇಷನ್, ಸಮರ್ಥನೆ. ಕಡೆಗೆ ಅದು ನಮಗಾಗದವರು, ಒಪ್ಪಿಗೆ ಆಗದವರ ಮೇಲೆ ಆಕ್ಷೇಪಗಳ ಸರಮಾಲೆಯೂ ಆಗ್ಬೋದು ಅಂತ ಭಯ. ಎಂಥದು, ಎ ಸ್ಟೋರಿ ಆಫ್ ಕಂಪ್ಲೇಂಟ್ಸ್ ಆ್ಯಂಡ್ ಡಿಫೆನ್ಸಸ್. ಆ ಭಯದಿಂದಲೇ ಪೂಜ್ಯ ವೀರೇಂದ್ರ ಹೆಗಡೆಯವರೇ ನನಗೆ ಹೇಳಿದರು, 65 ವರ್ಷ ಆಗುವಾಗ, ಇನ್ನು ಸ್ವಲ್ಪ ಸಮಯ ಹೋಗಲಿ ಸ್ವಾಮಿ ಹೇಳಿದ್ರು, ಇನ್ನು ಯಾವಾಗ ನೀವು ಬರೆಯೋದು, ಈಗ ಬರೀರಿ ಅಂತ ತುಂಬ ಪ್ರೇರಣೆ ಕೊಟ್ಟಿದ್ದಾರೆ. ಆದರೆ ನಾನು ಬೇರೆಯವ್ರ ಬಗ್ಗೆ ಬರೆಯುವುದೇ ಹೆಚ್ಚು ಇಷ್ಟಪಡ್ತೇನೆ. ಸೊ ನೀವು ಬರೀರಿ, ಬರೀತಾ ಇರಿ. ಆ ನಿಮ್ಮ ಜ್ಞಾನ ಮತ್ತು ತಿಳುವಳಿಕೆ ಕನ್ನಡದ ಒಟ್ಟು ಓದುಗ ಸಮುದಾಯಕ್ಕೆ, ಕನ್ನಡ ಮಾತ್ರ ಹೇಳಲಾರೆ ನಾನು, ಒಟ್ಟು ಓದುಗ ಸಮುದಾಯಕ್ಕೆ ಸಿಗಲಿ. ಇಷ್ಟೊತ್ತು ನಿಮ್ಮ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ, ಟೈಮ್ ಕೊಟ್ಟು, ನಿಮಗೆ ಕೃತಜ್ಞತೆ ಅಂತ. ನಮಸ್ಕಾರ. ಇದರ ಮೂಲಕ ಯಕ್ಷಗಾನದ ಆಸಕ್ತಿ ಬೆಳೀಲಿಕ್ಕೆ, ವಿಸ್ತರಿಸಲಿಕ್ಕೆ, ಎಂಥದ್ದು ಸ್ಪ್ರೆಡ್ ಇಫೆಕ್ಟ್, ಯಕ್ಷಗಾನ ವಿಸ್ತರಿಸಲಿಕ್ಕೆ ಪ್ರಯೋಜನ ಆದರೆ ಖಂಡಿತ ಬುಕ್ ಬ್ರಹ್ಮದಿಂದ ಆಗಬೇಕಾದ ಸೃಷ್ಟಿ ಅದಲ್ವ, ಅದಾಗಲಿ ಮತ್ತು ಅನೇಕ ಕಲಾವಿದರ ಅನಿಸಿಕೆಗಳು ಬರಲಿ ಅಂತ ಹಾರೈಸ್ತೇನೆ. ನಮಸ್ತೆ.